ವೀಕ್ಷಕರೇ, ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಸ್ಫೂರ್ತಿ ಪುರಾಣಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ನಾನು ಜಯಶೇಖರ್ ಮಡಪ್ಪಾಡಿ. ಏನು, ಕಳೆದ 1993 ಆರಂಭಗೊಂಡು ಸಾಕಷ್ಟು ಸಮಾಜ ಸೇವಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದಂತಹ ಸ್ಫೂರ್ತಿಧಾಮ ಬೇಳೂರಿನ ಸ್ಫೂರ್ತಿಧಾಮ ಸಂಸ್ಥೆಯಲ್ಲಿ ಏನು ಒಂದು ಆಂತರಿಕ ಕಲಹಗಳು ಇವತ್ತಿನ ಬೀದಿಗೆ ಬಂದಿದೆ, ಇದ್ರ ಬಗ್ಗೆ ಒಂದು ಚರ್ಚೆಗಳನ್ನು ನಾವು ಇವತ್ತು ಆಯೋಜನೆ ಮಾಡಿದ್ವಿ. ಇದ್ರ ಬಗ್ಗೆ ನಾವು ಎರಡು ಪ್ಯಾಕೇಜ್ಗಳನ್ನ ವಿಶೇಷವಾಗಿ ನಾವು ಸ್ಪಂದನ ವಾಹಿನಿ ವಿಶೇಷವಾಗಿ ಸ್ಪಂದನ ವಾಹಿನಿ ವರದಿ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸ್ಫೂರ್ತಿಧಾಮದ ಕಾರ್ಯದರ್ಶಿಯವರಾದಂಥ ಡಾಕ್ಟರ್ ಕೇಶವ ಕೋಟೇಶ್ವರ ನಮ್ಮ ಜೊತೆಗೆ ಸ್ಪಂದಿಸಿದ್ದಾರೆ. ಇದ್ರ ಬಗ್ಗೆ ಏನೇ ಇದ್ರೂ ಬಹಿರಂಗವಾದ ಚರ್ಚೆಗೆ ನಾನು ಸಿದ್ಧ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಪರ ವಿರೋಧಗಳ ಚರ್ಚೆಗಳ ಮಧ್ಯದಲ್ಲಿ ವಾಸ್ತವತೆ ಏನು ಅನ್ನೋದನ್ನು ತಮ್ಮ ಮುಂದೆ ಇಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸ್ಪಂದನ ವಾಹಿನಿ ಮಾಡಲಿಕ್ಕೆ ಇಷ್ಟಪಡ್ತದೆ ಅಂತ ಹೇಳ್ತಾ ನಾವು ಅತಿಥಿಗಳ ಪರಿಚಯ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇದ್ದಾರೆ ಸ್ಫೂರ್ತಿಧಾಮದ ಕಾರ್ಯದರ್ಶಿಗಳಾಗಿರತಕ್ಕಂತಹ ಕೇಶವ ಕೋಟೇಶ್ವರ. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸ್ಫೂರ್ತಿ ಸಂಸ್ಥೆಯ ಮಾಜಿ ಸಾರಿ ಉಪಾಧ್ಯಕ್ಷರಾಗಿರತಕ್ಕಂತಹ ಏನು ಉಪಾಧ್ಯಕ್ಷರಾಗಿರತಕ್ಕಂತಹ ನಿತ್ಯಾನಂದ ಅವರಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಅದರ ಜೊತೆಗೆ ಸುಮಾರು 8 ವರ್ಷಗಳ ಕಾಲ ಸ್ಫೂರ್ತಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂತಹ ಅನುಭವ ಇರುವಂತಹ ಗಣೇಶ್ ಅವರಿದ್ದಾರೆ ನಮ್ಮ ಜೊತೆಗೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈ ಸುಮಾರು 20 ವರ್ಷಗಳ ಕಾಲ ಸತತವಾಗಿ ಸ್ಪಂದನ ವಾಹಿನಿಯ ಜೊತೆಗೆ ಕೆಲಸ ಮಾಡಿದಂತಹ ಏನು ಗಣಪ ನಾಯಕ ವಾಡಿ ಅವರಿದ್ದಾರೆ, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾರಿ, ಸ್ಫೂರ್ತಿ ಸಂಸ್ಥೆಯಲ್ಲಿ ಏನು ಈಗ ನಾವು ಮೊದಲ ಬಾರಿಗೆ ನಾವೀಗ ಏನು ಎರಡು ಪ್ಯಾಕೇಜ್ಗಳು ನಾವೇನು ಮಾಡಿದ್ದೀವಿ ವಿಶೇಷವಾದಂತಹ ಕಾರ್ಯಕ್ರಮಗಳು, ಅದನ್ನು ನೋಡ್ಕೊಂಬೋದು. ಬನ್ನಿ. ಕಳೆದ ಹಲವು ವರ್ಷಗಳಿಂದ ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ ಕೆಲವೇ ಸಾಮಾಜಿಕ ಸಂಸ್ಥೆಗಳಲ್ಲಿ ಕುಂದಾಪುರದ ಸ್ಫೂರ್ತಿಧಾಮ ಸಂಸ್ಥೆಯೂ ಒಂದು. ಆದರೆ ಇದೀಗ ಅನಾಥ ವೃದ್ಧರಿಗೆ, ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ರಕ್ಷಣೆ ನೀಡಬೇಕಾದ ಸ್ವಯಂ ಸೇವಾ ಸಂಸ್ಥೆಯೊಂದರ ಮುಖ್ಯಸ್ಥರೊಬ್ಬರು ಅನೈತಿಕ ಚಟುವಟಿಕೆಯಲ್ಲಿ ತೊಡಗುತ್ತಿದ್ದಾರೆ ಎನ್ನುವ ಗಂಭೀರ ಆರೋಪಗಳು ಬೇಳೂರು ಸ್ಫೂರ್ತಿಧಾಮ ಸಂಸ್ಥೆಯ ಸದಸ್ಯರಿಂದ ಕೇಳಿಬಂದಿದೆ. ಇದರ ಜೊತೆಗೆ ಸಂಸ್ಥೆಯ ಎಲ್ಲಾ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರನ್ನು ಕಿರುಕುಳ ನೀಡಿ ಹೊರಹಾಕುವಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ವ್ಯವಸ್ಥಿತ ಪಿತೂರಿ ನಡೆಸಿದ್ದಾರೆ ಎನ್ನುವ ಆರೋಪಗಳು ಎಲ್ಲೆಡೆ ಕೇಳಿಬರುತ್ತಿದೆ. ಕಳೆದ ಕೆಲವು ದಶಕಗಳಿಂದ ಉಡುಪಿ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಕಾರಣಗಳ ಜೊತೆಗೆ ಸಾಮಾಜಿಕ ಕಾರಣಗಳಿಗೂ ಪರಿಚಿತವಾಗಿರುವ ಈ ಸ್ಫೂರ್ತಿ ಸಂಸ್ಥೆ ಇದೀಗ ಅನೈತಿಕ ಚಟುವಟಿಕೆಯ ಮಸಿ ಮೆತ್ತಿಕೊಂಡಿರೋದು ಕರಾವಳಿಯ ಜಿಲ್ಲೆಯಲ್ಲಿ ಮುಜುಗರಕ್ಕೀಡು ಮಾಡಿದೆ. ಅವರು ಸಂಸ್ಥೆಯ ಒಳಗೆ ವಿದ್ಯಾರ್ಥಿನಿಯಾಗಿದ್ದ ಒಂದು ಹುಡುಗಿಯ ಜೊತೆಗೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ನಾನು ಅವರ ಹತ್ರ ಜಗಳ ತೆಗೆದಿದ್ದೆ. ಅದು ಸರಿಯಲ್ಲ, ಈ ವಿಚಾರದಲ್ಲಿ ಸಂಸ್ಥೆ ಮೇಲೆ ತುಂಬ ತೊಂದರೆ ಆಗ್ತದೆ ಅಂತ ಹೇಳಿದ್ದೆ. ನಂತರದಲ್ಲಿ ಅವರು ಸಮಿತಿಯ ಮುಂದೆ ಒಂದ್ಸಲ ಅವಳನ್ನ ಈ ಸಂಸ್ಥೆ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ತಯಾರು ಮಾಡ್ತೇನೆ, ಎಮ್ ಎಸ್ ಡಬ್ಲ್ಯೂ ಮಾಡಿಸ್ತೇನೆ ಅಂತೆಲ್ಲ ಹೇಳಿ ಎಮ್ ಎಸ್ ಡಬ್ಲ್ಯೂ ಕೋರ್ಸಿಗೆ ಹಾಕಿದ್ರು. ಅವಳ ಹೆಸರು ಜಿಜಿ ಮೋಳ ಅಂತ. ಶಿಕ್ಷಣಕ್ಕಾಗಿಯೇ ಸ್ಫೂರ್ತಿಗೆ ಬಂದವಳು. ನಂತರದಲ್ಲಿ ಅವಳಿಗೆ ಅತಿಯಾದ ಪ್ರಾಮುಖ್ಯತೆ ಕೊಡುವಾಗ ನಾನು ಅದು ಸರಿಯಲ್ಲ, ಬೇರೆ ಮಕ್ಕಳಿಗೆ ಅದರಿಂದ ತೊಂದರೆ ಆಗ್ತದೆ ಅಂತ ನಾನು ಹೇಳಿ ಜಗಳ ಮಾಡಿದ್ದೂ ಇದೆ. ಆದರೆ ಅವರು ಅದನ್ನು ಒಪ್ಪದೆ ಮುಂದುವರ್ಸ್ಕೊಂಡು ಹೋದಾಗ ಅವಳನ್ನು ಎಮ್ ಎಸ್ ಡಬ್ಲ್ಯೂ ಆದ ತಕ್ಷಣ ಒಳಗೆ ತರುವ ಪ್ರಯತ್ನ ಮಾಡಿದರು. ಅದಕ್ಕಾಗಿಯೇ ಕೆಲಸ ಬಿಟ್ಟು ಒಂದಷ್ಟು ಜನ ಹೋದರು. ಇದು ಸರಿಯಲ್ಲ ಅನ್ನುವ ನಿಲುವಿನಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದವರು ಬಿಟ್ಟು ಹೋಗಿದ್ದಿದೆ. ಆಮೇಲೆ ಆ ಹುಡುಗಿ ಅಥವಾ ಜಿಜಿ ಮೋಳ್ ಅವರನ್ನು ಒಳಗೆ ಕರ್ಕೊಂಡು ಬಂದು ಬೇರೆ ಬೇರೆ ಡೆಸಿಗ್ನೇಷನನ್ನು ಅವರೇ ಕೊಟ್ಕೊಂಡು ಯಾವುದೇ ಕೆಲಸದಲ್ಲಿ ನನಗೆ ಇನ್ವಾಲ್ವ್ಮೆಂಟ್ ಇದ್ದದನ್ನೆಲ್ಲ ತೆಗೆದು ನನಗೆ ಇದ್ದ ಹಕ್ಕನ್ನು ಒಂಥರ ಉಲ್ಲಂಘಿಸಿದ ಹಾಗೆ ನಾನು ಮಾಡೋ ಕೆಲಸಕ್ಕೂ ತೊಂದರೆ ಆಗ್ತಾ ಇತ್ತು ಅವರಿಬ್ಬರಿಂದ. ಅದಕ್ಕಾಗಿ ನಾನು ಅವಳನ್ನು ಹೊರಗೆ ಹಾಕಬೇಕು, ನೀವು ಸರಿ ಇಲ್ಲ ಇದು ಅಂತ ಹೇಳಿ ಜಗಳ ತೆಗೆದಿದ್ದಿದೆ. ಆದರೆ ಅವರು ಅದಕ್ಕೆ ಜಿಜಿ ಮೋಳ್ ಮತ್ತು ಅವರ ಮಧ್ಯೆ ಅನೈತಿಕ ಸಂಬಂಧ ಇತ್ತು ಅಂತ ಹೇಳೋದಕ್ಕೆ ನನ್ನ ಹತ್ರ ಸಾಕ್ಷಿ ಪುರಾವೆಗಳಿದೆ, ಅವಳೇ ನನ್ನ ಹತ್ರ ಹೇಳ್ಕೊಂಡದ್ದು ಇದೆ. ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ಏಕಮುಖ ಪ್ರಚಾರಕ್ಕಿಳಿಸಿಕೊಂಡಿದ್ದ ಸಂಸ್ಥೆಯ ಕಾರ್ಯದರ್ಶಿ ಕೇಶವ ಕೋಟೇಶ್ವರ ಅವರ ಮೇಲೆ ಅವರ ಪತ್ನಿಯೂ ಸೇರಿದಂತೆ ಸಂಸ್ಥೆಯ ಹಲವು ಪದಾಧಿಕಾರಿಗಳು ಅನೈತಿಕ ಚಟುವಟಿಕೆಯ ಗಂಭೀರ ಆರೋಪ ಮಾಡಿದ್ದಾರೆ. ಈ ಹಿಂದೆ ಸರ್ಕಾರಿ ಅನುದಾನಗಳನ್ನು ಸ್ಫೂರ್ತಿ ಸಂಸ್ಥೆಗೆ ಒದಗಿಸುವಲ್ಲಿ ಕಾನೂನಿನ ತೊಡಕುಂಟಾಗಿದ್ದ ಸಂದರ್ಭದಲ್ಲಿ ತಾಲೂಕಿನಾದ್ಯಂತ ಮಕ್ಕಳೊಂದಿಗೆ ಊಟಕ್ಕಾಗಿ ಭಿಕ್ಷಾ ಕಾರ್ಯಕ್ರಮ ಮಾಡುವ ಮೂಲಕ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದ್ದ ಕೇಶವ ಕೋಟೇಶ್ವರ ತದನಂತರದಲ್ಲಿ ಸರ್ಕಾರ ಹಾಗೂ ಇತರ ಸಂಘ ಸಂಸ್ಥೆಗಳಿಂದ ಅನುದಾನ ಪಡೆಯುವಲ್ಲಿ ಸಫಲರಾಗಿದ್ದರು.
ಆನಂತರ ಸ್ಫೂರ್ತಿ ಸಂಸ್ಥೆಯಲ್ಲಿ ವಿವಿಧ ರೀತಿಯಲ್ಲಿ ದೌರ್ಜನ್ಯಕ್ಕೊಳಗಾಗಿದ್ದ ಮಹಿಳೆಯರು, ಯುವತಿಯರು, ಮಕ್ಕಳು ಮಾತ್ರವಲ್ಲದೆ ವೃದ್ಧರು ಆಶ್ರಯಕ್ಕಾಗಿ ನೋಂದಾಯಿತರಾಗುತ್ತಿದ್ದು ಕೆಲವು ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಕೊಡುತ್ತಿದ್ದಾರೆ. ಅಲ್ಲದೆ ಓರ್ವ ಯುವತಿಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದು ಇದನ್ನ ಪ್ರಶ್ನಿಸಿದ್ದ ಪತ್ನಿಯ ವಿರುದ್ಧ ಮತಾಂತರ ಆರೋಪದ ಬೆದರಿಕೆ ಹಾಕಿ ಬಾಯಿ ಮುಚ್ಚಿಸುವ ಯತ್ನವನ್ನು ಮಾಡಿದ್ದಾರೆ ಎಂದು ಸಂಸ್ಥೆಯ ಸ್ಥಾಪಕ ಸದಸ್ಯೆ ಪ್ರಮೀಳಾ ವಾಜ್ ಆರೋಪಿಸಿದ್ದಾರೆ. ಸತ್ಯನಾರಾಯಣ ಶೇರೆಗಾರ ಅಂತೇಳಿ ನಾವು 5 ಜನ ಸೇರಿ ಒಂದು ಸ್ಫೂರ್ತಿ ಗ್ರಾಮೀಣಾಭಿವೃದ್ಧಿ ತರಬೇತಿ ಸಂಸ್ಥೆಯನ್ನು ಆರಂಭ ಮಾಡಿದವರು. ನಾವು 5 ಜನ ಫೌಂಡರ್ ಕೇಶವ ಕೋಟೇಶ್ವರ, ಪ್ರಮೀಳಾ ವಾಜ್, ನಿತ್ಯಾನಂದ್ ಶೇರೆಗಾರ್, ಗಣೇಶ್ ವಿ ಮತ್ತು ಕರುಣಾಕರ್ ಕೊಮ್ಮೆ ಅಂತ 5 ಜನ. ಇವತ್ತು ಸಂಸ್ಥೆಯಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಯಾಕಂತ ಹೇಳಿದರೆ ಕೆಲವೊಂದು ಅವ್ಯವಸ್ಥೆ ಇದೆ ಅಲ್ಲಿ. ಯಾಕಂದರೆ ಸಂಸ್ಥೆಯಲ್ಲಿ ಸಮಿತಿಯ ಯಾವುದೇ ನಿರ್ಣಯಗಳನ್ನು ಸಮಿತಿಯ ಮುಖಾಂತರ ಆಗುವುದಿಲ್ಲ. ಸಮಿತಿಗೆ ಯಾವುದೇ ರೀತಿಯ ಬೆಲೆಯನ್ನು ಕೊಡ್ತಾ ಇಲ್ಲ ಇವತ್ತು ಕಾರ್ಯದರ್ಶಿಯವರು. ಮತ್ತು ಈಗ ನಾವು ಸದ್ಯದ ಪರಿಸ್ಥಿತಿಯಲ್ಲಿ 4 ಜನ ಫೌಂಡರ್ ಏನಿದ್ದೇವೆ ನಾವು ಒಟ್ಟಿದ್ದೇವೆ. ಈಗ ಅವರು ಒಬ್ಬರೇ ಇದ್ದಾರೆ ಒಳಗಡೆ. ಸಮಿತಿಯಲ್ಲಿ ಏನೇನು ನಿರ್ಣಯ ತಗೊಳ್ಳಿಕ್ಕೂ ಬಿಡುವುದಿಲ್ಲ. ಮತ್ತು ಏಕಾಏಕಿ ಅವರದ್ದೇ ಉಡಾಫೆಯ ಉತ್ತರಗಳನ್ನು ಕೊಟ್ಟು ಸಂಸ್ಥೆಯನ್ನು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ವರ್ಷದಿಂದ ಸಂಸ್ಥೆಯಲ್ಲಿ ಜಿಜಿ ಮೋಳ ಅನ್ನುವಂಥ ಹುಡುಗಿಯನ್ನು ಅವರು ಏಕಾಏಕಿ ಸಮಿತಿಯಲ್ಲಿ ಪೂರ್ತಿಗೆ ಕೆಲಸಕ್ಕೆ ಸೇರಿಸಿಕೊಂಡು ದೊಡ್ಡ ತಪ್ಪು ಮಾಡಿದ್ದಾರೆ. ಒಂದು ಜಿಜಿ ಮೋಳ ಅನ್ನುವಂಥ ಹುಡುಗಿನ ಒಳಗಡೆ ತಗೊಂಡಿದ್ದೆ ದೊಡ್ಡ ತಪ್ಪಾಗಿ ಸಂಸ್ಥೆಯಲ್ಲಿ ತುಂಬ ಅವ್ಯವಸ್ಥೆ ಆಗಿದೆ. ಮುಂದಿನ ದಿನಗಳಲ್ಲಿ ಅವರಿಬ್ಬರು ಆ ಸಂಸ್ಥೆಯಲ್ಲಿದ್ದರೆ ಸಂಸ್ಥೆಗೆ ಕೆಟ್ಟ ಹೆಸರು ಬರ್ತದೆ ಮತ್ತು ಸಂಸ್ಥೆಯ ವ್ಯವಸ್ಥೆ ಹಾಳಾಗುವುದರಲ್ಲಿ ಸಂದೇಹವಿಲ್ಲ. ನಮ್ಮ ಏನೆಂದರೆ ಕೇಶವ ಕೋಟೇಶ್ವರ ಸಂಸ್ಥೆಗೇನಾದರೂ ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡದಿದ್ದರೆ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಹೊರಗೆ ಹೋಗಬೇಕಿತ್ತು. ಇಷ್ಟರೊಳಗೆ ಅವರ ಮುಖವಾಡ ಇನ್ನೂ ಸ್ವಲ್ಪ ದಿನದಲ್ಲಿ ಕಳಚಿ ಬೀಳುತ್ತದೆ, ಹೆಚ್ಚು ದಿನ ಇಲ್ಲ. ಅಲ್ಲದೆ ಹಿಂದೆ ನೋಂದಾವಣಿಯಾಗಿದ್ದ ಕಾರ್ಯಕಾರಿ ಸಮಿತಿ ಊರ್ಜಿತವಾಗಿದ್ದಾಗಲೇ ಇನ್ನೊಂದು ಅಕ್ರಮ ಸಮಿತಿಯನ್ನು ರಚಿಸಿದ್ದು ತನಗೆ ಬೇಕಾದವರನ್ನ ಮಾತ್ರ ಸಮಿತಿಯಲ್ಲಿ ಬಳಸಿಕೊಳ್ಳಲಾಗಿದೆ ಎಂದು ಸ್ಥಾಪಕ ಸದಸ್ಯರಾಗಿದ್ದ ನಿತ್ಯಾನಂದ ಅವರು ಆರೋಪಿಸಿದ್ದಾರೆ. ಆದರೆ ಈ ಬಗ್ಗೆ ಯಾವುದೇ ರೀತಿಯ ಅವ್ಯವಹಾರಗಳಾಗಲಿ ಅನೈತಿಕ ಚಟುವಟಿಕೆಗಳಾಗಲಿ ನಡೆದಿಲ್ಲ ಎಂಬುದಾಗಿ ಸ್ಫೂರ್ತಿ ಸಂಸ್ಥೆಯ ಕಾರ್ಯದರ್ಶಿ ಕೇಶವ ಕೋಟೇಶ್ವರ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಅಲ್ಲದೆ ಸ್ಫೂರ್ತಿಯಲ್ಲಿ ನಡೆಯುವ ಎಲ್ಲವೂ ಕಾನೂನುಬದ್ಧವಾಗಿದೆ ಎಂದು ಹೇಳಿದ್ದಾರೆ. ಪಾದನೆ ಇವತ್ತಿಂದ ಅಲ್ಲ, ಸಾಕಷ್ಟು ವರ್ಷಗಳಿಂದ ಪ್ರಮೀಳ ಬರೀ ನನ್ನ ಒಂದು ವಿದ್ಯಾರ್ಥಿನಿ ಜೊತೆಗಲ್ಲ, ಬೇರೆ ಬೇರೆಯವ್ರ ಜೊತೆಗೆ ಸಂಬಂಧಗಳಿದೆ ಅಂತೇಳಿ ಹೇಳುವ ಅಪಾದನೆಗಳನ್ನು ಮಾಡ್ತಾ ಬಂದಿದ್ದಾರೆ. ಬಟ್ ಈಗ ಇರುವಂಥ ಅಪಾದನೆ ಪ್ರಕಾರ ನಮ್ಮಲ್ಲಿ ಒಬ್ಬಳು ಜೊತೆ ಕಾರ್ಯದರ್ಶಿ, ಸ್ಫೂರ್ತಿ ಧಾಮದ ಜೊತೆ ಕಾರ್ಯದರ್ಶಿ ಅಂತೇಳಿ ಹೇಳಿ 4 ವರ್ಷದ ಹಿಂದೆ ಸ್ಕೂಲಿಗೆ ಅವಳು ಕಾಲೇಜಿಗೆ ಹೋಗೋ ದಿನಗಳಲ್ಲಿ ಅವಳನ್ನು ಜೊತೆ ಕಾರ್ಯದರ್ಶಿಯಲ್ಲಿ ಸಮಿತಿ ನೇಮಕ ಮಾಡಿರೋದು, ನಾನು ನೇಮಕ ಮಾಡಿರೋದಲ್ಲ. ಸೊ ಅವಳನ್ನು ಒಳಗಡೆ ತಗೊಳ್ಬಾರ್ದು ಅಂತೇಳಿ ಹೇಳುವ ಒಂದು ವಿಷಯ ಅವ್ರ ಹತ್ರ ಇರೋದು. ಅವಳನ್ನು ಪದವಿ ಶಿಕ್ಷಣವನ್ನು ಮುಗಿಸಿ MSW ಮುಗಿಸಿ ನೀನು ಬಂದ ನಂತರ ನಿನಗೆ ಜಾಬ್ ಕೊಡ್ತೇವೆ ಅಂತ ನಾವು ಮೊದಲೇ ಹೇಳಿದ್ರಿಂದ ಅವಳು MSW ಮುಗಿಸಿ ಬಂದಾವಾಗ ಕಾನೂನು ರೀತಿ ಅಂದರೆ ನಿಯಮಾನುಸಾರ ಅವಳ ಹತ್ರ ಅಪ್ಲಿಕೇಶನ್ ತಗೊಂಡು ಅವಳಿಗೆ ಕೆಲಸ ಕೊಟ್ಟಿದ್ದೇವೆ. ಈಗ ಅವಳನ್ನು ಕೆಲಸದಿಂದ ತೆಗಿಬೇಕು ಅಂತೇಳಿ ಹೇಳಿದರೆ ಅದು ಬಹುಶಃ ನನ್ನ ನಿರ್ಧಾರ ಅಲ್ಲ. ಇದನ್ನು ಕೂಡ ನಾನು ಪ್ರಮೀಳ ಅವ್ರ ಹತ್ರ ಮಾತಾಡಿದೆ. ಸಮಿತಿ ಮೀಟಿಂಗ್ ಕರೆಯುವ, ಸಮಿತಿಯಲ್ಲಿ ಏನು ತೀರ್ಮಾನ ಆಗ್ತದೆ ಹಾಗೆ ಮಾಡುವ ಅಂತೇಳಿ ಹೇಳಿ, ಬಟ್ ಅದು ಗೊತ್ತಿಲ್ಲ ಅವ್ರು ಅದಕ್ಕೆ ಹೋಗ್ತಾರಾ ಬಿಡ್ತಾರಾ ಅಂತೇಳಿ ಹೇಳಿ ನಡೀತಾ ಇದೆ. ಅಲ್ಲದೆ ಇಲ್ಲಿ ಆಶ್ರಯ ಪಡೆದುಕೊಳ್ಳುತ್ತಿರುವ ಮಕ್ಕಳಿಗೆ ಕಿರುಕುಳ ನೀಡಲಾಗುತ್ತಿದ್ದು ಹಿಂಸೆ ತಡೆಯಲಾರದೆ ಅಲ್ಲಿಂದ ಪರಾರಿಯಾಗುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿದೆ. ಜೊತೆಗೆ ಸಿಬ್ಬಂದಿಗಳಿಗೂ ನಿಗದಿಪಡಿಸಿದ ಸಂಬಳಕ್ಕೆ ಹಣ ನೀಡಲಾಗಿದೆ ಎಂದು ಸಹಿ ಹಾಕಿಸಿಕೊಂಡು ಭಾಗಶಃ ಹಣ ನೀಡಲಾಗುತ್ತಿದೆ ಎನ್ನುವ ಆರೋಪಗಳು ಕೇಳಿಬರುತ್ತಿದೆ. ಒಟ್ಟಾರೆಯಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ ಸ್ಫೂರ್ತಿ ಸಂಸ್ಥೆಯಲ್ಲಿ ಎಲ್ಲವೂ ಸರಿಯಾಗಿಲ್ಲ ಎನ್ನುವ ಆರೋಪಗಳು ವ್ಯಾಪಕವಾಗಿ ಕೇಳಿಬರುತ್ತಿದೆ. ಕಾರ್ಯದರ್ಶಿ ಕೇಶವ ಕೋಟೇಶ್ವರ ಈ ಬಗ್ಗೆ ನೈತಿಕ ಹೊಣೆ ಹೊತ್ತು ತನ್ನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ನೀಡಬೇಕು ಎಂದು ಸ್ಥಾಪಕ ಸಮಿತಿಯ ಸದಸ್ಯರು ಆಗ್ರಹಿಸಿದ್ದಾರೆ. ಶಂಕರ್ ಮಡಪಾಡಿ, ಸ್ಪಂದನಾ ನ್ಯೂಸ್, ಕುಂದಾಪುರ. ಇತ್ತ ಪ್ರಕಾಶ್ ಕುಂದರ್.
ಮೂಲತಃ ಉಡುಪಿಯವರಾಗಿರುವ ಇವರು ಮುಂಬೈನಲ್ಲಿ ಎಸಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ರು. ಸುರಕ್ಷಿತರಾಗಿರುವ ಪ್ರಕಾಶ್ ಕುಂದರ್ ಅಪಘಾತವೊಂದರಲ್ಲಿ ತನ್ನ ಒಂದು ಕಾಲು ಕತ್ತರಿಸಲ್ಪಟ್ಟ ಮೇಲೆ ಕೆಲಸ ಕಳೆದುಕೊಂಡವರಿಗೆ ಆಶ್ರಯವಾಗಿ ಒದಗಿ ಬಂದಿದ್ದು ಉಡುಪಿಯ ಹಿರಿಯ ನಾಗರಿಕರ ವೇದಿಕೆ. ಹಿರಿಯ ನಾಗರಿಕರ ವೇದಿಕೆಯ ಮೂಲಕ ಕಳೆದ 2.5 ವರ್ಷಗಳ ಹಿಂದೆ ಬೇಳೂರಿನ ಸ್ಫೂರ್ತಿಧಾಮ ಎನ್ನುವ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಅನಾಥಾಶ್ರಮಕ್ಕೆ ಸೇರ್ಪಡೆಗೊಳ್ಳುತ್ತಾರೆ. ನನ್ನ ಹೆಸರು ಪ್ರಕಾಶ್ ಕುಂದರ್, ನಾನು ಉಡುಪಿಯವನು. ನನ್ನ ವಯಸ್ಸು 62. ನಾನು ಸ್ಫೂರ್ತಿಧಾಮಕ್ಕೆ ಸೇರಿ 2 ವರ್ಷ ಆಯಿತು. 2 ವರ್ಷದಲ್ಲಿ ನಾನು ಸೇರಿದವನೇ, ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅಲ್ಲಿ ನನಗೆ ಕೇಶವಕೋಟೇಶ್ವರ ಅವರು ನನಗೆ ಕೆಲಸ ಮಾಡಲಿಕ್ಕೆ ಹೇಳಿದರು. ನಾನು ಕೆಲಸವನ್ನು ನಿಭಾಯಿಸ್ತಾ ಇದ್ದೆ, ಅಕೌಂಟೆಂಟ್ ಕೆಲಸವನ್ನು ನಿಭಾಯಿಸ್ತಾ ಇದ್ದೆ. ಆ ಅಕೌಂಟೆಂಟ್ ಕೆಲಸಕ್ಕೆ ನನಗೇನು ದುಡ್ಡು ಕೊಡ್ತಾ ಇರಲಿಲ್ಲ. ಆಗ ಒಂದು ದಿವಸ ನಾನು ಕೇಳಿದೆ, ಹೀಗೆ ಎಲ್ಲರಿಗೆ ಸಹ ಪೇಮೆಂಟ್ ಮಾಡ್ತಾ ಇದ್ದೀರಲ್ಲ, ಕಡೆಗೆ ನನ್ನ ಹತ್ರ ಪಾಸ್ಬುಕ್ ಅವರ ಹಾಗೆ ಪಾಸ್ಬುಕ್ ಎಲ್ಲ ಮಾಡಿ ಕೆನರಾ ಬ್ಯಾಂಕ್ ತೆಕ್ಕಟೆ ಬ್ರಾಂಚಿನಲ್ಲಿ ಪಾಸ್ಬುಕ್ ಎಲ್ಲ ಮಾಡಿ ಇದು ಅಕೌಂಟಿಗೆ ಹಾಕ್ತಾ ಬರ್ತೇನೆ. ನಿಮ್ಮ ಆಶ್ರಮದಲ್ಲಿರೋದ್ರಿಂದ ನಾವು ನಿಮ್ಮ ಕೈಯಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ, ನಾವು ಅಕೌಂಟಿಗೆ ಹಾಕ್ತೇನೆ ಅಂತ ಹೇಳ್ತಾಯಿದ್ರು. ಅದು ಎಷ್ಟು ಅಂತ ಕೇಳಿದಕ್ಕೆ ಪರ್ ಮಂತ್ 6,000 ಅಂತ ಹೇಳಿದರು. ತದನಂತರ ಸ್ಫೂರ್ತಿಧಾಮದ ಕಾರ್ಯದರ್ಶಿ ಕೇಶವ ಕೋಟೇಶ್ವರ ಅವರು ಪ್ರಕಾಶ್ ಕುಂದರ್ ಅವರನ್ನು ತನ್ನ ಸಂಸ್ಥೆಯ ಅಕೌಂಟೆಂಟ್ ಆಗಿ ನೇಮಿಸಿಕೊಳ್ತಾರೆ. 2.5 ವರ್ಷಗಳ ಕಾಲ ಅವರು ಅಲ್ಲಿಯೇ ಅನಾಥಾಶ್ರಮದಲ್ಲಿದ್ದುಕೊಂಡು ಅಕೌಂಟೆಂಟ್ ಆಗಿ ಕೆಲಸ ಮಾಡಿಕೊಂಡಿದ್ದವರಿಗೆ ಅವರ ಮಲಗುವ ಆಶ್ರಮದಲ್ಲಿ ಇನ್ನೊಂದು ಕಾಲಿಗೂ ಗಾಯವಾಗುತ್ತೆ. ಇದೇ ಸಂದರ್ಭದಲ್ಲಿ ಶಿವಮೊಗ್ಗ ಸಂಸ್ಥೆಯೊಂದು ಕಾಲು ಕಳೆದುಕೊಂಡವರಿಗೆ ಉಚಿತ ಕಾಲು ನೀಡುವ ಕಾರ್ಯಕ್ರಮವೊಂದನ್ನು ಆಯೋಜಿಸಿದ್ದು, ಅದರ ಪ್ರಯೋಜನ ಪಡೆದುಕೊಳ್ಳಲು ಪ್ರಕಾಶ್ ಕುಂದರ್ ಒಬ್ಬರೇ ಅಲ್ಲಿಗೆ ಹೋಗುತ್ತಾರೆ. ಹೀಗೆ ಅಲ್ಲಿಂದ ಕಾಲು ಪಡೆದು ವಾಪಸ್ಸು ಬರುವಾಗ ಅವರ ಇನ್ನೊಂದು ಕಾಲು ವಿಪರೀತ ನೋವಿಗೀಡಾಗುತ್ತೆ. ಆದರೆ ಯಾವ ಸ್ಫೂರ್ತಿಧಾಮದಲ್ಲಿ ಕಳೆದ 2 ವರ್ಷಗಳಿಂದ ಅಕೌಂಟೆಂಟ್ ಆಗಿ ಸೇವೆ ಸಲ್ಲಿಸಿದ್ದರೂ ಅದರ ಕಾರ್ಯದರ್ಶಿ ಮಾತ್ರ ಪ್ರಕಾಶ್ ಕುಂದರ್ ನೆರವಿಗೆ ಬರಲಿಲ್ಲ. ಆದರೆ ಪ್ರಕಾಶ್ ಕುಂದರ್ ದಿಕ್ಕು ಕಾಣದಾಗಿ ಕುಂದಾಪುರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗುತ್ತಾರೆ. ಆದರೆ ಅಲ್ಲಿ ಚಿಕಿತ್ಸೆ ಸಾಕಾಗದು ಎನ್ನುವ ಕಾರಣಕ್ಕೆ ಉಡುಪಿಯ ಅಜ್ಜರಕಾಡು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗುತ್ತಾರೆ. ಸುಮಾರು 6 ತಿಂಗಳಿನಿಂದ ಪ್ರಕಾಶ್ ಕುಂದರ್ ಅನಾಥರಾಗಿ ಅಜ್ಜರಕಾಡು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಾರೆ. 2.5 ವರ್ಷಗಳಿಂದ ಸೇವೆ ನೀಡಿದ ಸ್ಫೂರ್ತಿಧಾಮ ಇವರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ. ಇವರ ಹೆಸರಿನಲ್ಲಿ ಬರುತ್ತಿರುವ ಅನುದಾನ ಅದೆಲ್ಲಿ, ಯಾರ ಹೊಟ್ಟೆ ತುಂಬುತ್ತಿದೆಯೋ ಗೊತ್ತಿಲ್ಲ. ಪ್ರಕಾಶ್ ಕುಂದರ್ ಹೇಳುವಂತೆ ಸ್ಫೂರ್ತಿಧಾಮದ ಕಾರ್ಯದರ್ಶಿ ಕೇಶವ ಕೋಟೇಶ್ವರ ಒಳ್ಳೆಯವರೇ. ಆದರೆ ಸ್ಫೂರ್ತಿಧಾಮದಲ್ಲಿ ಕೆಲವರು ಇತ್ತೀಚೆಗೆ ಸೇರಿಕೊಂಡವರಿಂದ ಕೇಶವ ಕೋಟೇಶ್ವರ ದಿಕ್ಕು ತಪ್ಪುತ್ತಿದ್ದಾರೆ. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಸಂಸ್ಥೆಯೊಳಗೆ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದೆ. ವಿಷಾದದ ಸಂಗತಿ ಎಂದರೆ ಇದೆಲ್ಲಕ್ಕೂ ಕೇಶವ ಕೋಟೇಶ್ವರ ಅವರೇ ಪ್ರೇರಣೆ ನೀಡುತ್ತಿದ್ದಾರೆ ಎನ್ನುವುದು. ಆಸ್ಪತ್ರೆಯಲ್ಲಿ ಮಲಗಿ ಇಷ್ಟು ದಿನವಾದರೂ ಆರೋಗ್ಯ ವಿಚಾರಿಸಲು ಒಮ್ಮೆಯೂ ಫೋನ್ ಮಾಡಿಲ್ಲ, ಬದಲಾಗಿ ದೂರವಾಣಿ ಮೂಲಕ ಧಮಕಿ ಹಾಕುತ್ತಿದ್ದಾರೆ ಎಂದು ಪ್ರಕಾಶ್ ಕುಂದರ್ ಆರೋಪಿಸಿದ್ದಾರೆ. ಇಲ್ಲಿನ ವಿದ್ಯಾರ್ಥಿಗಳಿಗೂ ಹಲ್ಲೆ ನಡೆಸಲಾಗುತ್ತದೆ, ಬೆಲ್ಟಿನಲ್ಲಿ ಹಿಗ್ಗಾಮುಗ್ಗ ಹೊಡೆಯಲಾಗುತ್ತದೆ ಎನ್ನುವ ಕಾರಣಕ್ಕೆ ಹಲವು ವಿದ್ಯಾರ್ಥಿಗಳು ಇಲ್ಲಿಂದ ಪರಾರಿಯಾಗಿದ್ದ ಘಟನೆಗಳು ನಡೆಯುತ್ತಿದೆ ಎಂದು ಅವರು ಆರೋಪಿಸುತ್ತಾರೆ. ಒಟ್ಟಾರೆಯಾಗಿ ಬೇಳೂರಿನ ಸ್ಫೂರ್ತಿಧಾಮದಲ್ಲಿ ಯಾವುದೂ ಸರಿಯಾಗಿಲ್ಲ ಎನ್ನುವುದನ್ನು ಮತ್ತೊಮ್ಮೆ ಸಾಬೀತಾಗಿದೆ. ಬಂದ ನಂತರ ಎಲ್ಲ ವಿಷಯದಲ್ಲಿ ಸಹ, ಊಟದಲ್ಲಿ ಆಗಲಿ ತಿಂಡಿಯಲ್ಲಿ ಆಗಲಿ, ಅಲ್ಲಿ ಕೊಡುವಂಥದ್ದು ಮಕ್ಕಳಿಗೆ ತಿಂಡಿ ಊಟ ಯಾವುದು ಸರಿಯಾಗಿರಲಿಲ್ಲ. ಎಲ್ಲವೂ ಎಲ್ಲ ಅವಳು ಹೇಳಿದಾಗೇ ನಡೀಬೇಕು ಅಂತ, ಹಾಗೇ ಎಲ್ಲ ಮಕ್ಕಳಿಗೆ ಅವರು ಕೇಶವ ಕೊಟ್ಟಿಸೋ ಮೊದಲು ಭಾಳ ಒಳ್ಳೆಯದಿತ್ತು ಮಕ್ಕಳ ಜೊತೆಯಲ್ಲಿ. ಇವಳು ಬಂದ ನಂತರ ಆ ಮಕ್ಕಳಿಗೆ ಬಟ್ಟೆ ಗಿಟ್ಟೆ ಎಲ್ಲ ಬಿಚ್ಚಿ ಅವರಿಗೆ ಓಡಿಸ್ಕೊಂಡು ಹೊಡೆಯೋದು ನೋಡಿದರೆ ಯಾರಿಗೆ ಸಹ ಅಂಥದ್ದು ಕಣ್ಣಲ್ಲಿ ನೀರು ಬರುವಂಥ ಸಂಗತಿ. ಮತ್ತು ಅದು ಮಾತ್ರ ಅಲ್ಲದೆ ಅವರನ್ನು ಮತ್ತು ಅವ್ರು ಕೇಳದಿದ್ದರೆ ಅವರನ್ನು ಕತ್ತಲೆ ಕೋಣೆಯಲ್ಲಿ ಹಾಕಿ ಮುಚ್ಚಿ ಹಾಕ್ತಿದ್ರು. ಇಂಥದ್ರಲ್ಲಿ ಕೆಲವು ಮಕ್ಕಳು ಅಲ್ಲಿ ಸಾಕಾಗಿ ಕೆಲವು ಮಕ್ಕಳು ಓಡಿ ಹೋದರು. ಕೆಲವು ಮಕ್ಕಳು ಈಗ ನಮ್ಮ ಭೂಮಿ ಎಂಬ ಸಂಸ್ಥೆಯಲ್ಲಿ ಅಲ್ಲಿದ್ದಾರೆ. ಒಟ್ಟಾರೆಯಾಗಿ ಬೇಳೂರಿನ ಸ್ಫೂರ್ತಿಧಾಮದಲ್ಲಿ ಯಾವುದೂ ಸರಿಯಾಗಿಲ್ಲ ಎನ್ನುವುದು ಮತ್ತೊಮ್ಮೆ ಸಾಬೀತಾಗಿದೆ. ಇದರ ಜೊತೆಗೆ ಪ್ರಕಾಶ್ ಕುಂದರ್ ಅವರ ಆರೋಗ್ಯಕ್ಕಾಗಿ ಇನ್ನಾದರೂ ಸ್ಫೂರ್ತಿ ಸಂಸ್ಥೆ ಸ್ಪಂದಿಸಬೇಕಾಗಿದೆ. ಜಯಶೇಖರ್ ಮಟ್ಪಾಡಿ, ಸ್ಪಂದನ ನ್ಯೂಸ್, ಕುಂದಾಪುರ.
ಎಸ್ ವೀಕ್ಷಕರೇ, ನಾವೇನು ಈಗ ಎರಡು ಪ್ಯಾಕೇಜ್ಗಳನ್ನು ವಿಶೇಷವಾಗಿ ಮಾಡಿದ್ದು, ಇದರ ಬಗ್ಗೆ ಸ್ವಲ್ಪ ಆರೋಪಗಳನ್ನು ಕೂಡ ನಮ್ಮ ಕೇಶವಕೋಟೇಶ್ವರ ಅವರು ನಮ್ಮ ಮೇಲೆ ಸ್ಪಂದನ ವಾಹಿನಿಯ ಮೇಲೆ ಮಾಡಿದರು. ಸೊ ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾವು ಅವರಿಗೆ, ಅವರು ಕೂಡ ಸ್ವಯಂ ಪ್ರೇರಿತರಾಗಿ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಾನು ಪಬ್ಲಿಕ್ನಲ್ಲಿ ಏನು ನನ್ನ ಮೇಲೆ ಏನು ನಮ್ಮ ಸಂಸ್ಥೆ ಇರ್ಬೋದು, ನನ್ನ ವೈಯಕ್ತಿಕ ಇರ್ಬೋದು, ನನ್ನ ಮೇಲೆ ಏನು ಮಾನಹಾನಿ ಥರದ ಏನು ವರದಿಗಳನ್ನು ಪ್ರಕಟ ಮಾಡಿದಿರಿ, ಇದ್ರ ಬಗ್ಗೆ ನಾನು ಸಾಕಷ್ಟು ಮಾತಾಡಬೇಕು ಮತ್ತು ವಾಸ್ತವಾಂಶಗಳನ್ನು ಸಾರ್ವಜನಿಕರ ಮುಂದೆ ಇಡಬೇಕು ಅನ್ನುವಂಥ ಒಂದು ಅಪೇಕ್ಷೆಯನ್ನು ಕೂಡ ಅವರು ಇಟ್ಟಿದ್ದರು. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ವೀಕ್ಷಕರೇ, ಇವತ್ತು ಪರ ಮತ್ತು ವಿರೋಧ ಎರಡೂ ಕಡೆಯಿಂದ ಚರ್ಚೆಗಳು ನಡೀತವೆ. ನಾನು ನೇರವಾಗಿ ಡಾಕ್ಟರ್ ಕೇಶವಕೋಟೇಶ್ವರ ಹತ್ರ ಈಗ ಹೋಗ್ತಾ ಇದ್ದೇನೆ. ಕೇಶವಣ್ಣ, ಈಗ ಏನು ನಾವು ಮೊನ್ನೆ ಕರೆ ಮಾಡಿ ಮಾತಾಡಿದ್ರಿ, ನಮ್ಮ ಎರಡು ಪ್ಯಾಕೇಜ್ಗಳನ್ನ ನಾವು ಮತ್ತೊಮ್ಮೆ ನೋಡಿದ್ದೀವಿ, ನೀವು ಕರೆ ಮಾಡಿ ಮಾತಾಡಿದ್ರಿ, ಸಾಕಷ್ಟು ವಿಚಾರಗಳನ್ನ ನೀವು ನಮ್ಮ ಜೊತೆಗೆ ಹೇಳಿದ್ರಿ, ಅದರಲ್ಲಿ ಪ್ರಮುಖವಾದಂಥ ವಿಚಾರಗಳು ಅಂತ ನಾವು ಇಲ್ಲಿ ಗುರುತಿಸೋದಾದರೆ, ಒಂದು ಏನು ಸ್ಪಂದನ ವಾಹಿನಿ ಮಾತ್ರ ಏನು ಇದನ್ನು ವರದಿ ಮಾಡ್ತಾ ಇದೆ, ಯಾಕಾಗಿ ಇದನ್ನು ಮಾಡ್ತಾ ಇದ್ದೀರಿ ಅನ್ನುವಂಥ ಒಂದು ಪ್ರಶ್ನೆಗೆ ನಂಗೆ ಉತ್ತರ ಬೇಕು ಅನ್ನುವಂಥದ್ದು ಒಂದು ಕೇಳಿದ್ರಿ. ಎರಡನೇ ವಿಚಾರ ಏನು ಕೇಳಿದರೆ, ನಾಲ್ಕು ಜನ ನನ್ನ ಬಗ್ಗೆ ವಿರೋಧಗಳನ್ನು ಹೇಳಿದ್ದೇ ಹೋದಾದರೆ ನಾನು ನಿಮಗೆ ಕಪ್ಪ ಕೊಡ್ತೇನೆ, ನಾನು ನನ್ನ ಸಂಸ್ಥೆಯನ್ನು ನಿಮ್ಮ ಕಾಲಡಿಗಿಡ್ತೇನೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರಿ. ಬಹುಶಃ ಎಲ್ಲೋ ಒಂದು ಕಡೆ ತಾವು ಭಾವೋದ್ರೇಕಕ್ಕೆ ಒಳಗಾಗಿ ಈ ಮಾತುಗಳನ್ನ ಹೇಳಿರ್ಬೋದು ಅಂತ ನಾವು ಭಾವಿಸ್ತೇವೆ. ಆದರೆ ಒಂದು ಸ್ಪಷ್ಟ ಇರಬೇಕು ಕೇಶವಣ್ಣ, ನಾವು ಒಂದು ಸಮಾಜ ಸೇವಾ ಸಂಸ್ಥೆಯಲ್ಲಿ ಓಪನ್ ಅಪ್ ಆಗಿ ನಾವು ಮಾತಾಡಿದಾಗ, ಸಾರ್ವಜನಿಕವಾಗಿ ಮಾತಾಡಿದಾಗ ಬಹುಶಃ ಎಲ್ಲೋ ಒಂದು ಕಡೆ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೇವೆ. ತಮ್ಮ ಅಭಿಪ್ರಾಯಗಳನ್ನ ಹೇಳಿ. ನಾಲ್ಕು ಜನ ನನ್ನ ಬಗ್ಗೆ ಮಾತಾಡಿದರೆ ಸಂಸ್ಥೆಯನ್ನು ನಿಮಗೆ ಬಿಟ್ಟುಕೊಡ್ತೇನೆ ಅಂತ ಹೇಳಿದ್ದಕ್ಕೆ ಈಗಲೂ ಬದ್ಧ. ನಾಲ್ಕು ಜನ ಹೊರಗಡೆ ಇದ್ದವರು ಮಾತಾಡಿ ಅಂತ ಹೇಳಿದಲ್ಲ ನಾನು ನಿಮ್ಮ ಹತ್ರ, ನಾಲ್ಕು ಜನ ಸಂಸ್ಥೆಯ ಒಳಗಡೆ ಇದ್ದವರು, ಅಲ್ಲಿ ಅನ್ಯಾಯ ಆಗ್ತಿದೆ, ಅಲ್ಲಿ ಅವ್ಯವಹಾರ ಆಗ್ತಿದೆ ಅಂತ ಹೇಳಿ. ಹೊರಗಡೆ ಬಂದವರು ಸಂಸ್ಥೆಯ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಸರ್ವೇ ಸಾಮಾನ್ಯ, ಅದು ಅದರಲ್ಲಿ ಎರಡು ಮಾತಿಲ್ಲ. ಸಾಮಾನ್ಯ ನೀವೇ ಒಂದು ಸಂಸ್ಥೆಯಲ್ಲಿ ಕೆಲಸಕ್ಕಿದ್ದವರು ಹೊರಗಡೆ ಬಂದ ಕೂಡಲೇ ಆ ಸಂಸ್ಥೆ ಬಗ್ಗೆ ಪ್ರೀತಿ ವ್ಯಕ್ತಪಡಿಸಿ ಸಂಸ್ಥೆ ಸರಿ ಇದೆ ಅಂತ ನೀವು ಯಾವತ್ತಾರು ಹೇಳ್ತೀರಾ? ಖಂಡಿತ ಸಾಧ್ಯ ಇಲ್ಲ. ನಾನಿದ್ರು ಇವತ್ತು ನಾನು ಸ್ಫೂರ್ತಿಯಿಂದ ಹೊರಗಡೆ ಬಂದೆ. ಆದರೆ ಅದೆಲ್ಲ ಒಂದು ಹಂತದವರೆಗೆ ನಾವು ಬಹಿರಂಗವಾಗಿ ಒಳ್ಳೇದು ಅಂತ, ಒಳ್ಳೇದು ಇಲ್ಲ ಅದು ಅಂತ ಹೇಳಿದ್ರು ಕೂಡ, ಏನು ನಮ್ಮ ಸ್ನೇಹಿತರ ಹತ್ರ ಹೇಳಿದ್ರು ಕೂಡ, ಬಹುಶಃ ಬೀದಿಗೆ ಬರುವಂಥ ಪರಿಸ್ಥಿತಿ ಇಲ್ಲ ಅಂತ. ಈಗ ಒಂದು ಸಂಸ್ಥೆ ಬಗ್ಗೆ ಬೀದಿಗೆ ಬಂದು ಎಲ್ಲರ ಜೊತೆಗೂ ಅದು ಸರಿ ಇಲ್ಲ ಸಂಸ್ಥೆ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಬಹುಶಃ ಯಾವುದೋ ಒಂದು ಹಂತದ ಮೀರಿ ಹೋದಾಗ ಮಾತ್ರ ಅದು ಸಾಧ್ಯ. ಕೆಲವು ಸಲ ಗುಂಪುಗಾರಿಕೆ ನಡೀತದೆ. ಒಳಗಡೆ ಇದ್ದವರು ಹೊರಗಡೆ ಬರ್ತಾರೆ, ಹೊರಗಡೆ ಬಂದಾಗ ನಮಗೇನು ನ್ಯಾಯ ಸಿಗಲಿಲ್ಲ ಅಂತ ಹೇಳಿ ಮಾತಾಡ್ಕೊಳ್ತಾರೆ. ಇದು 25 ವರ್ಷದ ಇತಿಹಾಸ ಇರುವಂಥ ಸಂಸ್ಥೆ, ಒಂದು ನಿನ್ನೆ ಮೊನ್ನೆಷ್ಟು ಶುರುವಾಗಿ ಮುಗ್ದದ್ದಲ್ಲ. ನಾನು ಸುಮಾರು 3,000 ಜನರೊಟ್ಟಿಗೆ, ಅದು ಕಾರ್ಯಕರ್ತರು ಇರ್ಬೋದು, ಮಕ್ಕಳಿರ್ಬೋದು, ವೃದ್ಧರಿರ್ಬೋದು, ಹೆಂಗಸರಿರ್ಬೋದು, 3,000 ಜನರೊಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದಂಥ ದಿನಗಳು. ಅದರಲ್ಲಿ ಒಂದು 4-5 ಜನ ಹೊರಗಡೆ ಬಂದವರು ಮಾತಾಡಬಾರ್ದು ಅಂತ ನಾನು ಎಲ್ಲೂ ಹೇಳೋದಿಲ್ಲ. ಹಾಗೆ ಮಾತಾಡದೇ ಇದ್ದರೆ ನಾವು ದೇವರಾಗಿ ಬಿಡ್ತೇವಲ್ಲ. ಕರೆಕ್ಟ್. ಒಳಗಡೆ ಒಳ್ಳೆಯದೋ ಕೆಟ್ಟದ್ದೋ ನಡೆದೇ ನಡೀತದೆ. ಪ್ರತಿನಿತ್ಯ 150 ಜನ 100ಕ್ಕೂ ಹೆಚ್ಚು ಜನ ಒಂದು ಕಡೆಯಲ್ಲಿ ಇರುವಂಥ ವ್ಯವಸ್ಥೆ ಒಳಗಡೆ, ಮತ್ತೊಂದು ಪ್ರತಿ ವ್ಯವಸ್ಥೆ ಒಳಗೆ ಒಂದು ಅರ್ಥ ಮಾಡ್ಕೊಳ್ಬೇಕು ನೀವು. ಒಂದು ಆಡಳಿತ ವಿರೋಧಿ ವ್ಯವಸ್ಥೆ, ಆಡಳಿತ ವಿರೋಧಿ ಎಂಥದ್ದು ಶಕ್ತಿಯ ಅಥವಾ ಏನೋ ಒಂದು ಆಡಳಿತ ವಿರೋಧಿ ಅಲೆ ಅಂತ ಹೇಳಿ ಇದ್ದೇ ಇರುತ್ತೆ. ಯಾಕಂದರೆ 100 ಜನರಿಗೆ ನ್ಯಾಯ ಒಟ್ಟಿಗೆ ಕೊಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಒಬ್ಬ ತಪ್ಪು ಮಾಡಿದಾಗ ಅವನು ಮರೆ ತಪ್ಪು ಅಂತೇಳಿ ಹೇಳಿದರೆ ಅವನಿಗೆ ನನಗೆ ಅನ್ಯಾಯ ಮಾಡಿದರು ಅಂತಾಯಿತು. ನೀನು ಮಾಡಿದ ಸರಿ ಅಂತೇಳಿ ಹೇಳಿದಾಗ ಅವನು ನಂಗೆ ನ್ಯಾಯ ಕೊಟ್ಟರು, ಇಲ್ಲಿ ಅನ್ಯಾಯ ಆಯಿತು ಅಂದೇಳಿ ಇದು ಎಲ್ಲ ವ್ಯವಸ್ಥೆಯೊಳಗೂ ಇದೆ. ಅಂಥವರೇ ನಮ್ಮಲ್ಲೂ ಅಂಥ ವ್ಯವಸ್ಥೆಗಳೇ ನಮ್ಮಲ್ಲಾಗಿ ಹೊರಗಡೆ ಹೋದವರು ನಂಗೆ ಅನ್ಯಾಯ ಆಗಿದೆ ಅಂತೇಳಿ ಹೇಳೋರ್ದು ಒಂದು ಗ್ರೂಪ್ ಆಯಿತು, ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಮಾತಾಡ್ತಾರೆ. ಅಲ್ಲ, ಅನ್ಯಾಯ ಆಗಿಲ್ಲ ಅಂತ ಹೇಳೋದು ಈಗ ತಾವು ಹೇಳೋದು. ಈಗ ಅವರು ಒಂದಷ್ಟು ಜನ ಬಹಿರಂಗವಾಗಿ ಒಂದು ಸಾರ್ವಜನಿಕ ಇದರಲ್ಲಿ ವೇದಿಕೆಯಲ್ಲಿ ಬಂದು ಕೂತ್ಕೊಂಡು ನಮಗೆ ಅನ್ಯಾಯ ಆಗಿದೆ ಅಂತ ಹೇಳುವಂಥ ಸ್ಥಿತಿ ಬಂದು, ನಾನು ಹೇಳ್ತೆ ಪ್ರಕಾಶ್ ಕುಂದರ್ ಹೇಳಿದ ಮಾತುಗಳಲ್ಲಿ, ಪ್ರಕಾಶ್ ಕುಂದರ್ ನಾನು ಅವರನ್ನು ಆಸ್ಪತ್ರೆಯಲ್ಲಿ ನೋಡ್ಲಿಕ್ಕೆ ಹೋಗಲಿಲ್ಲ ಅಂತೇಳಿ ಹೇಳುವ ಒಂದು ತಪ್ಪು ಬಿಟ್ಟರೆ ಬೇರೆ ಏನು ತಪ್ಪಾಗಿದೆ ಅವರಿಗೆ ಅಂತ ಹೇಳಿ ಪ್ರಕಾಶ್ ಕುಂದರ್ ನನಗೆ ಹೇಳಿ, ಅವ್ರು ಹೇಳಿದ್ದೆಲ್ಲ ಸುಳ್ಳೆ, ಏನೂ ಅದರಲ್ಲಿ ಸತ್ಯ ಇಲ್ಲ. ಹಾಗೊಂದು ವೇಳೆ ಇದ್ದರೆ ಆಸ್ಪತ್ರೆಯಲ್ಲಿ ಅವರು ಇದ್ದಾವಾಗಲೇ ನಾನು ಅವರಿಗೆ ಪ್ರಮಿಳನ್ನೇ ಕಳಿಸಿ 500 ರೂಪಾಯಿಯನ್ನು ಕಳಿಸಿಕೊಟ್ಟವ ನಾನು ಅವರಿಗೆ ಪೇಸ್ಟು, ಅವ್ರ ಎಣ್ಣೆ, ಅವರ ಬಟ್ಟೆಯನ್ನು. ಆದರೆ ಅಲ್ಲ, ಈ ಬಗ್ಗೆ ಒಂದು ಸ್ಪಷ್ಟೀಕರಣ ಇದೆ. ಬಟ್ ಪ್ರಮಿಳ ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳಿದರೆ, ಪ್ರಮಿಳ ಹೇಳ್ತಾರೆ ಆ್ಯಕ್ಚುಲಿ ನನ್ನನ್ನು ಕಳಿಸಿದ್ದಲ್ಲ, ಅವರು ಬೇರೊಬ್ಬರು ಹಿರಿಯರನ್ನು ಕಳಿಸಿದ್ರು, ನಾನು ವಾಲಂಟಿಯರ್ ಆಗಿ ಅವರಿಗೆ ಪಾಪ ಅಲ್ಲಿವರೆಗೆ ಹೋಗಿ ಕಷ್ಟ ಆಗುತ್ತೆ ಅನ್ನುವ ಕಾರಣಕ್ಕೆ ನಾನು ನನ್ನ ಕೈಯಲ್ಲಿ ಮಗು ಇತ್ತು, ನಾನು ವಾಹನದಲ್ಲಿ ಹೋಗಿ ಚಾಲಕನ ಮೂಲಕ ನಾನು ದುಡ್ಡು ಕೊಟ್ಟು ಕಳಿಸಿದೆ. ಒಂದು ನಿಮಿಷ, ಸರಿ, ಪ್ರಮಿಳೆ ಇದ್ದು ಕರೆಕ್ಟೇ. ನಾವು ಆ ದಿವಸ ಅಂಬ್ಲೇರ್ ಅಂತೇಳಿ ಹೇಳುವ ನಮ್ಮ ಓಲ್ಡೇಜ್ ಹೋಮಿನ ಉಪಾಧ್ಯಕ್ಷರೊಬ್ಬರು ಇದ್ದಾರೆ, ಅವರನ್ನ ಕಳಿಸಿ ಅವರಿಗೆ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನಮ್ಮ ಒಳಗಡೆ 40 ಜನ ಒಂದು ಮಾನಸಿಕ ಅಸ್ವಸ್ಥರು ಮತ್ತು ಅವರದ್ರೆ 40 ಜನ ಇದ್ದಾರೆ, ಇರುವುದು 3-4 ಸ್ಟಾಫ್, ಅವ್ರನ್ನೆಲ್ಲ ನೋಡ್ಕೊಳ್ಬೇಕು. ದಿನ ಪ್ಯಾಡ್ ಚೇಂಜ್ ಮಾಡುವಂಥ 3 ಜನ ಇದ್ದಾರೆ, ನೀವು ಯೋಚನೆ ಮಾಡಿ, ದಿನ ಪ್ಯಾಡ್ ಚೇಂಜ್ ಮಾಡಬೇಕು ಅವ್ರಿಗೆ, ಅಂಥವ್ರಿದ್ದಾರೆ. ಅದು ಬಿಟ್ಟು ಒಂದು ವರ್ಕರನ್ನು ನಾನು ಅಲ್ಲಿ ಕಳಿಸಿಕೊಟ್ರೆ ಇಲ್ಲಿಯ ಕೆಲಸಕ್ಕೆ ಡ್ಯಾಮೇಜ್ ಆಗ್ತದೆ ಅನ್ನೋ ಕಾರಣಕ್ಕೆ
ಹೊರಗಡೆ ಇರುವ ಒಬ್ಬರಿಗೆ ನ್ಯಾಯ ಕೊಡಬೇಕು, ಅನ್ಯಾಯ ಮಾಡಬೇಕಂತ ನಾನು ಹೇಳ್ತಾ ಇಲ್ಲ. ಒಬ್ಬರ ನ್ಯಾಯಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟರೆ ಒಳಗಡೆ ಇರುವ 40 ಜನ ಅನ್ಯಾಯಕ್ಕೆ ಒಳಗಾಗ್ತಾರೆ. ಒಂದು ದಿನ ಪ್ಯಾಡ್ ಚೇಂಜ್ ಮಾಡದಿದ್ದರೆ ಬೆಳಿಗ್ಗೆ ಏನಾಗ್ಬೋದು ಹೇಳಿ. ಸೊ ಎಂಬ್ಲರನ್ನು ಕಳಿಸ್ಬೇಕಿತ್ತು, ಅವರು 62-65 ವರ್ಷ ಪ್ರಾಯದವರು, ಬಟ್ ಅವ್ರು ಹೋಗ್ತೇನೆ ಅಂತ ಹೇಳಿದರು, ಹೋಗಿ ಕೊಟ್ಟು ಬರ್ತೇನೆ ಅಂತ. ಅದೇ ಟೈಮಲ್ಲಿ ಪ್ರಮೇಳ ಉಡುಪಿಗೆ ಹೋಗ್ಲಿಕ್ಕಿತ್ತು, ಆಯ್ಸ್ ಹೋಗಿ ಕೊಟ್ಟು ಬನ್ನಿ, ತಪ್ಪೇನಿದೆ? ಅವ್ರು ಅಲ್ಲದಿದ್ರೆ ತಪ್ಪಿಲ್ಲ, ತಪ್ಪು. ಅವ್ರು ಅಲ್ಲದಿದ್ರೆ ಎಂಬ್ಲರ್ ಹೋಗ್ತಿದ್ರಲ್ಲ, ಓಕೆ, ಇವ್ರ ಕೈಯಲ್ಲಿ ಮಗು ಇದೆ, ಇವ್ರು ಹೊರಗಡೆ ನಿಂತ್ಕೊಂಡ್ರೆ ಇವ್ರ ಹತ್ರ ಕಳಿಸಿದ್ರೆ. ಬಟ್ ನೀವು ಇನ್ನೊಂದು ಫೋನ್ ಕಾಲ್ ಇದರಲ್ಲಿ ಕನ್ವರ್ಸೇಷನ್ನಲ್ಲಿ ಹೇಳ್ತೀರಿ, ನಾನು ಉಡುಪಿಗೆ ಬಂದಿದ್ದೆ, ನನಗೆ ನೆನಪಿರಲಿಲ್ಲ ನಿಮಗೆ. ನಾವು ಒಬ್ಬ ನಿಮ್ಮ ಸಂಸ್ಥೆಯಲ್ಲಿ 2.5 ವರ್ಷ ನಿಮ್ಮ ಜೊತೆಗೆ ಕೆಲಸ ಮಾಡಿದ ಒಬ್ಬ ವ್ಯಕ್ತಿ, ಪ್ರಕಾಶ್ ಕುಂದರ್ ಅಕೌಂಟೆಂಟ್ ಆಗಿ ಕೆಲಸ ಮಾಡಿದ ವ್ಯಕ್ತಿ, ಎಷ್ಟು ಪ್ರಾಮಾಣಿಕವಾಗಿ ಮಾಡಿದರು ಅಥವಾ ಎಷ್ಟು ಸಕ್ಸಸ್ಫುಲ್ ಮನುಷ್ಯ ಅನ್ನೋದು. ನೀವು ಅಲ್ಲಿ ಹೋದಾಗ ನಿಮಗೆ ನನಗೆ ನೆನಪಿರಲಿಲ್ಲ, ನಾನು ಅದಕ್ಕಾಗಿ ಬರಲಿಲ್ಲ ಅನ್ನುವಂಥ ಒಂದು, ಅದು ಬಹುಶಃ ಒಬ್ಬ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಹೇಳುವ ಮಾತಾ ಅಂತ. ಖಂಡಿತ ನನಗೆ ನೆನಪಿಲ್ಲ ಅಂತ ಹೇಳೋದು ನಾನು ಒಪ್ಪಿಕೊಂಡಲ್ಲ, ತಪ್ಪೇನಿದೆ ಅದರಲ್ಲಿ? 2-4 ತಿಂಗಳಿಂದ ನಿಮಗೆ ಒಂದು ಸಲ ನೀವು ಉಡುಪಿಗೆ ಬಂದಾಗ ನೆನಪಾಗಲಿಲ್ಲ? ನಾನು ಹೋಗ್ಲೇಬೇಕು ಅಂತೇನಿದೆ? ಅವರು ಪ್ರಕಾಶ್ ಕುಂದರ್ ಅವರು ಪ್ರಕಾಶ್ ಕುಂದರ್ ಅಂತ ಬಿಟ್ಟದ್ದೆ ಯಾರು ಸ್ಫೂರ್ತಿಗೆ? ನಾಗರಿಕ ಹಿರಿಯ ಇಲಾಖೆಯಿಂದ, ಹಿರಿಯ ನಾಗರಿಕ ಇಲಾಖೆ, ಹಿರಿಯ ನಾಗರಿಕ ವೇದಿಕೆ ಅಂತ ಹೇಳಿದ್ರೆ ಅಲ್ಲಿ ಅವ್ರದ್ದು ಒಂದು ಹೆಲ್ಪ್ ಲೈನ್ ಇದೆ, ಆ ಹೆಲ್ಪ್ ಲೈನ್ ಇದಕ್ಕೆ ಸಂಬಂಧಪಟ್ಟದ್ದು ಇಲಾಖೆಗೆ. ಇಲಾಖೆಯವ್ರು ತಂದು ಬಿಟ್ಟದ್ದು, ಇಲಾಖೆಯವ್ರು ಯಾಕೆ ತಂದು ಬಿಡ್ತಾರೆ? ಅವರಿಗೆ ರಿಹ್ಯಾಬಿಲಿಟೇಷನ್ ಬೇಕು ಅಂತ, ಪುನರ್ವಸತಿಗೋಸ್ಕರ ತಂದು ಬಿಡ್ತಾರೆ. ಅವ್ರನ್ನ ಕೆಲಸಕ್ಕೆ ತಂದು ಬಿಟ್ಟದ್ದು ಇಲ್ಲಿಗೆ. ಅಲ್ಲ, ಆದ್ರೆ ನೀವು ಕೆಲಸ ಕೊಟ್ಟು ಒಂದು ಅವರಿಗೆ ಒಂದು ಆಲ್ಟರ್ನೇಟ್ ಮಾಡಿದ್ರೆ, ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ನಿಮ್ಮ ಹತ್ರ ಏನು ಆಧಾರ ಇದೆ? ನೀವು ಅವ್ರು ಕೆಲಸ ಕೊಟ್ಟಿದ್ದಾರೆ ಕೊಡ್ತಿದ್ದಾರೆ ಅಂತ ಹೇಳ್ತಾರೆ, 6,000 ಸಂಬಳ ಕೊಡ್ತಾರೆ ಅಂತ ಹೇಳ್ತಾರೆ, ನೀವು ಮತ್ತೆ ಅವ್ರು ಇಬ್ಬರು ಹೇಳಿದ್ರೆ ಆಯ್ತಾ? ಅಲ್ಲ ಅದು ಹಾಗಲ್ಲ. ಈಗ ನೋಡಿ, ಒಂದು ವಿಚಾರ ಹೇಳ್ತೇನೆ ಕೇಶವ ಕೋಟೇಶ್ವರ, ಯಾರು ಯಾವುದಕ್ಕೂ ಮಾತಿಗೆ ದಾಖಲೆಗಳಿಲ್ಲ. ಫೋನ್ ಕಾಲ್ ಮಾಡಿದ್ರೆ ದಾಖಲೆ ಇರುತ್ತೆ, ಬಟ್ ಮಾತಿಗೆ ದಾಖಲೆ ಇಲ್ಲ. ಆದ್ರೆ ಅವರು ಸ್ಪಷ್ಟವಾಗಿ ನನಗೆ 2.5 ವರ್ಷ ಇಷ್ಟು ಸಂಬಳ ಕೊಡ್ತೇನೆ ಅಂತ ಹೇಳಿದ್ದಾರೆ. ನೀವು ವಿಶ್ವಾಸದಲ್ಲಿ ನೀವು ಎಲ್ಲ ಬೇರೆ ಕಡೆ ಬೇರೆ ರಾಜ್ಯಕ್ಕೆ ಹೋದಾಗ ಅವರನ್ನು ನೀವು ಜವಾಬ್ದಾರಿಯುತ ವ್ಯಕ್ತಿ ಅಂತೇಳಿ ಅವರಿಗೆ ಬಿಟ್ಟುಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. ಸೊ ಅಷ್ಟು, ಮತ್ತೆ ಕೇಶವಣ್ಣ ಒಳ್ಳೆಯವರು ಅಂತ ಹೇಳ್ತಾರೆ. ಸೊ ಇದೆಲ್ಲವೂ ಕೂಡ ಎಲ್ಲ ಒಂದು ಕಡೆ, ಇಡೀ ವ್ಯವಸ್ಥೆ ಒಳಗಡೆ ನಾನು ಒಬ್ಬ ಒಳ್ಳೆಯವನಾಗುವುದು ಬೇಡ ನನಗೆ. ಇಡೀ ಕಾರ್ಯಕರ್ತರು ಎಲ್ಲರೂ ಒಳ್ಳೆಯವರಲ್ಲ, ನಾನು ಒಬ್ಬನ ಒಳ್ಳೆ ತಗೊಂಡು ಅಂತ ಮಾಡ್ತೀನಿ. ಓಕೆ, ಈಗ ಪ್ರಕಾಶ್ ಕುಂದರ್ ವಿಚಾರ ಇಲ್ಲಿಗೆ ನಿಲ್ಲಿಸೋಣ, ಚರ್ಚೆ ಮುಂದುವರಿಸೋಣ, ಅದನ್ನ ಆ ಚರ್ಚೆಯನ್ನು ಮತ್ತೆ ಮುಂದುವರಿಸೋಣ. ಈಗ ಉದಾಹರಣೆಗೆ ಈಗ ಇಲ್ಲಿ ನಮ್ಮ ಜೊತೆಗೆ 3 ಜನ ಇದ್ದಾರೆ, 3 ಜನರಲ್ಲಿ ಇಬ್ಬರು ಬಹುಶಃ ಸ್ಥಾಪಕ ಸದಸ್ಯರು, ಗಣೇಶ್ ಮತ್ತೆ ನಿತ್ಯಾನಂದ. ಅದರ ಜೊತೆಗೆ ಇವರು ಇದ್ದಾರೆ ಗಣಪು, ಇವರು ಸುಮಾರು 20 ವರ್ಷ ತಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ. ಇವರಿಗೆ ನೀವು ಈಗ ಅವರು ನೇರವಾಗಿ ಎದುರಿದ್ದಾರೆ, ಏನು ಸ್ಯಾಲ್ರಿ ವಿಚಾರದಲ್ಲಿ ವಂಚನೆ ಮಾಡಿದಿರಿ, ಕೊಡಬೇಕಾದಂಥ ಹಣ ಕೊಟ್ಟಿಲ್ಲ, ಮತ್ತು ಯಾವುದೇ ಕಾರಣಕ್ಕೆ ಅವರಿಗೆ ಅಲ್ಲಿ ನ್ಯಾಯ ಸಿಕ್ಕಿಲ್ಲ, ಸಂಸ್ಥೆಯಲ್ಲಿ ಆಗುವ ಅನ್ಯಾಯಗಳನ್ನ ಹೇಳಿದಾಗ ಅವರು ಅದನ್ನು ವಿರೋಧಿಸಿದಾಗ ನೀವು ಅವರನ್ನು ಹೊರಗಾಕುವಂಥ ಸ್ಥಿತಿ ಬಂದಿದೆ ಅನ್ನುವಂಥ ಒಂದು ಆರೋಪವನ್ನು ಅವ್ರು ಮಾಡ್ತಿದ್ದಾರೆ. ಜೈಶಂಕರ್, ಸ್ಫೂರ್ತಿ ಸಂಸ್ಥೆ ಅಂತೇಳಿ ಹೇಳಿದ್ರೆ ಕೇಶವ ಕೋಟೇಶ್ವರ ಒಬ್ಬನೇ ಅಂತ ತಿಳ್ಕೊಂಡಿದ್ದು ಮೊದಲನೇ ತಪ್ಪು. ನೀವು ಗಣಪು ನಾಯ್ಕವಾಡಿಯವರು ನಮ್ಮಲ್ಲಿ 19 ವರ್ಷ ಕೆಲಸ ಮಾಡಿದ್ದಾರೆ, 19 ವರ್ಷ ಕೆಲಸ ಮಾಡಿದ್ದಾರೆ, 20 ವರ್ಷ ಆಯ್ತು, 22 ವರ್ಷ ನಾನು 20 ವರ್ಷ ಕೆಲಸ ಮಾಡಿದೆ ಸ್ಫೂರ್ತಿ ಸಂಸ್ಥೆಯಲ್ಲಿ. ಮೊದಲನೇದಾಗಿ ಎಲ್ಲ ಕರೆಕ್ಟ್ ಆಗಿ ಬರ್ತಾ ಇತ್ತು, ಅಂದ್ರೆ ಮೊದಲು ನಾವು ಅಡ್ಮಿನಿಸ್ಟ್ರೇಷನ್ ಜೊತೆಗೆಲ್ಲ ಇರಲಿಲ್ಲ, ಕರೆಕ್ಟ್ ಆಗಿ ಇದ್ದಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾವು ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಇದ್ದಿತ್ತು, ಅಲ್ಲಿ ನಾವು ತುಂಬಾ ಕಷ್ಟಗಳನ್ನು ಅನುಭವಿಸಿ, ಅಂದ್ರೆ ಊಟಕ್ಕೂ ಇಲ್ಲದ ಪರಿಸ್ಥಿತಿ, ಚಾಪೆ ಇಲ್ಲದೆ ನೆಲದಲ್ಲಿ ಮಲಗಿದ ಪರಿಸ್ಥಿತಿಗಳು ಕೂಡ ಇದೆ. ಅಂತ ಕಷ್ಟದಲ್ಲಿ ನಾವು ದುಡ್ಕೊಂಡು ಬಂದಿದ್ದು ಸಂಸ್ಥೆಯಲ್ಲಿ, ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸ್ತು. ಆಗ್ಲೂ ಯಾವುದೇ ಸಮಸ್ಯೆಗಳು ಬರಲಿಲ್ಲ, ಬರ್ತಾ ಬರ್ತಾ ಸಂಸ್ಥೆಗೆ ಹಣಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಣಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗೋಕ್ಕೂ ಅಲ್ಲಿ ವ್ಯತಿರಿಕ್ತಗಳು ಸ್ಟಾರ್ಟ್ ಆಗ್ತಾ. ನಿಮ್ಮಲ್ಲೂ ಕೂಡ ಏನು ವ್ಯತ್ಯಾಸಗಳಾಯ್ತು ಹೇಗೆ ಅಲ್ಲಿ ಸಂಸ್ಥೆಗೆ ಹಣ ಬರ್ತದೆ ಅಂದಾಗ? ಇಲ್ಲ, ನಮ್ಮಲ್ಲಿ ಅಂದ್ರೆ ಯಾವ ತರದ ವ್ಯತ್ಯಾಸ? ಅಲ್ಲ, ಈಗ ನೀವು ಈಗ ವ್ಯತಿರಿಕ್ತ ಪರಿಸ್ಥಿತಿ ಸ್ವಲ್ಪ ಅದನ್ನು ವಿವರಣೆ ಮಾಡಿ. ವ್ಯತಿರಿಕ್ತ ಪರಿಸ್ಥಿತಿ ಅಂತ ಹೇಳಿದ್ರೆ, ಹಣ ಜಾಸ್ತಿ ಆದಾಗ್ಲೇ ಒಂಥರ ಗೊಂದಲಗಳು ಜಾಸ್ತಿ ಆಗ್ತಾ ಹೋಯ್ತು, ಒಂಥರ ಕಮ್ಯುನಿಕೇಷನ್ ದಬ್ಬಳಿಕೆಗಂದ್ರೆ ಎಂತ ಹೇಳ್ತಾರೆ, ನಿರ್ಲಕ್ಷ್ಯಗಳು, ತಿರಸ್ಕಾರಗಳು, ಬೈಗುಳಗಳು. ಮೊದ್ಲು ಹಣ ಹೊಂದಿಸೋದೇ ಬಹಳ ಕಷ್ಟ ಆಗ್ತಾ ಹೋಯ್ತು ಸಂಸ್ಥೆಗೆ, ಯಾಕಂದ್ರೆ ನಾವೆಲ್ಲರೂ ಶಿಕ್ಷಣಕ್ಕಾಗಿ ಭಿಕ್ಷಾಟನೆ ಅದೆಲ್ಲ ಮಾಡಿದವ್ರೆ, ಬೇಡಿ ತಂದವ್ರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕುಡಿಲಿಕ್ಕೆ ನೀರಿಲ್ಲದೆ ಪಕ್ಕದ ಬಿಲ್ಡಿಂಗ್ ಇಂದ ಕದ್ಕೊಂಡು ಬಂದ ಪರಿಸ್ಥಿತಿಗಳು ಇದೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಯಾವುದೇ ಕಷ್ಟ ಪರಿಸ್ಥಿತಿಯಲ್ಲೂ ನಾವು ಸಂಸ್ಥೆಯನ್ನು ಯಾವಾಗ ನಿಮಗೆ ಸಮಸ್ಯೆ ಶುರು ಆಯ್ತು ಅಂತ ಸಂಸ್ಥೆಯಲ್ಲಿ ನನಗೆ ಅಲ್ಲಿ ಸ್ವಲ್ಪ ಎಲ್ಲ ಡೌಟ್ ಬರ್ಲಿಕ್ಕೆ ಶುರುವಾದಾಗ ನಾನು ಕಾರ್ಯದರ್ಶಿ ಅವ್ರ ಹತ್ರ ನೇರವಾಗಿ ಕೇಳ್ತಿದ್ದೆ, ಯಾಕೋ ನನಗೆ ಸರಿ ಬರ್ತಾ ಇರಲ್ಲ ಅಂತೇಳಿ. ಆಗ್ಲೂ ಇವ್ರು ಏನಾದ್ರೂ ಹಾರಿಕೆ ಎಲ್ಲ ಉತ್ತರ ಅಲ್ಲ, ನೀವು ಸ್ಪಷ್ಟವಾಗಿ ಹೇಳಿ, ಯಾಕಂದ್ರೆ ಇದು ಒಂದು ಸಾರ್ವಜನಿಕ ವೇದಿಕೆ, ನೀವು ಯಾವ ವಿಚಾರದಲ್ಲಿ ನಿಮಗೆ ಅನುಮಾನಗಳೇ ಬಂದಿದೆ, ಯಾವ ವಿಚಾರವನ್ನು ನೀವು ಕಾರ್ಯದರ್ಶಿಯವರಿಗೆ ಮನದಟ್ಟು ಮಾಡಿದ್ರಿ? ಹೇಳ್ತೇನೆ ನಾನು. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈ ವಿದ್ಯಾರ್ಥಿಗಳು ನನ್ನ ಹತ್ರ ಬಂದು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ರಾತ್ರಿ ಒಬ್ಳು ಹುಡುಗಿಯನ್ನ ಅಣ್ಣ ಕರ್ಕೊಂಡು ಹೋಗ್ತಾರೆ, ಅಂದ್ರೆ ಇವರನ್ನ ಅಣ್ಣ ಅಂತ ಕರೀತಾರೆ ಎಲ್ಲರು, ಕೆಲವರು ಸಣ್ಣವರೆಲ್ಲ ಪಪ್ಪ ಅಂತ ಕರೀತಾರೆ, ಕರ್ಕೊಂಡು ಹೋಗ್ತಾರೆ ಅಂತೇಳಿ ನಾನು ಅವರಿಗೆ ಬಾಯಿ ಮುಚ್ಚಿಸಿದೆ.
ಇಲ್ಲ ಹಾಗೆಲ್ಲ ನಡೀತಿಲ್ಲ, ಯಾಕಂದ್ರೆ ನೀವೆಲ್ಲ ಪಪ್ಪ ಅಂತ ಕರಿತೀರಿ ಅಂತ ಅಂತ ಇದೆಲ್ಲ ಸಾಧ್ಯ ಇಲ್ಲ ಅಂತೇಳಿ. ಹಾ, ಇದು ಎಲ್ಲಿವರೆಗೆ ಒಂದು 3-4 ವರ್ಷದಿಂದ ನಡೀತಾ ಬಂತು ಆ ಥರದ್ದು ನಡೀತಾ ಬಂತೆ. ಬಂದಾಗ ಈ ಮಕ್ಕಳು ಆಗ್ಲಿ ನಾನು ಅವರಿಗೆ ಬೈತಿ ಅಂತ ಕಾರಣಕ್ಕೆ ಅವ್ರು ನನ್ನ ಹತ್ರ ಹೇಳ್ತಿರ್ಲಿಲ್ಲ. ಕೆಲವರು ಧೈರ್ಯ ಮಾಡ್ಕೊಂಡು ಹೇಳ್ಕೊಂತ ಬಂದರು. ಆದರೂ ಪ್ರತ್ಯಕ್ಷ ನೋಡ್ರು ಪ್ರತ್ಯಕ್ಷ ಕಂಡು ಪರಂಬರಿಸಿ ನೋಡ್ಬೇಕಂತೇಳಿ ಒಂದು ಮಾತಿದೆ. ಹಾಗೆ ಒಂದಿವಸ ರಾತ್ರಿ ಅಂತ ಆಯ್ತಂತ ಹೇಳಿದರೆ ಈ ಹುಡುಗಿನ ಇವ್ರು ಕರ್ಸ್ಕೊಳೋದು ಅವಳು ಹೋದ ಗೊತ್ತಿಲ್ಲ ನನಗೆ, ಅಂತೂ ಅವಳು ರೂಮಲ್ಲಿಲ್ಲ. ಈ ಹುಡುಗಿಯರು ಅವಳ ಕ್ಲಾಸ್ ಮಕ್ಕಳೇ ನನ್ನ ಹತ್ರ ಬಂದು ಹೇಳಿದರು, ನೋಡಿ ಇಲ್ಲಿ ಈ ಹುಡುಗಿ ಅವಳಿಲ್ಲ ಅಂತ. ಎಲ್ಲಿ ಹೋದ್ಲಂತ ನಾನು ರೂಮಿಗೆ ಹೋಗಿ ನೋಡಿದೆ ಅವಳಿಲ್ಲ ರೂಮಲ್ಲಿ. ಮತ್ತು ರೂಮಲ್ಲಿಲ್ಲದೆ ನೋಡಿದಾಗ ಇವ್ರ ಮನೆ ಹೋದಂತೂ ಸತ್ಯ. ನಾನು ಎಲ್ಲಿವರೆಗೆ ಅಂದರೆ ಇವ್ರು ವಾಪಸ್ ಬಂದು ತಂದು ಬಿಡುವ ಎಷ್ಟು ಎಷ್ಟೊತ್ತಿನ ಘಟನೆ ಇದೆ? ಎಷ್ಟೊತ್ತಿಗೆ ನಡೆದಿದೆ? ಒಂದು 10:30 ನಂತರ. ರಾತ್ರಿ? ಹಾಂ, ರಾತ್ರಿ 10:30 ನಂತರ. ಓಕೆ, ಫೈನ್. ಆಮೇಲೆ 2-2:30 ನಂತರ ಇವ್ರು ತಂದು ಬಿಟ್ರು ಸ್ಫೂರ್ತಿಧಾಮದ ಒಳಗೆ. ಅಲ್ಲಿವರೆಗೂ ನಾನು ಕಾಯ್ತಾ ಕೂತಿದ್ದೆ, ಯಾಕಂದ್ರೆ ಒಬ್ಳು ಹುಡುಗಿ ಇಲ್ಲ, ಇಡೀ ಜವಾಬ್ದಾರಿ ನನ್ನ ಮೇಲಿತ್ತು. ಅದನ್ನು ಇಡೀ ರಾತ್ರಿ ನಾನು ಇಡೀ 24 hours ನಾನು ಅಲ್ಲಿ ಕೆಲಸ ಮಾಡ್ತೆ. ನಾನು ಮನೆಗೆ ಹೋಗಿ ಅಪ್ ಆ್ಯಂಡ್ ಡೌನ್ ಮಾಡೋ ಕೆಲಸ ಅಲ್ಲ, ನನ್ನ ಬದುಕನ್ನೇ ಆ ಸಂಸ್ಥೆಗೆ ಹಾಕಿದವಳು, ನನ್ನ ಭವಿಷ್ಯವನ್ನೇ ಹಾಕಿದವಳು. 24 ಗಂಟೆಯೂ ನನ್ನ ಸರ್ವಿಸ್ ಮಾಡಿದ್ದೇನೆ, ನನ್ನ ಆಯುಷ್ಯವನ್ನು ನಾನು ಕೊಟ್ಟವಳು. ಒಂದು ಹುಡುಗಿ ರಾತ್ರಿಗೆ ಸಂಸ್ಥೆ ಒಳಗೆ ಇಲ್ಲ ಅಂತ ಹೇಳಿದಾಗ ನನ್ನ ಜವಾಬ್ದಾರಿ, ಅವಳು ಎಲ್ಲಿ ಹೋದಾಳಂತ ನಾನು ನೋಡಲೇಬೇಕು ಅಲ್ವಾ. ಒಂದ್ವೇಳೆ ಬೇರೆ ಕಡೆ ಹೋದ್ರೆ ಇವ್ರು ಮರುದಿನ ಬಂದು ನನ್ನನ್ನು ಕೇಂತರಲ್ವಾ ಎಲ್ಲಿ ಹೋಗ್ತಾಳೆ ಅಂತ. ಆದರೆ ಆ ಪ್ರಶ್ನೆ ಇಲ್ಲ, ಯಾಕಂದ್ರೆ ಹೋದದ್ದು ಇವರ ಮನೆಗೆ ಅಂತೇಳಿ ಕನ್ಫರ್ಮ್. ಅದು ಮತ್ತೆ ಎರಡು ಮಾತಿಲ್ಲ, ಇವ್ರು ತಂದು ಬಿಟ್ಟದ್ದನ್ನು ನಾನು ನೋಡಿದೆ ಆಯ್ತಾ. ಆಮೇಲೆ ಮರು ದಿವಸಕ್ಕೆ ಅಂತ ಆಯ್ತಂತ ಹೇಳಿದರೆ ಇವರಿಗೆ ನಾನು ಹೇಳಿದೆ, ನೋಡಿ ಮಕ್ಕಳೆಲ್ಲ ಬಂದು ಹೇಳಿದ್ರು ನನಗೆ, ಅವ್ರು ನೋಡಿದ್ದನ್ನು ಹೇಳಿದ್ದಾರೆ, ಮತ್ತು ನಾನು ನೋಡಿದೆ ನೀವು ತಂದು ಬಿಟ್ಟಿದ್ದನ್ನು ಆಗಿರ್ಬೋದು ನೋಡಿದ್ದಾರೆ, ಇದರಲ್ಲಿ ಕನ್ಫರ್ಮ್. ಅದು ಬೇರೆ ಅದು ಇದಲ್ಲ, ನೋಡೋದೇ ಹೇಳೋದಲ್ಲ ಏನೂ ಅಲ್ಲ. ಇವ್ರ ಹತ್ರ ಹೇಳಿದ್ರು ಕೂಡಲೇ ನಿಮ್ಗೆ ಯಾರು ಹೇಳಿದರು ಅಂತ ಕೇಳಿದೆ. ಇಂಥವ್ರು ಬಂದು ಹೇಳಿದರು ಅಂತೇಳಿ ಅಷ್ಟೊತ್ತಿಗೆ ಇವ್ರು ಒಪ್ಕೊಂಡು ನನಗೆ 3 ತಿಂಗಳು ಟೈಮ್ ಕೊಡಿ ನಾನು ಸರಿ ಮಾಡ್ಕೊಳ್ತೀನಿ ಅಂದವ್ರು ಇವರು. 3 ತಿಂಗಳು ಟೈಮ್ ಕೊಡಿ ನಾನು ಸರಿ ಮಾಡ್ಕೊಳ್ತೀನಿ ಅಂತ ಅಂತೇಳಿ. ನನ್ನ ಇದ್ದಿದ್ದು ಒಂದೇ, ನೀವು ಏನೇ ಮಾಡಿ ಅವಳನ್ನು ನಿಮ್ಗೆ ಅವಳು ಹೋದದ್ದು ಕನ್ಫರ್ಮ್ ಆದ ಮೇಲೆ ಅವಳನ್ನು ಇಲ್ಲಿಂದ ಹೊರಗಿಡಿ ಅಂತ. ನನ್ನ ಪರ್ಸನಲ್ ವಿಚಾರ ಅಂತೇಳಿ, ನಿಮ್ಮ ಪರ್ಸನಲ್ ವಿಚಾರ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಸಂಸ್ಥೆ ಇದು ಮಕ್ಕಳಿಗೆ ತೊಂದರೆ ಆಗ್ತದೆ, ವ್ಯವಸ್ಥೆಗೆ ತೊಂದರೆ ಆಗ್ತದೆ, ನಮಗೆ ಕೆಲಸ ಮಾಡಲಿಕ್ಕೆ ಕಿರಿಕಿರಿ ಆಗ್ತದೆ, ಆಗೋದಿಲ್ಲ ಕೆಲಸ ಮಾಡಲಿಕ್ಕೆ ಅಂತ ಹೇಳಿದ್ರು ಕೂಡಲೇ ಆಗಲೇ ಅವ್ರು 3 ತಿಂಗಳು ಟೈಮ್ ಕೇಳಿದ್ರು. ಆಮೇಲೆ ಅಂತ ಮಾಡಿದ್ರು ಅಂತೇಳಿ ಅವಳು ತಗೊಂಡೋಗಿ ಇವರ ಕೋಟೇಶ್ವರದ ಮನೇಲಿ ಇಟ್ಕೊಂಡ್ರು. ಆಗ ಒಂಥರದ ನಿರಾಳ ಆಯ್ತು ಸಂಸ್ಥೆಯೊಳಗೆ, ಯಾವುದೇ ಕಿರಿಕಿರಿ ಇಲ್ಲ. ಮಕ್ಕಳು ಬಂದು ನೀವು ಸಣ್ಣ ತಪ್ಪು ಮಾಡ್ರೆ ನಮ್ಗೆ ಹೇಳ್ತೀರಿ, ಇದಕ್ಕೇನು ಅಂತೀರಿ, ಹೊಡಿತೀರಿ ಬೈತೀರಿ ನೀವು, ಇದಕ್ಕೆಂತ ಮಾಡ್ತೀರಿ ಅಂತ ಕೇಳ್ತಿದ್ರು ಮಕ್ಕಳು, ದೊಡ್ಡ ದೊಡ್ಡ ಮಕ್ಕಳು. ಆಗ ಇವರು ತಗೊಂಡು ಶಿಫ್ಟ್ ಮಾಡಿದಾಗ ಆ ಥರದ ಇದು ಒಂದು ಸ್ವಲ್ಪ ಟೈಮಿಗೆ ಇದಾಯ್ತು, ಕಡಿಮೆ ಆಯ್ತು. ಪುನಃ ಅಲ್ಲೆಲ್ಲ ಕಿರಿಕಿರಿ ಆಯ್ತೇನೋ ವಾಪಸ್ ತಂದ್ರು. ಆಗಲೇ ನಾನು ವಿರೋಧ ಮಾಡಿದೆ, ಇದು ಸರಿಯಲ್ಲ ನೀವು ಇದು ಮಾಡೋದು. ಆಗ ಇವರು ಹೇಳಿದ್ರು ನನ್ನ ಹತ್ರ ಸಮಜಾಯಿಸ್ಲಿಕ್ಕೆ ಬಂದರು, ನೀವು ಹಾಗೆ ಇರಿ ನಿಮಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತಿ ಹಾಗೆ ಈಗ ಅಂತೇಳಿ. ಇಲ್ಲ ಇದು ಇಲ್ಲ ಅಂಥೇಳಿ ನಾನು ಇದು ಮಾಡಿದಾಗ ನಾನು ಹೇಳ್ಕೊಂಡು ಇಪ್ಪದು ಮಾತ್ರ ನೀವು ಕೇಳ್ಕೊಂಡಿರೋದಾರೆ ಇರಿ, ಇಲ್ಲದೆ ನೀವು ಹೊರಗೆ ಹೋಗ್ಬೋದಂತ. ಅದಕ್ಕೆ ನಾನು ಹೇಳ್ತೇನೆ ನನ್ನನ್ನು ಹೊರಗೆ ಹಾಕಿದಂತೇಳಿ ಹೇಳ್ತೇನೆ. ನಾನು ಬರಲಿಲ್ಲ, ಯಾವುದೇ ಕಷ್ಟ ಊಟಕ್ಕಿಲ್ಲದ ಪರಿಸ್ಥಿತಿಯಲ್ಲೂ ನಾನು ಕೆಲಸ ಮಾಡಿದ್ದೀನಿ ಅಲ್ಲಿ ಸಂಸ್ಥೆಯಲ್ಲಿ ಗಂಜಿ ಕೂಡ್ಕೊಂಡು. ಓಕೆ ಓಕೆ ಕೇಶವಣ್ಣ, ಈಗ ಇವರು ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ನೀವು ಅವರು ಕಣ್ಣಾರೆ ನೋಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಒಂದು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಂಥ ಒಂದು ಕಾರ್ಯಕರ್ತೆಯನ್ನು ನೀವು ಕಷ್ಟ ಆದರೆ ಹೋಗಿ ಅಂತೇಳುವಂಥ ಒಂದು ಪರಿಸ್ಥಿತಿ ಬಂತು ಅಂತ ಹೇಳಿದರೆ, ಸೊ ಎಲ್ಲ ಒಂದು ಕಡೆ ತಾವು ತಮ್ಮ ಅಭಿಪ್ರಾಯವನ್ನು ನಮಗೆ ಹೇಳಬೇಕಾದಂಥ ಪರಿಸ್ಥಿತಿ ಇದೆ ಅಂತ. ಚಂದ ಕತೆ ಕಟ್ತಾರೆ ಗಂಟು. ಹೌದು, ಚಂದ ಕತೆ ಕತೆ ಅಲ್ಲ ಇದು, ನಿಜ ಮಾತಾಡೋ. ನೀವು ಮಾತಾಡೋ ಒಂದು ಶಬ್ದ ನಾವು ಮಾತಾಡಲಿಲ್ಲ, ದಯಮಾಡಿ ನಾವು ಮಾತಾಡೋದನ್ನು ಕೇಳಬೇಕಲ್ಲ, ನಾವೀಗ ಓಪನ್ ಚರ್ಚೆಯಲ್ಲಿದ್ದೇವೆ. ಓಕೆ, ರಾತ್ರಿ ಹುಡುಗಿ ಹೊರಗಡೆ ಬಂದದ್ದನ್ನು ಅವಳು ಮನೆಗೆ ಹೋದದ್ದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದೆ ನಾನು ಅಂತ ಹೇಳ್ತಾರೆ ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ಅವಳು ವಾಪಸ್ ಬರೋ ತನಕ ಕಾಯೋದು ನನ್ನ ಧರ್ಮ, ಅವಳು ಎಲ್ಲಿಗೆ ಹೋದ್ಲನ್ನು ಗೊತ್ತಿಲ್ಲ ಅಂತ ಹೇಳ್ತಾರೆ ಗಣಪ. ಜಿಜಿ ಮೂಳ್ ಅಂತೇಳಿ ಹೇಳೋ ಹುಡುಗಿ ಬಂದದ್ದು ಪಿ ಯು ಸಿ ಮುಗಿಸಿ, ಸಾರಿ SSLC ಮುಗಿಸಿ ಪಿ ಯು ಸಿಗೆ ಬಂದಿದ್ದು. ನೀವೇ ಮಾತಾಡೋದು, ನೀವೇ ಮಾತಾಡೋದು, ನಾವು ಮಾತಾಡೋದು ನಮ್ಗೆ ಬಿಡುತ್ತೆ. ಎಸ್ ಎಸ್, ಈ ಕಂಟಿನ್ಯೂ ನೀವು ಮಾತಾಡಿ. SSLC ಮುಗಿಸಿ ಪಿ ಯು ಸಿಗೆ ಬಂದವಳು. ಪಿ ಯು ಸಿ ಆದ ನಂತರ ನಾನು ಹೋಗ್ತೇನೆ ಅಂತ ಹೇಳ್ದವಳು ವಾಪಸ್, ನನಗೆ ಬ್ಯಾಡ್ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡ್ತೇನೆ ಅಂತ. ಬಟ್ ನಿಜವಾಗಿ ಆ ಹುಡುಗಿ ಮತ್ತು ಇವರೆಲ್ಲ ತುಂಬ ಚೆಂದ ಇದ್ದರು, ಇವರು ಪ್ರಮೀಳ ಆ ಹುಡುಗಿ ಭಾಳ ಲೈಕ್ ಅಂದರೆ ಇವ್ರದ್ದೆಲ್ಲ ವ್ಯವಸ್ಥೆ ಕೆಲಸಗಳನ್ನು ಅವಳೇ ಮಾಡಿಕೊಡ್ತಿದ್ದದ್ದು, ಬಟ್ಟೆ ಒಗೆಯೋದ್ರಿಂದ ಹಿಡಿದು ಪ್ರತಿಯೊಂದು ಚೆಂದ ಮಾಡ್ತಿದ್ಲು ಅವಳು. ಆ ಹುಡುಗಿ ಡಿಗ್ರಿ ಮಾಡಲಿಕ್ಕೆ ನಾನು ಹೇಳಿದೆ ಅವಳಿಗೆ, ಒಳ್ಳೆ ಕೆಲಸ ಮಾಡ್ತಾಳೆ ನಮ್ಮ ಜೊತೆ, ಎಲ್ಲ ಟೈಲ್ಸ್ ಗೀಲ್ಸ್ ಹಾಕುವಂಥ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ಲು ಅವಳು. ಗಣಪ ಎಷ್ಟು ಕೆಲಸ ಮಾಡ್ತಿದ್ರು ಅದು ಅಷ್ಟೇ ಕೆಲಸ ಮಾಡ್ತಿದ್ಲು, 24 ಗಂಟೆ ಅವಳು ಮಾಡ್ತಿದ್ಲು. ಸೊ ಆ ಹುಡುಗಿಯನ್ನು ಸ್ಫೂರ್ತಿಧಾಮದ ಮತ್ತೆ ಮುಂದಿನ ಉತ್ತರಾಧಿಕಾರಿ ಅಂತೇಳಿ ಹೇಳಿ ಮಾಡಬೇಕಂತೇಳಿ ನನ್ನ ಆಸೆಯೂ ಇತ್ತು. ನಾನು ಅದನ್ನು ಓಪನ್ ಆಗಿ ಮೀಟಿಂಗಲ್ಲಿ ಹೇಳಿದ್ದೆ, ಎಸ್ ಅಂತೇಳಿ ಹೇಳಿದರು. ಅದೇ ಸಮಯದಲ್ಲಿ ಸ್ಫೂರ್ತಿಧಾಮದ
ನಿರ್ವಹಣಾ ಸಮಿತಿ ಅಂತೇಳಿ ಹೇಳಿ ನಾವು ಒಂದು ರಚನೆ ಮಾಡಿದಾಗ ಅದಕ್ಕೆ ಜೊತೆ ಕಾರ್ಯದರ್ಶಿ ಅಂತೇಳಿ ಹೇಳಿ ಅವಳನ್ನು ನೇಮಕ ಮಾಡಿದ್ರು. ಅಲ್ಲ, ಈಗ ಉತ್ತರಾಧಿಕಾರಿ ಅಂತ ಮಾಡುವಾಗ ನೀವು ಸಭೆಯಲ್ಲಿ ಮಾಡುವಾಗ ಸಭೆ ಸರ್ವಾನುಮತದಿಂದ ಆಯ್ಕೆ ಒಪ್ಪಿತ್ತು ಅದನ್ನ. ಈಗ ಅವರನ್ನ ಜಿಜಿಮೂಳ ಅವರನ್ನ ಉತ್ತರಾಧಿಕಾರಿ ಅಂತೇಳಿ ಹೇಳಿ ಮಾಡಬೇಕು, ನಾನು ಹೇಳ್ತೇನೆ ಮಾಡಬೇಕು ಅಂತೇಳಿ ಹೇಳುದು ನಮ್ಮ ಭಾವನೆ ಆಗಿತ್ತು. ಆ ಕಾರಣಕ್ಕಾಗಿ ಅವಳನ್ನ ಜೊತೆ ಕಾರ್ಯದರ್ಶಿಯನ್ನಾಗಿ ತಗೊಂಡಿದ್ದೆ. ಓಕೆ ಓಕೆ. 3 ವರ್ಷದಿಂದ ಆ ಹುಡುಗಿಗೂ ನನಗೂ ಸಂಬಂಧ ಇತ್ತು. ಅವಳು ನನ್ನ ಮನೆಗೆ ಬರ್ತಿದ್ಲು ಹೋಗ್ತಿದ್ಲು ಅಂತೇಳಿ ಹೇಳಿ ಏನು ಇವ್ರು ಮಾತಾಡ್ತಾರಲ್ಲ. ಈಗ ಕಣಪು ನಾಯಕವಾಡಿ ಅವರು ಸ್ಫೂರ್ತಿಯ ಮೆಂಬರ್, ಯಾವುದೇ ಮೀಟಿಂಗನ್ನು ಮಾಡುವಾಗ, ಯಾವುದೇ ಆಡಳಿತ ಮಂಡಳಿ ಯಾವುದೇ ಮೀಟಿಂಗನ್ನು ಮಾಡುವಾಗ ಇವರನ್ನು ಕೂರಿಸ್ಕೊಂಡು ನಾವು ಮೀಟಿಂಗ್ ಮಾಡ್ತಿತ್ತು. ಆ್ಯಕ್ಚುಲಿ ಆಡಳಿತ ಮಂಡಳಿ ಮೀಟಿಂಗಲ್ಲಿ ಇವರು ಇರಬೇಕಾಗಿರಲಿಲ್ಲ, ಆದರೂ ಇವರ ಕಾರ್ಯಕರ್ತ ಎಲ್ಲ ಎಲ್ಲ ವಿಷಯಗಳು ಗೊತ್ತಿರುತ್ತೆ ಇವರಿಗೆ, ಇವ್ರು ಮಾತಾಡಲಿ ಅಂತ. ಒಂದು ದಿವಸ ಆದರೂ ಆ ಆಡಳಿತ ಮಂಡಳಿ ಎದುರಿಗೆ ಈ ವಿಚಾರಗಳನ್ನು ಯಾಕೆ ಅವ್ರು ಹೇಳಲಿಲ್ಲ? ಒಂದು ನಿಮಿಷ ಸ್ಫೂರ್ತಿಯಿಂದ ಹೊರಗಡೆ ಹೋದ ಮೇಲೆ ಅದೆಲ್ಲ ಪ್ರಜ್ಞೆಗೆ ಬಂತ ಇವರಿಗೆ. ಮೊದಲೆಲ್ಲ ಇವರು ಇರಲಿಲ್ಲ, ಅಷ್ಟು ವ್ಯವಸ್ಥೆಗಳಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಇದ್ದಿತ್ತಲ್ಲ, ಯಾಕೆ ಇವರು ಅದನ್ನೆಲ್ಲ ಸಂಸ್ಥೆಯ ಮೀಟಿಂಗ್ ಅಲ್ಲಿ? ಎಸ್, ನಿಮ್ಮ ಪ್ರಶ್ನೆ ಬಹಳ ಜನ್ವಿನ, ಈಗ ನೀವು ಉತ್ತರ ಕೊಡಬೇಕು. ಯಾಕೆ ಹೇಳಲಿಲ್ಲ ಅನ್ನೋ ಪ್ರಶ್ನೆ ಅಲ್ಲ, ಯಾಕೆ ಹೇಳಲಿಲ್ಲ ಅಂದ್ರೆ ಅದು ಹೊರಗಡೆ ಹೋಗೋದು ಬೇಡ, ನೇರ ಇವರಿಗೆ ಸಂಬಂಧಪಟ್ಟ ವಿಚಾರಗಳ ಇವ್ರ ಹತ್ರ ನೇರ ಚರ್ಚೆ ಮಾಡಿದೆ ನಾನು. ಎಲ್ಲೂ ಹೆಜಿಸ್ಟ್ರೇಷನ್ ಇಲ್ಲದೆ ನೋಡಿ, ಮಕ್ಕಳೆಲ್ಲ ಈ ತರ ಮಾತಾಡ್ತಾರೆ, ತಪ್ಪು ಇದೆ ಅಂತೇಳಿ. ಅದಕ್ಕೆ ನಾನು ನಂಗೆ 3 ತಿಂಗಳ ಟೈಮ್ ಕೊಡಿ, ನಾನು ಸರಿ ಮಾಡ್ಕೊಳ್ತೇನೆ ಅಂತ ಹೇಳಿ ನೇರ ಮತ್ತೆ ಅದನ್ನ ಹೊರಗೆ ಹೋಗೋದು ಬೇಡ. ಜೈಶಂಕರ್ ಅವರೇ, ಒಂದೂವರೆ ವರ್ಷದಲ್ಲಿ ನನಗೆ ಅವ್ರು ಹೇಳ್ತಾ ಹೇಳ್ತಾ ಬಂದಾಗ ನಾನು ಸರಿ ಮಾಡ್ಕೊಳ್ಳಲಿಲ್ಲ ಅಂತೇಳಿ ಹೇಳಿ ಗೊತ್ತಾನೆ ಅವರಿಗೆ. ಇದನ್ನ ಯಾಕೆ ಅವ್ರ ಸಭೆಯಲ್ಲಿ ಮೀಟಿಂಗಲ್ಲಿ ಅಥವಾ ಪ್ರಮೇಳ ಹತ್ರ ಪರ್ಸನಲ್ ಆಗಿ ಅಥವಾ ಉಳಿದವ್ರ ಹತ್ರ, ನಿತ್ಯಾನಂದ್ ಇದ್ದಾರೆ ಅಲ್ಲಿ, ನಮ್ಮ ಗಣೇಶ್ ಬಾಬ ಅವ್ರು ನಮ್ಮ ಇದ್ರೊಳಗೆ ಇರಲಿಲ್ಲ, ನಿತ್ಯಾನಂದ್ ಇದ್ರಲ್ಲ, ಬಂದಾವಾಗ ಏನಾದರೂ ಜಿಜಿ ಬಗ್ಗೆ ನನ್ನ ಜಿಜಿ ಸಂಬಂಧ ಬಗ್ಗೆ ಈ ಹಿಂದೆ ಹೇಳಿದ್ರು? ನಿಮ್ಮ ಹೇಳುವ ಟೈಮಲ್ಲಿ ಈಗ ನಾನು ಅವಳನ್ನ ವಾಪಸ್ ಕರ್ಕೊ ಬಂದಾಗ್ಲೆ ನಾನು ಹೇಳ್ತೆ ಅಂತ ಆಗ್ಲೆ ನನ್ನ ಹೊರಗೆ ಹಾಕಿದ್ದಲ್ಲ, ಆಗ ಮತ್ತೆ ಅವಕಾಶಗಳು ಇರಲಿಲ್ಲ. ನಾನು ಇವ್ರು ಸರಿ ಮಾಡ್ಕೊಳ್ತೇನೆ ಅಂತ ಹೇಳ್ದಾಗ್ಲೆ ಅಲ್ವಾ ನಾನು ಇದು ಮಾಡಿದ. ಜೈಶಂಕರ್, ಅವಳಿಗೆ ಡಿಗ್ರಿ ಮಾಡ್ಬೇಕಾಯ್ತಾ? ಆ ನಂತರ ಮಧ್ಯೆ ಎಲ್ಲ ಇವರು ಡಿಗ್ರಿ ಆಯ್ತು, ಡಿಗ್ರಿ ಮುಗೀತು, ಆಮೇಲೆ MSW ಕಳಿಸಿದೆವು ಎಲ್ಲಿಗೆ, ಮಿಲಗ್ರಿಸ್ ಕಾಲೇಜಿಗೆ. ಆವಾಗ ಇವರೊಳಗಿನ ತಕರಾರು ಆಯ್ತು, ಓದಿಸಬೇಕು ಅಂತೇಳಿ ಹೇಳುದು ನನ್ನ ಉದ್ದೇಶ ಇದ್ದದ್ದು. ಎಸ್, ಇಲ್ಲ ಅಲ್ದಿದ್ರೆ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಇರು, ನಾನು ಎಲ್ಲಿ ಬೇರೆ ಕಡೆ. ಈಗ ಇವ್ರ ಪ್ರಶ್ನೆಗಳೇನಿದೆ ಅಂತ ಕೇಳಿದ್ರೆ, ನಿಮ್ಮ ಸಂಸ್ಥೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿನಿಯರಿದ್ದಾರೆ, ಖಂಡಿತ ಇದ್ದಾರೆ. ಸೊ ಯಾರನ್ನ ಒಬ್ಬರನ್ನ ಮಾತ್ರ ನೀವು ಟಾರ್ಗೆಟ್ ಮಾಡಿ ಅವರಿಗೆ ಎಜುಕೇಶನ್ ಕೊಟ್ಟು ಅವ್ರನ್ನ ಮತ್ತಪ್ಪನ ಸಂಸ್ಥೆ ಒಳಗೆ ತಗೊಂಡು ಬರಬೇಕಾದ ಅಗತ್ಯ ಒಂದು ಸ್ಫೂರ್ತಿ ಸಂಸ್ಥೆಯ ಇಡೀ ಕಾರ್ಯಕಾರಿ ಸಮಿತಿಯ ಜವಾಬ್ದಾರಿಯಾಗಿ ಮಾಡೋದಾದ್ರೆ ಒಂದು ವಿಚಾರ ಬೇರೆ. ಆದ್ರೆ ಎಲ್ಲೋ ಒಂದು ಕಡೆ ತಾವು ಯಾವುದೋ ಒಂದು ಏಕಪಕ್ಷೀಯ ನಿರ್ಧಾರವನ್ನು ಒಂದು ವಿದ್ಯಾರ್ಥಿನಿಯ ಜೊತೆಗೆ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಅವರ ಒಂದು ಅಸಹನೆ ಇದೆ. ಅದೇನಿರಲಿ ವೀಕ್ಷಕರೇ, ನಾವು ಈ ಕಾರ್ಯಕ್ರಮದ ಜೊತೆಗೆ ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡಬೇಕು ನಿಮಗೆ. ಖಂಡಿತ ಖಂಡಿತ ಕೊಡೋಣ ವೀಕ್ಷಕರೇ, ನಾವು ಈ ಚರ್ಚೆಯನ್ನು ಮುಂದುವರಿಸ್ತೇವೆ ಒಂದು ಸಣ್ಣ ವಿರಾಮದ ಬಳಿಕ. ನಮಸ್ತೆ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಸ್ಫೂರ್ತಿ ಪುರಾಣ ಕಾರ್ಯಕ್ರಮಕ್ಕೆ, ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಜಯಶೇಖರ್, ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ನಿತ್ಯಾನಂದ ಅವರಿದ್ದಾರೆ, ಗಣೇಶ್ ಅವರಿದ್ದಾರೆ, ಗಣಪ ನಾಯ್ಕವಾಡಿ ಅವರಿದ್ದಾರೆ, ಈಚೆಗೆ ಸ್ಫೂರ್ತಿ ಸಂಸ್ಥೆಯ ಕಾರ್ಯದರ್ಶಿ ಕೇಶವ ಕೋಟೇಶ್ವರ ಅವರಿದ್ದಾರೆ. ಬಹುಶಃ ನಮ್ಮ ಎಲ್ಲ ಒಂದು ಏನು 2 ಪ್ಯಾಕೇಜ್ಗಳು ಎಷ್ಟು ಪರಿಣಾಮಕಾರಿಯಾಗಿದೆ ಅನ್ನೋದಕ್ಕಿಂತಲೂ ಬಹುಶಃ ಸ್ಫೂರ್ತಿ ಸಂಸ್ಥೆಯ ನಮಗೆಲ್ಲರಿಗಿರುವ ಕನಸು ಒಂದೇ, ಸ್ಫೂರ್ತಿ ಸಂಸ್ಥೆ ಮೊದಲು ಆರಂಭದಲ್ಲಿ ಹೇಗಿತ್ತು, ಆ ಆರಂಭದ ಸಂಸ್ಥೆಯಲ್ಲಿ ಯಾವ ರೀತಿಯ ಚಟುವಟಿಕೆಗಳು ಎಷ್ಟು ಖುಷಿಯಿಂದ ನಡೀತಾ ಇತ್ತು, ಎಷ್ಟು ಹೆಸರನ್ನು ಪಡ್ಕೊಳ್ಳುತ್ತಿತ್ತು, ಆ ಒಂದು ಮತ್ತೆ ಪುನಃ ಅಂತಹ ಒಂದು ಸ್ಟ್ರಕ್ಚರನ್ನು ಸ್ಫೂರ್ತಿ ಸಂಸ್ಥೆಯಲ್ಲಿ ಕಾಣಬೇಕು, ಆಂತರಿಕ ಕಲಹಗಳೆಲ್ಲ ನಿಲ್ಲಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ವಿಶೇಷ ಕಾಳಜಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಈಗ ಏನು ನೇರವಾಗಿ ಕಣಪು ಅವರು ಆರೋಪವನ್ನು ಮಾಡಿದರು, ಈ ರೀತಿಯ ಸಮಸ್ಯೆಗಳಿತ್ತು, ಆ ಕಾರಣಕ್ಕೆ ನಮಗೆ ಹೇಳಲಿಕ್ಕಾಗಲಿಲ್ಲ ಅನ್ನೋದಕ್ಕೆ ಕೇಶವ ಕೋಟೇಶ್ವರರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ವಿರಾಮದ ನಂತರ ಕೇಶವ ಕೋಟೇಶ್ವರ ಜೊತೆಗೆ. ಎಸ್, ನನಗೆ ಹೇಳಲಿಕ್ಕಿದ್ದದ್ದು, ನೀವು ಕೇಳಿದ ಹಾಗೆ ಒಂದೇ ಹುಡುಗಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಿ, ಅವಳಿಗೆ ಮಾತ್ರ ಎಜುಕೇಷನ್ ಕೊಡಬೇಕು ಯಾಕೆ, ಅವಳನ್ನು ಮಾತ್ರ ನೀವು ಯಾಕೆ ಮುಂಚೂಣಿಯಲ್ಲಿ ಅಂದರೆ ಉತ್ತರಾಧಿಕಾರಿಯಾಗಿ ತರಬೇಕು ಅಂತ? ಸ್ಫೂರ್ತಿಯಲ್ಲಿ ಸುಮಾರು 15 ವರ್ಷದಿಂದ ಉತ್ತರಾಧಿಕಾರಿಗೋಸ್ಕರ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೆವು. ಈ ಹಿಂದೆ ಸುಮಾರು ಹೆಣ್ಮಕ್ಕಳಿಗೆ ಇದೇ ಥರ ಎಜುಕೇಷನ್ ಕೊಡಬೇಕು, ನೀವು ಕಂಟಿನ್ಯೂ ಮಾಡಿ ಮಗ ಅಂತೇಳಿ ಹೇಳಿ 2-3 ಜನರನ್ನು ನಾವು ಆಯ್ಕೆ ಮಾಡಿದ್ದು. ಬಟ್ ಅವರು ಯಾರನ್ನೂ ಅಲ್ಲಿ ಉಳಿಲಿಕ್ಕೆ ಬಿಡಲಿಲ್ಲ. ಇವ್ರಿಗೆ ಇರೋ ಭಯ ಅಂತ ಕೇಳಿದರೆ, ಹೊರಗಡೆಯಿಂದ ಯಾರಾದರೂ ಸರಿಯಾಗಿ ಬಂದಿರಲಿ, ಉತ್ತರಾಧಿಕಾರಿ ಆದರೆ ನಮ್ಮ ಅಧಿಕಾರ ಹೋಗ್ತದೆ ಅಂತೇಳಿ. ಸರಿ, ಈಗ 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 ಏನು ನೀವು ಹೇಳ್ತಾ ಇರೋದು, ಒಂದು ಸಂಸ್ಥೆಯ ಹಿತದೃಷ್ಟಿಯಿಂದಾಗಿ ಭವಿಷ್ಯದ ದೃಷ್ಟಿಯಲ್ಲಿ ಸಂಸ್ಥೆ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು ಅನ್ನೋದು. ಆದರೆ ಎಲ್ಲ ಒಂದು ಕಡೆ ಕೇಶವರೇ, ಗಣಪು ಹೇಳಿದಂತಹ ಹೇಳಿಕೆಗಳು ಮತ್ತು ಪ್ರಮೀಳಾವಾಸ್ ಹೇಳಿದಂತಹ ಏನು ಅನೈತಿಕ ಚಟುವಟಿಕೆಗಳ ಬಗ್ಗೆ ಹೇಳಿದ ಹೇಳಿಕೆಗಳಿಗೆ ಪೂರಕವಾದಂತಹ ಒಂದು ಅಷ್ಟು ಮೆಸೇಜ್ಗಳು ನಮ್ಮ ಜೊತೆಗಿದೆ, ಟೆಕ್ಸ್ಟ್ ಮೆಸೇಜು. ದಯವಿಟ್ಟು ಚಾಟ್ ಅನ್ನುವಂಥ ಒಂದು ಕ್ಲಿಪ್ ಪ್ಲೀಸ್ ತೋರಿಸಿ, VTN ತೋರಿಸಿ.
ಚಾಟ್. ಸೊ ಇದರಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ, ನಿಮ್ಮ ಗಂಡ ನನ್ನ ಜೊತೆಗೆ ಬರ್ತಾರೆ, ನೀವು ಏನು ಮಾಡ್ತಾ ಇದ್ದೀರಿ, ನಿಮ್ಮ ಗಂಡ ನನಗೆ ಹೊಡಿತಾರೆ, ಬೇರೆ ಬೇರೆ ವಿಚಾರಗಳು. ನಿಮ್ಮ ನೀವು ಕೊನೆಯಲ್ಲಿ ಅವರು ಏನು ಹೇಳ್ತಾರೆ ಮೆಸೇಜ್ ಮಾಡಿದವರು ಕೊನೆಯಲ್ಲಿ ಹೇಳುವಂಥ ಒಂದು ವಿಚಾರ ಏನಂತ ಕೇಳಿದರೆ, ಆಯಿತು ನೀವು ನಿಮ್ಮ ಗಂಡ ಚೆನ್ನಾಗಿದ್ದೀರಲ್ಲ ನನಗೆ ಅಷ್ಟೇ ಸಂತೋಷ ಅಂತ ಕೊನೆಯ ಒಂದು ಸಂದೇಶ, ಥ್ಯಾಂಕ್ ಯು ಬಾಯ್ ಅಂತ ಒಂದಿದೆ. ಸೊ ಅದಕ್ಕಿಂತ ಮೊದಲು ಎಲ್ಲವೂ ಕೂಡ ನಾನು ಅವ್ರನ್ನ ಅವರು ಒಂದು ನಿಮ್ಮ ಅವರ ಅಮ್ಮನ ಜೊತೆಗೆ ಒಂದು ಎಗ್ರಿಮೆಂಟ್ ನೀವು ಮಾಡಿಕೊಂಡಿದ್ದೀರಿ, ಆ ಪತ್ರ ಅವ್ರ ಹತ್ರ ಇದೆ ನೋಡಿ ಬೇಕಾದ್ರೆ ಅನ್ನುವಂಥದ್ದು. ಆಮೇಲೆ ನೀವು ಅವರು ಇವತ್ತು ಕೂಡ ರಾತ್ರಿ ನನ್ನ ಮನೆಗೆ ಬಂದಿದ್ದ ನನ್ನನ್ನು ಕರೆದಿದ್ರು. ಸೊ ನೀವೇನು ಮಾಡ್ತೀರಿ ಈಗ? ಅವ್ರ ಮನೆಗೆ ಹೋಗಿ. ಅಲ್ಲಲ್ಲ, ಆ ಮೆಸೇಜ್ ಕಳಿಸಿದವರು ಯಾರಿದ್ದಾರೆ ಅವರು ಮೆಸೇಜ್ನಲ್ಲಿ ಏನು ಮೆನ್ಷನ್ ಮಾಡಿದ್ರೆ, ನಿಮ್ಮ ಗಂಡ ಇವತ್ತು ಕೂಡ ನಮ್ಮ ಮನೆಗೆ ಬಂದಿದ್ದಾರೆ, ಸಾರಿ ನಮ್ಮ ಮನೆಗಲ್ಲ ಅವ್ರ ಮನೆಗೆ ನಾವು ಕರೆದಿದ್ದಾರೆ, ಅವ್ರ ಜೊತೆ ನಾವು ಹೋಗಿದ್ದೆ. ಇದಕ್ಕೆ ನೀವೇನು ಹೇಳ್ತೀರಿ? ನಿಮ್ಮ ಗಂಡನ ಫಸ್ಟ್ ಸರಿ ಮಾಡಿ ನೋಡ್ಕೊಳ್ಳಿ. ಸೊ ಎಲ್ಲ ಒಂದು ಕಡೆ ತಾವು ಹೇಳುತ್ತಾ ಇರುವಂಥ ವಿಚಾರಕ್ಕೂ ಆ ಮೆಸೇಜ್ನಲ್ಲಿ ಏನು ಟೈಪ್ ಆಗಿದೆ ಆ ಶಬ್ದಗಳಿಗೂ ತುಂಬ ವ್ಯತ್ಯಾಸ ಇದೆ. ಈ ಮೆಸೇಜಿಗೆ ಸಂಬಂಧಪಟ್ಟ ಹಾಗೆ ಮುಂದೊಂದು ಪ್ರೋಗ್ರಾಮ್ ಮಾಡಿ ನೀವು. ಒಂದು ಕಡೆಯಿಂದ ಪ್ರಮಿಳನ್ನು ಕೂರಿಸಿ, ಇನ್ನೊಂದು ಕಡೆಯಿಂದ ಜಿಜಿನ ಕೂರಿಸಿ, ಅವ್ರ ಹತ್ರ ಪ್ರಶ್ನೆ ಕೇಳಿ. ಖಂಡಿತ ಅದನ್ನು ಮಾಡೋಣ, ಖಂಡಿತ ಅದನ್ನು ಮಾಡೋಣ. ಬಹುಶಃ ಇವತ್ತು ಪ್ರಮಿಳಾ ವಾಸ ಬರಬೇಕಿತ್ತು. ಮೆಸೇಜ್ ಕಳಿಸಿದ್ಯಾ ಪ್ರಮಿಳಾ ಮತ್ತೆ ಗಣಪ ಸಾರಿ ಜಿಜಿ ಅವರು ಮೆಸೇಜ್ ಮಾಡ್ಕೊಂಡ್ರು? ಜಿಜಿ ಮೆಸೇಜ್ ಇದು ಯಾವಾಗ? ಈ ಮೆಸೇಜ್ ಈಗ ಜಿಜಿ ಕಳಿಸಿದ್ದ? ಹೌದು. ಇದು ಯಾವಾಗ? ಪ್ರಮಿಳಾ ಕಳಿಸಿದ? ಪ್ರಮಿಳಾ ಯಾವಾಗ? ಇದು 2.5 ವರ್ಷದ ಹಿಂದೆ. ಹಾಗಾದ್ರೆ ಪ್ರಮಿಳಾ ಅಷ್ಟು ದಿವಸ ಅದನ್ನ ಇಟ್ಕೊಂಡು ಸುಮ್ಮನೆ ಇಟ್ಕೊಂಡು ಇಂಥ ಒಂದು ದಿನ ಈಗ ಪ್ರಮಿಳಾ ವಾಸಿಗೆ ನಾವು ನೇರ ಫೋನಿನ ಕೂಡ ತಗೊಳ್ಳುವ ಇದ್ರ ಬಗ್ಗೆ. ಯಾಕಂದ್ರೆ ಅವರು ಅನಾರೋಗ್ಯ ಕಾರಣದಿಂದ ಅವರು 3 ದಿನ ಬೆಡ್ ರೆಸ್ಟಲ್ಲಿ ಇರಬೇಕು ಅಂತ ವೈದ್ಯರು ಹೇಳಿದ ಕಾರಣಕ್ಕೆ ಇವತ್ತು ಅವ್ರು ಬರ್ಲಿಕ್ಕೆ ಆಗ್ತಾ ಇಲ್ಲ. ಸೊ ತಾವು ಅಪೇಕ್ಷೆ ಪಟ್ಟರೆ ಖಂಡಿತವಾಗಿ ಇನ್ನೊಂದು ಕಾರ್ಯಕ್ರಮವನ್ನು ಪ್ರಮಿಳಾ ವಾಸ ಮತ್ತೆ ಜಿಜಿ ಸಿದ್ಧ ಇದ್ರೆ ಬರ್ಲಿಕ್ಕೆ ಸಿದ್ಧ ಇದ್ರೆ ಅವ್ರನ್ನೂ ಕರೀಬಹುದು, ಅಥವಾ ತಾವು ಬರೋದಿದ್ರು ಬರ್ಬೋದು, ಅದಕ್ಕೇನು ಆಕ್ಷೇಪ ಇಲ್ಲ. ಯಾಕೆ ಅಂತ ಕೇಳಿದ್ರೆ ನಮ್ಮ ಬಹುಶಃ ಎಲ್ಲ ಒಂದು ಕಡೆ ಜನ 1000 ಮಾತಾಡೋದಕ್ಕಿಂತ ಒಂದು ಹಂತಕ್ಕೆ ಸ್ಪಷ್ಟವಾದ ಸಂದೇಶಗಳನ್ನು ನಮ್ಮ ಜನರಿಗೆ ಕೊಡೋದು ಮತ್ತು ಸ್ಫೂರ್ತಿ ಇನ್ನಷ್ಟು ಗಟ್ಟಿಯಾಗೋದು ನಮ್ಮ ಮುಖ್ಯ ಉದ್ದೇಶ ಅನ್ನುವಂಥದ್ದು ಕೇಶವ ನಾವು ಮತ್ತೆ ಹೇಳ್ತಾ ಇದ್ದೇವೆ. ಸೊ ಹೇಳಿ ಈಗ ತಮ್ಮ ಅಭಿಪ್ರಾಯ ಹೇಳಿ ಮುಂದೆ ಹೇಳಿ. ಈಗ ನಿಮ್ಮ ಸಂಸ್ಥೆ, ಈಗ ಸ್ಫೂರ್ತಿಯ ಸಂಸ್ಥೆ ವಿಚಾರ ಬಂದಾಗ ನಿಮ್ಮ ಸಂಸ್ಥೆಯಲ್ಲಿ ಏನೆಲ್ಲ ಕೆಲಸಗಳಾಗ್ತಾ ಇದೆ, ಏನೆಲ್ಲ ಅವಕಾಶಗಳಿದೆ, ಏನೇನು ಕೇಂದ್ರಗಳಿದೆ? ಸ್ಫೂರ್ತಿಯಲ್ಲಿ ಒಂದು ಅಡಾಪ್ಷನ್ ಸೆಂಟರ್ ಇದೆ, ದತ್ತು ಕೇಂದ್ರ, ಇನ್ನೊಂದು ಫಿಟ್ ಇನ್ಸ್ಟಿಟ್ಯೂಷನ್ ಇದೆ, ಆಹಾರ ಸಂಸ್ಥೆ ಅಂತ ನಿಮ್ಗೆ ಗೊತ್ತಲ್ಲ, ಆಮೇಲೆ ವೃದ್ಧಾಶ್ರಮ ಇದೆ, ಮಾನಸಿಕ ಅಸ್ವಸ್ಥರನ್ನ ಕೆಲವರನ್ನ ನೋಡ್ಕೊಳ್ತೇವೆ. ಎಚ್ ಐ ವಿ ಪೀಡಿತರಾಗಿ ಮಕ್ಕಳು ಬಂದರೆ ಅಂಥ ಮಕ್ಕಳಿಗೆ ಕೂಡ ರಿಹಾಬಿಲಿಟೇಷನ್ ಕೊಡುವಂಥ ಕೆಲಸ ಮಾಡಿದ್ದೇವೆ. ಹೀಗೆ ಒಂದು 5-6 ಥರದ. ಈಗ ನಿಮ್ಮ ಅರ್ಹ ಸಂಸ್ಥೆ ಇದೆಯಲ್ಲ, ಅರ್ಹ ಸಂಸ್ಥೆ ಮತ್ತು ಇದು ನಿಮ್ಮ ವೃದ್ಧಾಶ್ರಮ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಬೇಕಾದ ಅಷ್ಟು ಸಿದ್ಧತೆಗಳು ಫೆಸಿಲಿಟೀಸ್ ಇದೆಯಾ ಸಂಸ್ಥೆಯಲ್ಲಿ? ನಮಗೆ ಅಲ್ಲ, ಆ ಒಂದು ಅರ್ಹತೆ ಇದೆಯಲ್ಲ, ಅರ್ಹತೆಗೆ ಸಂಬಂಧಪಟ್ಟ ಫಿಟ್ ಇನ್ಸ್ಟಿಟ್ಯೂಷನ್ ಅಂತೇಳಿ ಹೇಳಿ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಅರ್ಹತೆ ಇದ್ರೆ ಮಾತ್ರ ಕೊಡೋದಲ್ವಾ? ಅಲ್ಲ, ಈಗ ನಿಮಗೆ 40, ಈಗ ವೃದ್ಧಾಶ್ರಮದಲ್ಲಿ ಎಷ್ಟು ಬೇಸಿಕ್ ಆಗಿ ಎಷ್ಟು ವರ್ಕರ್ಸ್ ಇರಬೇಕು, ಎಷ್ಟು ಸ್ಟಾಫ್ ಇರಬೇಕು? 4 ಜನ ಸ್ಟಾಫ್ ಅನ್ನು ಗೌರ್ಮೆಂಟ್ ಕೊಡ್ತಾರೆ. ಈಗ ತಮ್ಮಲ್ಲಿ ಎಷ್ಟು ಜನ ಇದ್ದಾರೆ? 4 ಜನ ಇದ್ದಾರೆ. 4 ಜನ 40 ಜನಕ್ಕೆ ಆರೈಕೆ ಮಾಡ್ಕೊಳ್ಳಿಕ್ಕೆ ಸಾಕಾಗುತ್ತೆ ಅಷ್ಟಲ್ಲ, ಮತ್ತೆ ಬೇರೆ ದಾರಿ ಇಲ್ಲಲ್ಲ, ಬೇರೆ ದಾರಿ ಇಲ್ಲಲ್ಲ. ನಾವೇನು ಮಾಡ್ತೇವೆ ಅಂದರೆ ಬರೇ ಒಂದು ಆ ಪ್ರೋಗ್ರಾಮಿಗೆ ಮಾತ್ರ 4 ಜನ ನೀವು ಮಾತ್ರ ಅಲ್ಲಿ ಕೆಲಸ ಮಾಡಿ, ಈ ಪ್ರೋಗ್ರಾಮಿಗಿರುವ 2 ಇಲ್ಲೇ ಕೆಲಸ ಮಾಡಿ, ಈ ಪ್ರೋಗ್ರಾಮಿಗಿರುವ 3 ಜನ ಇಲ್ಲೇ ಕೆಲಸ ಮಾಡಿ ಅಲ್ಲ. ನಾವೊಂದು ಟೀಮ್ ವರ್ಕ್ ಮಾಡ್ತೇವೆ, ಎಲ್ಲರೂ ಸೇರಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋಗ್ತೇವೆ. ಅಲ್ಲೂ ಮಾಡ್ತೇವೆ, ಅಡಾಪ್ಷನ್ ಸೆಂಟ್ರಲ್ಲೂ ಮಾಡ್ತೇವೆ, ಫಿಟ್ ಇನ್ಸ್ಟಿಟ್ಯೂಷನ್ನಲ್ಲೂ ಮಾಡ್ತೇವೆ. ಓಕೆ ಓಕೆ. ಈಗ ನಿಮ್ಮ ಸ್ಯಾಲರಿ ವಿಚಾರ ಆವಾಗ ಏನು ಬಂತು, ಸ್ಯಾಲರಿಯಲ್ಲಿ ನೀವು ಒಂದು 8,000 ಅಂತ ಹೇಳಿದ್ರೆ, 6,000 ಅಂತ ಮೆನ್ಷನ್, ಅಥವಾ 8,000 ಅಂತ ಹೇಳಿದ್ರೆ ನೀವು 5,000 ಕೊಡ್ತೀರಿ, 3,000 ನಿಮಗೆ ಡೆಪಾಸಿಟ್ ಇಡ್ತೇವೆ, ನೀವು ಆನಂತರ ನಿಮಗೆ ಏನೋ ವಿಶೇಷ ಕಾರ್ಯಕ್ರಮ ಇದ್ದಾಗ ಕೊಡ್ತೇವೆ ಅಂತ ಹೇಳುವಂಥ ಸಂಪ್ರದಾಯ ಇದೆಯಾ? ಸುಮ್ಮನೆ ಸುಮ್ಮನೆ ಮಾತಾಡೋಕ್ಕಾಗ, ಅದಕ್ಕೆಲ್ಲ ಒಂದು ದಾಖಲೆ ಇರಬೇಕು. ಏನಾದರೂ ನಿಮ್ಮ ಹತ್ರ ಏನಾದರೂ ಇದ್ರೆ, ಪೇಪರ್ಸ್ ಇದ್ರೆ, ನಿಮ್ಮ ಹತ್ರ ಏನಾದರೂ ಪೇಪರ್ ಇದ್ರೆ ನೀವು ಕೊಡಿ ನನಗೆ. ಗಣಪ ಅವರು 2008 ನನಗೆ 5,000 ರೂಪಾಯಿ ಸಂಬಳ, 8,000 ರೂಪಾಯಿ ಸಂಬಳ ಕೊಡ್ತಾ ಇದ್ರು, ಅದರಲ್ಲಿ ನನಗೆ 5,000 ಕೊಡ್ತಿದ್ರು, 3,000 ಇವರೇ ಬೆಚ್ಕಂತ ಇಟ್ಕೊಳ್ತಿದ್ರು ಅಂದೇಳಿ ಹೇಳಿ ಹೇಳ್ತಾರಲ್ಲ. 2008 ಗಣಪಗೆ ನಾವು ಸ್ಯಾಲರಿ ಕೊಡ್ತಿದ್ದು 2,250 ರೂಪಾಯಿ. ಅದು ದಾಖಲೆಯಲ್ಲಿ ಹಾಗೆ ಇರುತ್ತೆ. ದಾಖಲೆ ಅಲ್ಲ, ಅದಕ್ಕೆ ಅದೇ ದಾಖಲೆ ಸೈನ್ ಮಾಡಿದ. ಈಗ ನಾನು ಅವರಿಗೆ ಗಣಪ ಅವರಿಗೆ 8,000 ಕೊಡ್ತೇನೆ ಅಂತ ಹೇಳಿ 5,000 ಕೊಟ್ಟಿದೆ ಅಂತ ಇಟ್ಕೊಳ್ಳಿ, 2,250 ರೂಪಾಯಿಗೆ ಸೈನ್ ಮಾಡಿಸ್ಕೊಳ್ತೇನೆ ನಾನು. 2,250 ರೂಪಾಯಿ ಸೈನ್ ಮಾಡಿಸ್ಕೊಂಡು 5,000 ರೂಪಾಯಿ ಸಂಬಳ ಕೊಡ್ತಾರೆ. ಯಾರು ಕೊಡಲ್ಲ, ಬಟ್ ನೀವು ಕೊಡ್ತಾ ಇದೀರಿ ಅಂತ ಅವ್ರು ಹೇಳೋದು. ಎಂತ 2,250 ರೂಪಾಯಿನ ಹಾಗೆ ಇಟ್ಕೊಳ್ತೀರಿ ಹೇಳಿ ಗಣೇಶ್. ಅಲ್ಲ, ಅವ್ರು ಹೇಳ್ತಾ ಇರೋದು ಕಡಿಮೆ ಕೊಟ್ಟು ಜಾಸ್ತಿಗೆ ಸೈಟ್ ತಗೊಳ್ತಾ ಇದ್ರು ಅಂತ. ನಾನು ಹೇಳ್ತಾ ಇರೋದು, ಈಗ ನಾನು ಹೇಳಿದ 2008
ಇರ್ಲಿ, ಒಂದ್ ವೇಳೆ ಇಸ್ವಿಗಳೇ ನಂಗೆ ನೆನಪೋಯ್ತು ಅಂತ ಎಣಿಸ್ಕೊಳ್ವ. ಈಗ 2008 ಅಲ್ಲ 2010 ಅಂತ ತಿಳ್ಕೊಳ್ವ, 10 ಅಂತ ಎಣಿಸ್ಕೊಳ್ವ. 8,000 ಕೊಟ್ಟು ಎಲ್ಲ ಇದಕ್ಕೆಲ್ಲ ಕಳಿಸಿದ್ದಾರೆ, 8,000 ಇದು ಎಂತ ಪ್ರಾಜೆಕ್ಟ್ ಪ್ರಪೋಸಲ್ ಎಲ್ಲ ಕಳಿಸ್ತಾರಲ್ಲ, ಆಗ 8,000 ಅಂತಲೇ ಕಳಿಸ್ತಾರೆ ಎಲ್ಲದಕ್ಕೂ. ನನ್ಗೆ ಕೊಡ್ತಾ ಇರೋದು ಮಾತ್ರ 5,000. ಇದ್ರ ಮಧ್ಯೆ ನನ್ನ ಕೆಲಸಗಳನ್ನ, ನನ್ನ ಸೇವೆಗಳನ್ನ ನೋಡಿ ರವಿ ಡಿ ಅಬ್ರಿ ಅವರ ತಮ್ಮ ಅಶೋ ಅವರ ನನಗೆ 2,000 ಚೆಕ್ ಕಳಿಸ್ತಿದ್ರು. ಇದು ಅವ್ರು ಕ್ಲಿಯರ್ ಹೇಳಿದ್ದಾರೆ, ಇದು ಸ್ಯಾಲ್ರಿ ಜೊತೆಗೆ ಸೇರಿಸ್ಬಿಡಿ, ಅವಳಿಗೆ ನಾವು ನೀವು ಕೊಡುವ ಸಂಬಳಗಳು ಕಡಿಮೆ ಆಗ್ತದೆ, ಅದನ್ನ ಗಿಫ್ಟ್ ಅಂತ ಕೊಡ್ತೇವೆ ಅಂತ. ಅದನ್ನು ಕೂಡ ನನಗೆ ಕೊಡಲಿಲ್ಲ. ಇವ್ರು ಸೇವಿಂಗ್ಸ್ ಇಲ್ಲ, ಏನು ಕೊಡಲಿಲ್ಲ ಅಂತ ಹೇಳ್ತಾರಲ್ಲ, ನಾನು ಆ ಸೇವಿಂಗ್ಸ್ ಅಲ್ಲಿ ನಾನು ಆ ಗಾಡಿ ಪರ್ಚೇಸ್ ಮಾಡಿದೆ, ನನ್ನ 2-wheeler ಅನ್ನು ಪರ್ಚೇಸ್ ಮಾಡಿದೆ. ಕೇಳಿ, ನೀವು 3,000 ಇಟ್ಕೊಂಡ ಇದರಲ್ಲಿ ಸ್ಯಾಲ್ರಿ, ಇದು ಸಂಬಳ ಕೊಟ್ಟಾದ್ಮೇಲೆ ನಾನು ಹೇಳುದು ಕೇಳಿ, ನಾನು ಹೇಳುದು ನನ್ಗೆ ಮಾತಾಡ್ಲಿಕ್ಕೆ ಉಂಟು. ಮತ್ತು 3,000 ಸಾರಿ 8,000 3,000 ಇಟ್ಕೊಂಡ್ರಂತ ನಾ ಹೇಳ್ತೇನೆ. ಆ 3,000 8,000 ಸೇವಿಂಗ್ಸ್ ಆದದ್ದನ್ನು, ಸಾರಿ 3,000 ಸೇವಿಂಗ್ಸ್ ಆದದ್ರಲ್ಲಿ ಇಷ್ಟು ವರ್ಷದ ಸಂಬಳದಲ್ಲಿ ನಾನು ಒಂದ್ಸರಿ 36,000 ನನ್ನ ಗಾಡಿ ಪರ್ಚೇಸ್ ಮಾಡೋಕೆ ತಗೊಂಡಿದ್ದೇನೆ, ಆಮೇಲೆ 25,000 ನನ್ನ ಮನೆ ರಿಪೇರಿಗಂತ ತಗೊಂಡಿದ್ದೇನೆ, ಆಮೇಲೆ 10,000 ನನ್ನ ತಮ್ಮನ ಮದುವೆಗಂತ ತಗೊಂಡಿದ್ದೇನೆ. ಇದೆಲ್ಲ ತಗೊಂಡ ನನ್ನ ಸೇವಿಂಗ್ಸ್ ಎರಡು ವರ್ಷದ ಸೇವಿಂಗ್ಸ್ ನಿಮ್ಗೆ ಅದಕ್ಕೆ ಈಗ ಬಂತು. 12 36 + 5 + 10 ಸರಿ, 2 ವರ್ಷದ ಸೇವಿಂಗ್ಸ್ ಬಂತು. ಓಕೆ, ನಾನು ಹೇಳುದು ನಾನು ತಕ್ಕೊಂಡದನ್ನ ನಾನು ಸುಳ್ಳು ಅಂತ ಹೇಳ್ತಾ ಇಲ್ಲ, ನಾನು ತಕ್ಕೊಂಡದನ್ನ ತಕೊಂಡಿದೆ ಅಂತ ಹೇಳ್ತೇನೆ. ಆಗ ಉಳಿದ ಹಣಗಳಿಗೆ ಇಡ್ಬೇಕಲ್ಲ, ಇವ್ರು ಹೇಳುದು ಸೈನ್ ಮಾಡಿದ್ದಾರೆ ಅಂತ. ಮೊದ್ಲು ಎಲ್ರಿಗೂ ಸ್ಫೂರ್ತಿಧಾಮದಲ್ಲಿ ಸಂಬಳ ಕೊಡ್ಕಿರ್ ಮೊದ್ಲೇ ಸೈನ್ ಹಾಕ್ತೇವೆ ನಾವು, ಆ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್, ಯಾಕಂದ್ರೆ ಅಲ್ಲಿ ಯಾರು ದಿನಾ ಮನೆಗೆ ಹೋಗೋರು ಯಾರಿಲ್ಲ, ಯಾವ್ಯಾವಾಗ್ಲೂ ಮನೆಗೆ ಹೋಗೋರು. ಆಗ ಮನೆಗೆ ಹೋಗುವಾಗ ಒಂದ್ಸರಿ ತಕೊಂಡು ಹೋಗುದು, ಆಗ ಅನಂತರ ಹಣ ಕೊಡುದು, ಸೈನ್ ಮಾಡೋಕೆ ಹಾಗೆಲ್ಲ ಸೈನ್ ಮಾಡಿರ್ತೇವೆ. ಇವ್ರು ಆಮೇಲೆ 3,000 ಇಟ್ಕೊಂಡು ಇದು ನಿಮ್ಗೆ ಸೇವಿಂಗ್ಸ್ ಆಗ್ತದೆ, ನಿಮ್ಮ ಮದುವೆಗೆ ಬೇಕಾಗ್ತದೆ ಅಥವಾ ಏನೋ ಕಷ್ಟಕಾಲಕ್ಕೆ ಬೇಕಾಗ್ತದೆ ಅಂತ ಹೇಳೋದು ಹೇಳಿರೋದ್ರಿಂದ ನಾನು ಅದೇ ಹಣವನ್ನು ನಾನು ಗಾಡಿ ಪರ್ಚೇಸ್ ಮಾಡುವಾಗ ಮತ್ತೆ ಅನಾನುಕೂಲ ಪರಿಸ್ಥಿತಿಗೆ ನಾ ತಕೊಂಡಿರುವಂತದ್ದು. ಆಯ್ತಾ, ಹೇಳುದಿನ್ನು ಮುಗಿಲಿಲ್ಲ. ಅದಾದ ನಂತರ ಅದಾಯ್ತಲ್ಲ, ಆ ಸಂಬಳದಾಯ್ತಲ್ಲ, ರವಿ ಡಿ ಅಬ್ರಿ ಅವ್ರು ತಮ್ಮ ಕೊಟ್ಟಿದ ಹಣ ಎಲ್ಲಿ ಹೋಗ್ತದೆ? 2,000 ಚೆಕ್ ಕೊಡ್ತಾರಲ್ಲ, ಮಾರ್ಗರೇಟ್ ಇರುವಾಗ್ಲೇ ಬರ್ತಿತ್ತು. ಎಲ್ಲಿ ಹೋಗ್ತಿತ್ತು ನೀವೇ ಹೇಳಿ, ನೀವು 19 ವರ್ಷ ಕೆಲಸ ಮಾಡಲ್ಲ, ನೀವು ಹೇಳದನ್ನ ಬರಿತಿದ್ದೆ ಅಷ್ಟೇ ಅಕೌಂಟ್ ಮಾಡುದಲ್ಲ. ಹಂಗಾರೆ 10 ವರ್ಷ ಅದೆಲ್ಲ ಇರುವಾಗ ಆಡಳಿತ ಮಂಡಳಿ ಮೀಟಿಂಗ್ ಅಲ್ಲಿ ಬರುವವರು ಇವರು ಅಲ್ಲಿ ಇದನ್ನ ಹೇಳ್ಬೋದಲ್ಲ, ನಂಗೆ 1 ವರ್ಷದಿಂದ ಅನ್ಯಾಯ ಮಾಡ್ತಾ ಇದ್ದಾರೆ, ಎಲ್ಲರೂ ವಿಚಾರಗಳನ್ನ ಹೀಗೆ ಬರ್ತಾ ಇದ್ದಾರೆ ಅಂತ ಹೇಳಿ. ಅನ್ನೇ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ಸದ್ದು, ನನ್ನ ನಂಬಿಕೆ ಹೊರಗೆ ನಾನು ಬಂದಾಗ ಹೇಳಲೇಬೇಕು, ನಂಗೆ ಅನಿವಾರ್ಯ. ಒಳಗಿದ್ರಾಗ ನಂಗೆ ಇಡ್ಲಿಕ್ಕೆ ಬಿಡ್ತಾರ ಇವರು, ನಂಗೆ ಒಳಗಡೆ ಈಗ ಹೇಳ್ತಾರೆ ಒಳಗಿರುವವ್ರು 4 ನಂದ ಪರ ನನ್ನ ವಿರೋಧವಾಗಿ ಮಾತಾಡಿ, ಮಾತಾಡುದಿಲ್ಲ, ಮರುದಿವಸ ಔಟ್ ಅಲ್ಲಿಂದ, ಔಟ್ ಅಲ್ಲಿ ಬೀದಿಗೆ ಬಿಡ್ತೀವಿ. ಈಗ ಎಷ್ಟೋ ಜನ ಬೀದಿಯಲ್ಲಿ ಇದ್ದದ್ದು ನಾನು ತೋರಿಸ್ಬೇಕಾ? ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಅನ್ಯಾಯ ಆಗಿ ಹೋಗಿ. ಗಣೇಶ್ ಅಣ್ಣ ಬಹಳ ಇವರ ನಂತರದ ಅವಧಿಯಲ್ಲಿ ಕೆಲಸ ಮಾಡಿದವರು ಗಣೇಶ್ ಅಂದ್ರೆ, ನಂತರ ಅಂದ್ರೆ ಡ್ಯೂರೇಷನ್ ಅಲ್ಲಿ 8 ಕೆಲಸ ಮಾಡಿದ್ರಲ್ಲ, ಜಾಸ್ತಿ ಮಾಡಿದ್ರೆ ತಾವು ಹೇಳ್ತಾ ಇದ್ರಿ ಕೊರಗ ಮಕ್ಕಳಿಗೆ ಬಹಳ ಅಷ್ಟು ಅನ್ಯಾಯ ಆಗಿದೆ, ತೊಂದರೆ ಆಗಿದೆ, ದೌರ್ಜನ್ಯ ಆಗಿದೆ ಅಂತ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಗಣೇಶ್? ನಾವು ಅದು ಸ್ಟಾರ್ಟಿಂಗಿಂದ ನಾವು ಏನು 5 ಅಂತ ಹೇಳಿ ಸ್ಥಾಪನೆ ಮಾಡಲಿಕ್ಕೆ ನಾವು ಹೊರಟದು, ಅದು ಬಹಳ ಮುಖ್ಯವಾಗಿ ಆ ಸಂದರ್ಭದಲ್ಲಿ ನಮ್ಮ ಫಂಡಿಂಗ್ ಪ್ರಾಬ್ಲಮ್ ಇತ್ತು. ಆಗ ಯಾರ್ಯಾರೋ ಸ್ವಲ್ಪ ಸಹಾಯ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಡೆಸ್ಮಂಡ್ ಡಿ ಎಬ್ರಿ ಅವ್ರು ಸಿಕ್ಕಿದ್ರು ಈ ಡೀಡ್ಸ್ ಮೂಲಕ. ಅವರು ಸ್ಪಷ್ಟ ಹೇಳಿದ್ರು, ಆಗ ನಮ್ಮ ಪ್ಲ್ಯಾನ್ ಇರೋದು ಕೊರಗ ಸಮುದಾಯ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋದು ಅಂತಲೇ ಇರೋದು. ಆ ಬೇಜಲ್ಲೇ ನಾವು ಫಸ್ಟ್ ಸ್ಟಾರ್ಟ್ ಮಾಡೋದು. ಅವರು ಕೂಡ ಅದೇ ಥರ ಮಾತಾಡಿದರು, ಮತ್ತು ನೀವು ಯಾರೆಲ್ಲ ಕೆಲಸ ಮಾಡ್ತೀರಿ, ನಾವು 5 ಹೋಗಿ ಕೂತು ಮಾತಾಡಿದಾಗ ಕೊರಗ ಸಮುದಾಯದಿಂದ ಯಾರು ಅಂತ ಕೇಳಿದ್ರು, ಗಣೇಶ್ ಇದ್ದಾರೆ ತೋರಿಸಿ ಎಲ್ಲ ಮಾಡಿ ಚಂದ ಕೆಲಸ ನಡ್ಕೊಂಡು ಹೋಯ್ತು. ಫಸ್ಟಿಗೆ 10 ಇದ್ದರು, ಕಡೆ 30 ಆಯಿತು, ಕಡೆಗೆ 60 ಮಕ್ಕಳು ಬಂದು ಅಲ್ಲಿ ಶಿಕ್ಷಣವನ್ನು ಪಡೆದರು. ಹೀಗೆ ಪಡಿತಾ ಇತ್ತು, ಶಿಕ್ಷಣ ಎಲ್ಲ ಆಗ್ತಾ ಇತ್ತು. ತನ್ಮಧ್ಯೆ ಕೇಶವ್ ಏನು ಮಾಡಿದರು, ಕೆಲವಷ್ಟು ಡಿಸಿಷನನ್ನು ಏಕಾಏಕಿ ಒಬ್ಬರೇ ತೊಗೊಳ್ಳೋದು, ನಾವೇನಾದರೂ ಮಾತಾಡಿದ ಅದಕ್ಕೆ ವಾಪಸ್ ಮಾತಾಡೋದು, ಬೇರೆ ಅಥವಾ ಅಲ್ಲಿ ನಮಗೆ ಉಸಿರುಗಟ್ಟತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡೋದು, ಇದೆಲ್ಲ ಮಾಡಿದರು. ಭಾರಿ ಬೇಸರ ಆಯಿತು ನಮಗೆ, ತುಂಬ ಬೇಸರ ಆಯಿತು. ಯಾಕೆಂದರೆ ಎಷ್ಟು ಕೆಲಸ ಮಾಡಿದ್ದೇವೆ ನಾವು ಅಂದರೆ, ಅವ್ರು ಇವತ್ತೀಗ ನಾನು ಅಂತ ಮಾತಾಡ್ತಾರೆ, ಅದ್ರ ಹಿಂದೆ ನಾನು ನನ್ನ ಸಮುದಾಯ ಮತ್ತು ನಮ್ಮ ಕಾರ್ಯಕರ್ತರು ಬೆವರು ಸುರಿಸಿ ಕೆಲಸ ಮಾಡಲಿಲ್ಲ, ರಕ್ತ ಸುರಿಸಿ ಕೆಲಸ ಮಾಡಿದ್ದೇವೆ. ಅಲ್ಲಿ ಇವತ್ತೇನು ಬಿಲ್ಡಿಂಗ್ ಆ ಸ್ಟಾರ್ಟಿಂಗ್ ಬಿಲ್ಡಿಂಗ್ ಎಲ್ಲ ಇತ್ತಲ್ಲ, ಅದರ ಹೊಂಡ ತೆಗೆದು ಫೌಂಡೇಶನ್ ಎಲ್ಲ ಜನ ಕೆಲಸ ಮಾಡಿದ್ದಾರೆ. ಇವರು ಪ್ರತಿಯೊಂದಕ್ಕೂ ನಾನು ಮಾಡಿದ್ದಂತೇಳಿ ಹೇಳ್ತಾ ಇದ್ದಾರೆ.
ಆ ಟೈಮಲ್ಲಿ ಒಂದು ಶಿಕ್ಷಣಕ್ಕಾಗಿ ಭಿಕ್ಷಾಟನೆ ಮಾಡಿದಾಗ ಅದು ನಾನು ಇಲ್ಲಿ ಇರಲಿಲ್ಲ, ಅಂಕೋಲದಲ್ಲಿದ್ದೆ, ನಾನು ಬರೋದಿಲ್ಲ ಅಂತ ಹೋಗಿದ್ದೆ. ಪುನಃ ಇವರು ಇಲ್ಲ ಫಂಡ್ ಬರ್ತಾ ಇಲ್ಲ ನೀವು ಬನ್ನಿ ಇಲ್ಲ, ಮತ್ತೆ ಬಂದು ಅದನ್ನು ಅದು ಇಡೀ ಕಾರ್ಯಕ್ರಮವನ್ನು ನಾನು ಮಾಡಿದೆ. ಇವ್ರ ಮನೆಯಲ್ಲಿ ಇವರು ಇರ್ತಿದ್ರು, ಬಟ್ ಇಡೀ ಕಾರ್ಯಕ್ರಮ ಸರ್ಕಾರ ಜೊತೆಲಿ ಎಷ್ಟು ಸಲ ನಾನು ಗಲಾಟೆ ಮಾಡ್ಕೊಳ್ಳಿಲ್ಲ ಹೊರಗೆ ಸಮುದಾಯದ ಹೇಳ್ಕೊಂಡು. ಇವತ್ತು ಸಮುದಾಯಕ್ಕೆ ನಾನು ಇಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಇವತ್ತು ಸಮುದಾಯದಿಂದ ನನ್ನ ದೂರ ಇದೆ ಕೆಲವು ವಿಚಾರ. ಕೆಲವರು ನನ್ನ ಈಗ ಮಂಗಳೂರು ಉಡುಪಿ ಒಕ್ಕೂಟದಿಂದ ಎಲ್ಲ ನನ್ನ ಇದೇ ಇದರಲ್ಲಿ ಇದು ಮಾಡ್ತಾರೆ. ಹಾಗಾಗಿ ಸಮುದಾಯಕ್ಕೆ ತುಂಬ ಅನ್ಯಾಯ ಆಗಿದೆ ಅಂತ ನನ್ನ ಭಾವನೆ. ಅದು ಕೊರಗ ಸಮುದಾಯಕ್ಕೆ ಅದರ ಕೊರಗ ಸಮುದಾಯದ ಕೊರಗ ಸಮುದಾಯ ಹೆಸರು ಹೇಳಿಯೇ ಎಷ್ಟೋ ಜನ ಡೊನೇಷನ್ ಕೊಟ್ಟಿದ್ದಾರೆ. ಅಲ್ಲಿ ಎಷ್ಟೋ ಬಿಲ್ಡಿಂಗ್ಸು ಅಥವಾ ಮತ್ತೊಂದು ಮಗದೊಂದು ಎಲ್ಲ ಪ್ರಾರಂಭದಲ್ಲಿ ಆದದ್ದು ಪೂರ್ತಿ ಕೊರಗ ಸಮುದಾಯಕ್ಕೆ ಅಂತೇಳಿ ಆದದ್ದು. ಅದು ಮಾತ್ರ ಸತ್ಯ. ಹಾಗೆ ತಾವು ಹೇಳ್ತಾ ಇದ್ರಿ ಆ ಮಕ್ಕಳಿಗೆ ತರಬೇತಿ ಇದ್ದಾಗ ಕಳಿಸ್ತಿರ್ಲಿಲ್ಲ, ಕೊರಗ ಮಕ್ಕಳ ಹೆಸರುಗಳಲ್ಲಿ ಇದು ಮಾಡ್ತಾ ಇದ್ದಾರೆ. ಅದು ಮೊನ್ನೆ ಈಗ 10ನೇ ಕ್ಲಾಸಿನ ಮಕ್ಕಳಿಗೆ ವಿಶೇಷವಾದ ಕೋಚಿಂಗ್ ಕ್ಲಾಸ್ ನಡೀತಾ ಇತ್ತು, ಎಲ್ಲ ಕಡೆಯಿಂದ ಮಕ್ಕಳು ಬಂದಿದ್ರು. ಆ ಸ್ಫೂರ್ತಿಯಲ್ಲಿ ಒಂದು ಮಗು ಇತ್ತು ಕೊರಗ ಮಗು, ಅದನ್ನು ಕಳಿಸ್ಲಿಲ್ಲ ಅಂತ ನಾನು ಹೇಳಿದ್ದು. ಬಟ್ ಮೊನ್ನೆ ತರಬೇತಿ ಕಳಿಸಿದ್ದಾರೆ. ಕಳಿಸಲಿಲ್ಲ ಮೊನ್ನೆ, ಹಿಂದಿನ ತರಬೇತಿ ಕಳಿಸಿದೆವಲ್ಲ? ಇಲ್ಲ ಕಳಿಸ್ಲಿಲ್ಲ, ಹಿಂದಿನ ತರಬೇತಿ ಕಳಿಸಿದೆವಲ್ಲ? ಇಲ್ಲ ಇಲ್ಲ ಕಳಿಸ್ಲಿಲ್ಲ. ಹೇಳಿದ್ ನಿಮಗೆ ಕಳಿಸ್ಲಿಲ್ಲ ಅಂತೇಳಿ ತರಬೇತಿ ನಾನು ನಡೆಸಿದ್ದೆ ನಾವಲ್ಲ. ಉಡುಪಿಯಲ್ಲಿ ನಡೆದಿದ್ದ ತರಬೇತಿ ಅಲ್ವಾ ಹಾಗಾದ್ರೆ? ಉಡುಪಿ ಸೆಕೆಂಡ್ ಆದದ್ದು, ಸೆಕೆಂಡ್ ತರಬೇತಿಗೆ ನಮ್ಮ ಸೆಕೆಂಡ್ ಬರ್ಲಿಕ್ಕೆ ಹೇಳಿದ್ದೆ ಸೆಕೆಂಡ್ ತರಬೇತಿಗೆ. ಇಲ್ಲ ಇಲ್ಲ ಫಸ್ಟ್ಗೆ ಹೇಳಿದ್ದಾರೆ, ಎಲ್ಲ ಮಕ್ಕಳು ಫಸ್ಟಿಗೆ ಬಂದಿದ್ದಾರೆ. ಇಲ್ಲ ಇಲ್ಲ ನೀವು ಶಾಲೆ ಶಾಲೆಯಿಂದ ಮೊದಲು ಸಹ ಕೇಳಿ ಶಾಲೆ ಮುಖ್ಯಸ್ಥರು ಶಾಲೆ ನೀವು ಈಗ ಲೀಗಲ್ ಇದು ಪೇಪರ್ಸ್ ಎಲ್ಲ ಶಾಲೆ ಸಂಬಂಧಪಟ್ಟ ವಿಚಾರ. ಶಾಲೆಗೆ ಸಂಬಂಧಪಟ್ಟ ವಿಚಾರ ವಿಷಯ ಕೊರಗ ವಿದ್ಯಾರ್ಥಿಗಳ ಸಹನಿವಾಸ ಶಿಬಿರಕ್ಕೆ ವಿದ್ಯಾರ್ಥಿನಿಯನ್ನು ಕಳುಹಿಸುವ ಬಗ್ಗೆ ಕೇಳಿ ಇಲ್ಲಿ ಕಣಿ. ನೀವು 9/1/2017 ಸಂಜೆ ನಿಮ್ದು ಶುರುವಾದ 9ರ ಬೆಳಿಗ್ಗೆ ಪ್ರೋಗ್ರಾಮ್ ಹೌದಾ? ಉಡುಪಿಯಲ್ಲಿ 9ರ ಸಂಜೆ ನಮಗೆ ಶಾಲಾ ಮುಖ್ಯಸ್ಥರು ದೂರವಾಣಿ ಕರೆ ಮಾಡಿ ತಿಳಿಸ್ತಾರೆ ಮಗುನ ಕರ್ಕೊಂಡು ಬಾ ಅಂತೇಳಿ ಹೇಳಿ. ಎಲ್ಲಿ ಕರ್ಕೊಂಡು ಬಾ? ದೂರವಾಣಿ ಕರೆ ಬಂದಿದ್ಲೇ ಅಂತ ಲೆಟ್ರ್. ಆ ನಂತರ ನಾನು ದೂರವಾಣಿ ಕರೆ ಕಳಿಸೋದಿಲ್ಲ, ನೀವು ಅಂತ ಇದ್ರು ಮಗನ ಲೆಟ್ರ್ ಕೊಡಿ ಅಂತೇಳಿ ಹೇಳಿದ್ರ ಮೇಲೆ ಲೆಟ್ರ್ ಕೊಟ್ಟರು ಅವ್ರು. ಯಾವಾಗ ಕೊಟ್ಟರು? 9/1/2017 ಇತ್ತು ಅದು ಬಿಡಿ, 2017 ಕಳಿಸಿದ್ರು. ಶಾಲಾ ಮಾಸ್ಟರ್ ಹತ್ರ ಭಗತ್ 5 ದಿನಗಳ ತನಕ ಶಿಬಿರದಲ್ಲಿ ಜವಾಬ್ದಾರಿಯಿಂದ ನೋಡಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಹಾಗಾಗಿ ದಿನಾಂಕ 10/1/17 ಬೆಳಿಗ್ಗೆ 9 ಗಂಟೆ ಒಳಗಾಗಿ ತೆಕ್ಕಟ್ಟೆ ಬಸ್ ನಿಲ್ದಾಣಕ್ಕೆ ಬಾಲಕಿಯನ್ನು ತಲುಪಿಸುವಂತೆ ಕಾರ್ಯಕರ್ತರಾದ ಜಿಜಿಮೋಳ ಅವರಿಗೆ ಜವಾಬ್ದಾರಿ ವಹಿಸಿದೆ. ಇದು ಬರೆದು ಅವ್ರ ಹತ್ರ ರಿಸೀವ್ ಅಂತೇಳಿ ತಗೊಂಡು ಮಾನವ ಕಳಿಸಿಕೊಟ್ಟಿದೆ. ಇಲ್ಲ ಇಲ್ಲ ಅಂತೇಳಿ ಹೇಳಿದ್ರೆ ಹಿಂದೆ ಒಂದ್ಸಲ ತರಬೇತಿ ಆಯ್ತು ಕುಂದಾಪುರದಲ್ಲಿ, ಅದಕ್ಕೆ ಕಳಿಸಲಿಲ್ಲ. ನಮ್ಗೆ ಹೇಳಿಲ್ಲ ಗಣೇಶ್ ರೇ, ಹೇಳಿ ನಮ್ಗೆ ಹೇಳಿಲ್ಲ. ಹೇಳಿದ್ದಾರೆ ನೀವು ಹೇಳಿಲ್ಲ. ಈ ಪತ್ರ ಬಂದ ಮೇಲೆ ನಮ್ಗೆ ಗೊತ್ತಾದದ್ದು. ಈಗ ಎಲ್ಲ ಎಲ್ಲ ಈಗ ಎಲ್ಲರಿಗೂ ಪತ್ರ ಬರೆದು ಕರೀಲಿಲ್ಲ, ಎಲ್ಲ ಈಗ ತುರ್ತಾಗ್ತದೆ. SSLC ಮಕ್ಕಳು ಎಲ್ಲರ ವಿಚಾರ ಬೇರೆ, ಇಲ್ಲಿ ಒಂದು ಸಂಸ್ಥೆಯಲ್ಲಿರುವ ಮಗು. ಇಲ್ಲ ಇಲ್ಲ ನೀವು ನಿಮ್ಗೆ 100% ಹೇಳಿದ್ದಾರೆ, ನಿಮ್ಗೆ ಹೇಳಿದ್ದಾರೆ. ಮಗುವನ್ನ ಕಳಿಸೋದಾದ್ರೆ ಒಂದು ಮನೆಯಿಂದ ಮಗುವನ್ನು ಕಳಿಸೋದಾದ್ರೆ ಕರ್ಕೊಂಡು ಬಿಟ್ಟು ಬರ್ತಾರೆ. ನಾನು ಒಂದು ಸಂಸ್ಥೆಯಿಂದ ಒಂದು ಮಗುವನ್ನು ಕಳಿಸುವಾಗ ನನಗೊಂದು ಲೆಟರ್ ಬೇಕಲ್ಲ. ನೀವು ಸುಮ್ಮನೆ ಕಳಿಸಿ 5 ದಿವಸ ಒಂದು ನೋಡಿ, 5 ದಿವಸ ಸಹ ನಿವಾಸ ತರಬೇತಿ ಜಯಶೇಖರ್ 5 ದಿವಸದ ಶ್ರೀನಿವಾಸ ತರಬೇತಿ ನೀವು ಲಾಸ್ಟ್ ಮಿನಿಟ್ ಅಲ್ಲಿ ಹೇಳಿ 9ನೇ ತಾರೀಕು ಸಾಯಂಕಾಲ ಮಗುನ್ ಕಳಿಸಿ ಅಂತೇಳಿ ಹೇಳಿದ್ರೆ ಒಂದು ಹುಡುಗಿಯನ್ನು 16 ಹುಡುಗಿಯನ್ನು ಕಳಿಸುವ ಖಂಡಿತ ಒಂದು ಸಂಸ್ಥೆಯಲ್ಲ ಆ ತರದ ಒಂದು. ಹೌದು, ಈಗ ಮೊನ್ನೆ ಕಳಿಸಿದ್ರೆ ಮೊನ್ನೆ ಟ್ರೈನಿಂಗ್ ಬಂದಿದ್ದ ಮಗು ನಾವು ಅಲ್ಲ ಅಂತ ಹೇಳಿದ್ರೆ ಅದ್ರ ಹಿಂದಿನ ಟ್ರೈನಿಂಗ್ ಬರಲಿಲ್ಲ ಅಂತ ಹೇಳದ್ ನಾನು. ಅದು ಮುಖ್ಯ ಅಲ್ಲ ನನಗೆ. ನಾವೀಗ ಮಾತಾಡ್ತಾ ಇರೋದು ಕೊರಗ ಸಮುದಾಯದ ಹೆಸರೇಳಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು, ನಂತರ ಕೊರಗ ಸಮುದಾಯವನ್ನು ಹೊರಗಾಕಿದ್ದು ಯಾಕೆ ಸ್ಫೂರ್ತಿಗೆ ಒಂದು ಬೈಲ ಇದೆ. ಸ್ಫೂರ್ತಿ ಬಯಲದಲ್ಲಿ ಬರೇ ಕೊರಗರಿಗೋಸ್ಕರ ಕೆಲಸ ಮಾಡಬೇಕು ಅಂತ ಎಲ್ಲೂ ಇಲ್ಲ. ಇಲ್ಲ, ನಾನು ಗಣೇಶ್, ನಿತ್ಯ, ಪ್ರಮೀಳ, ಕರುಣಾಕರ ಎಲ್ಲ ಒಟ್ಟು ಸೇರಿ ಸಂಸ್ಥೆಯನ್ನು ಶುರು ಮಾಡಿದೆವು. ಈ ಕರುಣಾಕರ ಯಾರು? ಕರುಣಾಕರ ಇಲ್ಲ, ಅವ್ರಿಗೆ ಹೊರಗಡೆ ಇದ್ರು. ಎಲ್ಲರೂ ಹೊರಗಡೆ ಇದ್ರೆ ಇಲ್ಲ ಅಂದ್ರೆ ನೀವು ಇಲ್ಲ ಅಂತ ಹೇಳಿ ಹೊರಗಡೆ ಹೊರಗಡೆ ಇದ್ರ ಅಷ್ಟೇ, ಇಲ್ಲಾಂದ್ರೆ ನಾ ಸಂಸ್ಥೆ ಒಳಗೆ ಇಲ್ಲ ಅಂತ ಹೇಳಿ ಸರ್. ಹೇಳಿ, ಆ ಥರ ಎಲ್ಲ ಮಾಡಬೇಡಿ ಆಯ್ತಾ. ಅವ್ರು ಹೊರಗಡೆ ಇದ್ದಾರೆ, ಮಾತು ನೆನಪಿಲ್ಲ. ನಾನು ಹೇಳೋದಿಲ್ಲ ಬೈಲೋ ಇದೆ ಒಂದು, ಆ ಬೈಲೋ ಬರೇ ಕೊರಗ ಮಕ್ಕಳ ಅಥವಾ ಕೊರಗ ಜನ. ಓಕೆ ಓಕೆ, ಈಗ ಕೇಶವಣ್ಣ ನಿಮ್ಮ ಚರ್ಚೆಯನ್ನು ನಾವು ಮುಂದುವರಿಸ್ತೇವೆ. ಇದರಲ್ಲಿ ಏನು ಈಗ ಸಂಸ್ಥೆಯ ಫೌಂಡರ್ ಮೆಂಬರ್ ಆಗಿರುವಂತಹ ಪ್ರಮೀಳಾ ವಾಜ್ ನಮ್ಮ ಜೊತೆಗೆ ಲೈನ್ ನಲ್ಲಿ ಇದ್ದಾರೆ. ನಮಸ್ತೆ ಪ್ರಮೀಳಕ್ಕ. ಹಲೋ 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 ಹಲೋ, ಕರೆ ಕಟ್ ಆಯ್ತು ಅಂತ ಕಾಣ್ತದಲ್ವಾ? ಓಕೆ, ಮುಂದುವರಿಸಿ. ಬೈಲೋ ಇದೆ,
ಬೈಲದಲ್ಲಿ ಎಲ್ಲೂ ಕೊರಗ ಸಮುದಾಯಕ್ಕೆ ಮಾತ್ರ ಅಂತೇಳಿ ಹೇಳೋದು ಮೆನ್ಷನ್ ಮಾಡಲಿಲ್ಲ. ಕೊರಗರಿಗೂ ನಾವು ಕೆಲಸ ಮಾಡಬಹುದು ಅಂತ, ಸಮಾಜದ ಅತ್ಯಂತ ಕೆಳವರ್ಗದ ಎಲ್ಲ ಜನರಿಗೆ ಯಾರಿಗೆ ಸಹಾಯ ಬೇಕು ಅವ್ರಿಗೆ ಕೆಲಸ ಮಾಡಬೇಕು ಅಂತಿರೋದು. ಸ್ಫೂರ್ತಿ ಶುರುವಾಯಿತು ಪ್ರಾರಂಭದಲ್ಲಿ, ನೀವೇ ಹೇಳ್ರಿ ಪುನಃ ಅದು ಹಿಂದಿನ ಥರವೇ ಆಗಬೇಕು. ಇನ್ನು ಜನ್ಮಕ್ಕೂ ಅದು ಹಿಂದಿನ ಥರ ಆಗೋದಿಲ್ಲ, ಯಾಕಂದರೆ ಈಗ ಅದಕ್ಕೆ ಅದರದ್ದೇ ಆದ ರೀತಿಯಲ್ಲಿ ಬೆಳ್ಕೊಂಡಿದೆ ಅದು, ಪುನಃ ಹಿಂದೆ ತಗೊಂಡು ಹೋಗಿ ಗುಡಿಸ್ಲಿಕ್ಕೆ ಹೋಯ್ಕು. ಅಲ್ಲ ಯೇಚಕರ್ರೆ ಒಂದು ನಿಮಿಷ, ಇವರು ಮಾತಾಡ್ತಾ ಎಂತ ಅಂದ್ರೆ ಬೈಲಾದಲ್ಲಿ ಇಲ್ಲ ಹಾಂಗೆ ಹೇಗೆ ಸ್ಟಾರ್ಟ್ ಮಾಡುವಾಗ ಕೊರಗ ಸಮುದಾಯದಲ್ಲಿ ಜೊತೆಯಲ್ಲಿ ಮಾತ್ರ ಕೆಲಸ ಮಾಡಬಹುದಲ್ಲ. ಹಾ ಮತ್ತೆ ಅದ್ರ ಬೈಲಾದಲ್ಲಿ ಇಲ್ಲ, ನಾವು ಈಗ ಹಂಗ್ ಮಾಡ್ಲಿಲ್ಲ ಹಿಂಗ್ ಮಾಡಲ್ಲ, ಎಷ್ಟು ವರ್ಷದಲ್ಲಿ ಎಷ್ಟು ವರ್ಷ ನಾವು ಕೊರಗ ಸಮುದಾಯದ ಹೆಸರಲ್ಲಿ ಕೆಲಸ ಮಾಡಿದ್ದೇವೆ. ಅಲ್ಲ ಅಂತೇಳಿ ಮಾತಾಡ್ರಿ, ಒಂದೂವರೆ ವರ್ಷ ಇಡೀ ನಾವು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕೊರಗರನ್ನ ಸರ್ವೆ ಮಾಡಿ ಕೊರಗ ಮಕ್ಕಳಿಗೆ ಎಜುಕೇಟ್. ಯಾಕೆ ನಾನು ಕೇಳುದು, ಈಗ ನಿಮ್ಗೆ ಆರಂಭದಲ್ಲಿ ಫಂಡ್ ಬರ್ಲಿಕ್ಕೆ ಬೇಕಾಗಿ ನೀವು ಎಬ್ರಿ ಅವರು ನೂರಕ್ಕೆ ನೂರು ಕೊರಗ ಸಮುದಾಯ ಅವ್ರು ಬಂದು ಹೇಳಿದ್ರು, ಅದ್ ಭೂಮಿ ಕೊಡುವಾಗ್ಲೂ ಕೂಡ ಹೇಳಿದ್ದಾರೆ ಕೊರಗ ಸಮುದಾಯಕ್ಕೆ ಮುಂದೆ ಇದು ಕೊರಗ ಸಮುದಾಯದ ಕೈಯಲ್ಲೇ ಹೋಗ್ಬೇಕು ಅಂತೇಳಿ. ಮತ್ತೆ ಆ ಭೂಮಿಯಲ್ಲಿ ನಾವು ಕೆಲಸ ಮಾಡುವಾಗ ಮಕ್ಕಳನ್ನ ಒಂದ್ಸಲ ತಂದಾಗ ಅವ್ರು ಏನಂದ್ರೆ ಗೊತ್ತಾ, 60 ಮಕ್ಳು ಇದ್ರೆ ಯಾರು ಕರ್ಕೊಂಡು ಬಂದಿದ್ದು ಅಂತೇಳಿ ಅವ್ರು ಬಂದಾಗ ನಾವೇ ಕರ್ಕೊಂಡು ಬಂದಿದ್ದು, ನೀವೆಲ್ಲ ಕರ್ಕೊಂಡು ಬರೋದು ಅಲ್ಲಲ್ಲಿಯ ವ್ಯಾಪ್ತಿಯ ಹೋಬಳಿಯ ಕೊರಗ ಸಮುದಾಯದ ಲೀಡರ್ಸ್ ಹೇಳ್ಬೇಕು ಇಲ್ಲಿ ಯಾರ್ಯಾರು ಇರ್ಬೇಕು ಅಂತ, ಯಾಕಂದ್ರೆ ಅವರಿಗೆಲ್ಲ ಅನುಭವ ಆಗ್ಬೇಕು ನಾಳೆ ಅವ್ರ ಕೈಯಲ್ಲಿ ಇದು ಹೋಗ್ಬೇಕು ಅಂತೇಳಿ. ಆ ಥರದಲ್ಲಿ ಅಲ್ಲಿ ಹಾಡಿ ಎಲ್ಲ ಕಡದಾಗಲಿಕ್ಕೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ನನ್ನ ಒಬ್ಬನ ಮೇಲೆ ಬ್ಲೇಮ್ ಮಾಡ್ತೀರಿ, ನೀವು ಬಂದವ್ರನ್ನೆಲ್ಲ ಹೆರ ಕಳ್ಸಿರಿ, ನೀವು ಎಲ್ಲ ಹೆರ ಕಳ್ಸು, ನನಗೆ ಎಷ್ಟು ಉಪದ್ರ ಮಾಡಿದ್ರೆ ಉಪದ್ರ, ನೀವು ಮಾಡಿದ ಹಿಂಸೆ ಇತ್ತಲ್ಲ ಅದು ಜೀವಮಾನಕ್ಕೆ ನಾನು ನೆನ್ಬಿಡಿದ್ರೆ ಅದಕ್ಕೋಸ್ಕರ ನಾನು ಮಾತಾಡೋದಿಲ್ಲ. ಆ ವಿಚಾರ ಬಿಟ್ಟು ಅದಕ್ಕೆ ಹಿಂಸೆ ಮಾಡಿ ತಂದ್ಬೇಕಲ್ಲ, ನೀವು ಮಾಡಿದ್ಕಣಿಗೆ ಮಾಡಕ್ ಬಿಡ್ತೀರ, ನೀವು ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ಬಿಡ್ತೀರ, ನೀವು ಅಲ್ಲಿ ಬಿಡುದಿಲ್ಲ, ಅದಕ್ಕೊಂದು ಉಲ್ಟ ಹೊಡಿತೀರಿ, ಬೇರೆ ಯಾರು ಕಾರ್ಯಕರ್ತರನ್ನ ಮತ್ತೊಂದು ಬಿಡ್ತೀರಿ, ಕೆಲಸ ಮಾಡಕ್ ಬಿಡುದಿಲ್ಲ ನೀವು ನಿಮ್ಮ ಜಯಶೇಖರ್ 24 ವರ್ಷ ಸ್ಫೂರ್ತಿಗೆ, ಇವತ್ತು 24 ವರ್ಷ, ಮೂರೇ ವರ್ಷದಲ್ಲಿ ನನ್ನ ಹತ್ರ ಬೇರೆ ವ್ಯವಹಾರ ಸಾರಿ, ನಾನು ಅದೇ ವಿಚಾರದಲ್ಲಿ ಬಿಟ್ಟೋದು, ಅದೇ ನಿಮ್ಮ ಮೇಲೆ ಬೇಜಾರಾಗಿ ಬಿಟ್ಟೋದ್ರಿ ಬಿಟ್ಟೋದ್ರಿ ನಾನು ಹೇಳ್ತೇನೆ ಕೇಳಿ, ನಾನು ಹೇಳ್ತೇನೆ ಮುಂದುವರಿಸ್ತೇನೆ, ನೀವು ಬಿಟ್ಟೋದ್ರಿ, ಇವ್ರು ಬಿಟ್ಟೋದ್ರು, ಇವ್ರು ಬಿಟ್ಟೋದ್ರು, ವಾಪಸ್ ಬನ್ನಿ, ವಾಪಸ್ ಬನ್ನಿ, ನಾನು ಎಲ್ಲಿ ಹೋಗ್ಬೋದು, ನೀವು ಈಗ ನಾನು ಯಾಕೆ ಹೋಗ್ಬೇಕು, ಎಂತ ಮಾತಾಡ್ರಿ, ಮಾತಾಡ್ತೇನೆ ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ, ನೀವು ಹಾಗೆ ಮಾತಾಡಿದ್ರೆ ಉತ್ತರಾಧಿಕಾರಿಯನ್ನು ಮಾಡ್ಬೇಕು ಅಂದ್ರೆ ನೀವು ಒಬ್ಬರೇ ಸ್ವಂತ ಆಲೋಚನೆ ಮಾಡಿ, ಸ್ಫೂರ್ತಿಗೆ ಅದರದ್ದೇ ಆದ ಒಂದು ಆಡಳಿತ ಮಂಡಳಿ ಇದೆ, ಆಡಳಿತ ಮಂಡಳಿ ಸಭೆ ನಡೀತದೆ, ಆಡಳಿತ ಮಂಡಳಿ ನೀವೇನು ಉಪಾಧ್ಯಕ್ಷರಲ್ಲಿ ಹೇಳ್ಕೊಳ್ತೀರಲ್ಲ, ಪ್ರತಿ ಸಭೆಯಲ್ಲೂ ಇವರು ಉಪಾಧ್ಯಕ್ಷರು ಇರ್ತಾರೆ, ಹಾಗಾದ್ರೆ ಅಲ್ಲ ಮಾಡ್ಲಿ ಮಾತಾಡ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿದ್ರೆ ನಾನೆಂತ ಅಲ್ವಾ ಇದ ನೋಂದಣಿ ಆದ ಸಂಸ್ಥೆ, ಟ್ರಸ್ಟ್ ಕೂಡ ಅಲ್ಲ ಇವ್ರು, 5 ಜನ ಒಟ್ಟು ಸೇರಿ, 9 ಜನ ಮೆಂಬರ್ಸ್ ಇರೋದು, 5 ಜನ ಒಟ್ಟು ಸೇರಿ. ಕೇಶರ ಯಾಕೆ ಹಾಗಿದ್ರು ಇಷ್ಟು ಬಹಿರಂಗವಾಗಿ ಅವ್ರು ಬಂದು ನಿಮ್ ಜೊತೆಗೆ ಮಾತಾಡ, ಈಗ ಒಬ್ರು ಇಬ್ರು ಅದರ ಲೆಕ್ಕಾಚಾರ ಇಲ್ಲ, ಈಗ 200 ಜನ ಅಲ್ಲಿ ಕೂತಿದ್ದಾರೆ ಹೊರಗಡೆ, ಈಗ ಅವ್ರು ನಿಮ್ ಜೊತೆ ಮಾತಾಡ್ಲಿಕ್ಕೆ ಬಹುಶಃ ಎಲ್ಲ ಒಂದು ಕಡೆ ತಮಗೆ ಗೊತ್ತಿಲ್ಲದೆ ಅಥವಾ ಪ್ರಜ್ಞಾಪೂರ್ವಕವಾಗಿ ಅಲ್ಲದೆ ಇದ್ರು ಕೂಡ ತಮಗೆ ಗೊತ್ತಿಲ್ಲದೆ ಎಲ್ಲ ಒಂದು ಕಡೆ ಒಬ್ಬರನ್ನ ಟಾರ್ಗೆಟ್ ಮಾಡುವಂತದ್ದು ಅಥವಾ ಸೈಡ್ ಲೈನ್ ಮಾಡುವಂತದ್ದು ಆಗಿದೆ. ನೀವು ಪ್ರಜ್ಞಾಪೂರ್ವಕವಾಗಿ ಅಲ್ಲ ಅದೆಲ್ಲ ಮಾತಾಡ್ಬೇಡಿ, ಅವ್ರು ಪ್ರಜ್ಞಾಪೂರ್ವಕವಾಗಿಯೇ ಮಾಡುದು, ಅವ್ರಿಗೆ ಗೊತ್ತಿಲ್ಲದೆ ಮಾಡೋದಲ್ಲ, ಎಲ್ಲದನ್ನು ಅವ್ರಿಗೆ ಗೊತ್ತಿದೆ ಉದ್ದೇಶಪಟ್ಟ ಯಾರನ್ನ ಹ್ಯಾಂಗ್ ಸೈಡಿಗೆ ಹಾಕಕ್ಕೆ ಮತ್ತೆ ಹ್ಯಾಂಗ್ ಮುಂದುವರ್ಸ್ಕೊಂಡು, ಈಗ ಇದೆಲ್ಲ ಬಗ್ಗೆ ನಾನು ಅಲ್ಲ ಹೇಳುದಿಲ್ಲ, ಅದಲ್ಲದು ಮೋಸ ಮಾಡೋಕಾಗುತ್ತೆ ಎಲ್ಲಿ ಗಣೇಶ್, ನೀವು ಇಡೀ ಸಮುದಾಯಕ್ಕೆ ಮೋಸ ಮಾಡಿ, ನನಗೆ ಬಿಡಿ, ನಾನು ನಿಮಗೆ ಲೆಫ್ಟ್ ಹ್ಯಾಂಡ್ ರೈಟ್ ಸಪೋರ್ಟ್ ಮಾಡಿದೆ. ನೀವು ಗಣೇಶ್ ಇವರು ನಿತ್ಯಾನ ಒಂದು ನಾನೀಗ ಮಾತಾಡ್ತಾ ಇದ್ದೀನಿ, ಇದು ನನ್ನ ಆರೋಪ, ಸಂಸ್ಥೆ ವಿರುದ್ಧ ಅಲ್ಲ, ಸಂಸ್ಥೆ ವಿರುದ್ಧ ನಮ್ದು ಏನು ಆರೋಪ ಇಲ್ಲ, ಸಂಸ್ಥೆಯ ಕಾರ್ಯದರ್ಶಿ ಕಾರ್ಯವೈಖರಿ ಬಗ್ಗೆ ಮಾತ್ರ ನಾನು, ಉಪಾಧ್ಯಕ್ಷರು ಯಾವುದೇ ಆರೋಪ ಮಾಡದ ರೀತಿಯಲ್ಲಿ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಬಂದಿದ್ದೇನೆ ಅಂತ ಹೇಳಿದ್ರೆ ನೋಡಿ ಯಾರೋಚನೆ ಮಾಡಿ, ಈಗ ಅದೇ ಹೇಳಬೇಕಾದ ಪರಿಸ್ಥಿತಿ ಬಂತಿವತ್ತು. ಅಲ್ಲ ಅವ್ರ ಆರೋಪ ಸಂಸ್ಥೆ ವಿರುದ್ಧ ಅಲ್ಲ, ನೀವೇ ಡಾಮಿನೇಟ್ ಮಾಡ್ತಾ ಇದೀರಿ, ಹಿಡಿದು ಹೇಳ್ತಾ ಇದೀರಿ, ಆ ಕಾರಣಕ್ಕೆ ಸಂಸ್ಥೆ ಒಳ್ಳೆ ಸಂಸ್ಥೆ, ಬಟ್ ಸಂಸ್ಥೆಯಲ್ಲಿ ಕಾರ್ಯದರ್ಶಿ ಅವರು ನಿಜವಾಗಿಯೂ ಕಾರ್ಯಕರ್ತರನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಕಾರ್ಯಕರ್ತರು. ಈಗ ಗಣಪ ವಿಚಾರ ಬಂತು, ಗಣಪನ ಕೆಲಸದಿಂದ ಬಿಟ್ಟೋದ್ಲು, ಅವಳು ಅವಳನ್ನು ತಕೊಳ್ಬೇಕಂತೇಳಿ ನಾವು ಎಷ್ಟು ಪ್ರಯತ್ನ ಮಾಡಿದ್ವಿ ಸಮಿತಿ, ನಾನು ಹೇಳಿದ್ದಾರೆ, ಅಧ್ಯಕ್ಷರು ಹೇಳಿದ್ದಾರೆ, ಪ್ರಮೀಳಾ ಕೂಡ ಹೇಳಿದ್ದಾರೆ, ತುಂಬಾ ಲೆಟರ್ ಬರ್ದಿದೆ ನಂಗೆ ಈಗ ಅನ್ಯಾಯ ಆಗಿದೆ ಅಂತೇಳಿ, ತುಂಬಾ ಲೆಟರ್ ಬರ್ದಿದ್ದಾರೆ. ಸಾಧಾರಣ 2 ವರ್ಷ ಆಯ್ತು, ನಮ್ಗೇನು ನ್ಯಾಯ ಕೊಡ್ಲಿಕ್ಕೆ ಆಗ್ಲಿಲ್ಲ ಅವಳಿಗೆ, ಅದು ಒಪ್ತೇನೆ ನಾನು, ಇವರು ಒಬ್ಬರೇ ಒಪ್ಪುದಿಲ್ಲ ಅಲ್ಲಿ, ಇವರೊಬ್ಬರೇ ಒಪ್ಪುದಿಲ್ಲ. ಒಂದು ವಿಚಾರ ಅವಾಗ ಹೇಳಿದ್ರು, ಜಿ ಜಿ ಮೋಳ ವಿಚಾರ ಅವ್ರು ಹೇಳಿದ್ರು, ಸಂಸ್ಥೆ ನಿರ್ಣಯ ಅಂದ್ರೆ ಅವ್ರು ಸಂಸ್ಥೆ ನಿರ್ಧಾರ ತಗೊಳ್ಬೇಕು, ಅವಳನ್ನ ಹೊರಗೆ ಹಾಕ್ಬೇಕಂದ್ರೆ ಯಾವ ಸಂಸ್ಥೆ
ಅವಳನ್ನು ಒಳಗೆ ತಗೊಳ್ಳಿಕ್ಕೆ ನಿರ್ಣಯ ಮಾಡಿ ತಗೊಂಡಿದ್ದಾರೆ. ಅದು ಬೇಕು ನನಗೆ. ನಾವು ವಿರೋಧ ಮಾಡಿದ್ವಿ, ತಗೊಳ್ಬೇಕಿದ್ರೆ ವಿರೋಧ ಮಾಡಿದ್ವಿ. ಕಂಡೀಷನ್ ಆಗಿ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ತಗೊಳ್ಬೇಡಿ, ನಾನು ಕೂಡ ಹೇಳಿದೆ ಅವ್ರ ಹತ್ರ ಮಾತಾಡಿದ್ವಿ, ನೀವು ಸದ್ಯದ ಪರಿಸ್ಥಿತಿಯಲ್ಲಿ ತಗೊಳ್ಳೋದು ಬೇಡ. ಓಕೆ, ಜಿ ಜಿ ಮೌಳಿ ವಿಚಾರ ಮತ್ತೆ ಮುಂದೆ ಚರ್ಚೆಯನ್ನು ಮುಂದುವರಿಸುವ ವೀಕ್ಷಕರೇ, ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಫೂರ್ತಿ ಪುರಾಣ ನಮ್ಮ ಚರ್ಚೆ ಮುಂದುವರಿಯುತ್ತದೆ. ಇದರ ನಡುವೆ ಒಂದು ಚಿಕ್ಕ ಬದಲಾವಣೆ ಇದೆ. ಅತಿಥಿಗಳು, ಹೊಸ ಮೂವರು ಅತಿಥಿಗಳು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಕೆದೂರಿನ ಯುವಕ ಮಂಡಲದ ಸ್ಥಾಪಕ ಸದಸ್ಯರಾಗಿರ್ತಕ್ಕಂತಹ ಶರತ್ ಕುಮಾರ್ ಶೆಟ್ಟಿಯವರಿದ್ದಾರೆ ನಮ್ಮ ಜೊತೆಗೆ. ಸುಕುಮಾರ್ ಶೆಟ್ಟಿಯವರಿದ್ದಾರೆ, ರಾಮ್ ಪೂಜಾರಿ ಅವರಿದ್ದಾರೆ, ಶರತ್ ಕುಮಾರ್ ಹೆಗಡೆ ಅವರು ಮತ್ತು ಸುಕುಮಾರ್ ಶೆಟ್ಟಿ ಮತ್ತು ರಾಮ್ ಪೂಜಾರಿ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಇವತ್ತು ಸ್ಫೂರ್ತಿಯ ಒಂದು ಆಂತರಿಕ ಕಲಹ ಕಳೆದ, ನೀವು ನಿಮ್ಮ ಪ್ರಕಾರ ಸುಮಾರು 17 ವರ್ಷಗಳಿಂದ ನೀವು ಹೋರಾಟಗಳನ್ನು ನಡೆಸ್ಕೊಂಡು ಬಂದಿದ್ದೀರಿ ಸ್ಫೂರ್ತಿಯ ಕಾರ್ಯಾಚರಣೆ ಕಾರ್ಯಕ್ರಮಗಳ ವಿರುದ್ಧ, ಅವರು ಅಲ್ಲಿಯ ಅವ್ಯವಹಾರಗಳ ವಿರುದ್ಧ ಅಂತ. ಬಹುಶಃ ಅವರು ಇವತ್ತು ಎಲ್ಲ ವಿಚಾರಗಳಿಗೂ ನಾನು ಉತ್ತರ ಕೊಡ್ತೇನೆ. ಬಹುಶಃ ನಮ್ಮ 2 ಗಂಟೆಯ ಸಮಯಾವಧಿಗೆ ಭಾಳ ಕಡಿಮೆ, ಆದರೂ ಎಲ್ಲ ಎಷ್ಟು ಸಾಧ್ಯವೋ ಅಷ್ಟಕ್ಕೆ ನಾನು ಸಾಮಾಜಿಕವಾಗಿ ಮತ್ತು ಏನು ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥ ಒಬ್ಬ ಸಂಸ್ಥೆಯ ಕಾರ್ಯದರ್ಶಿಯಾಗಿ ನಾನು ಜನರಿಗೆ, ಸಾರ್ವಜನಿಕರಿಗೆ ನಾನು ಉತ್ತರ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ ಅಂತ ಹೇಳಿ ಅವರು ಬಂದಿದ್ದಾರೆ ನಮ್ಮ ಜೊತೆಗಿದ್ದಾರೆ. ಸೊ ಏನು ಈಗ ನಿಮ್ಮ ಮತ್ತು ಸ್ಫೂರ್ತಿಯ ನಡುವಿನ ಗುದ್ದಾಟಗಳು ಏನು ಅಂತ, ಯಾರು 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 ಬೇಕಿದ್ರು ಮಾತಾಡ್ಬೋದು ತಮ್ಮಲ್ಲಿ? ಗುದ್ದಾಟದ ಪ್ರಶ್ನೆ ಇಲ್ಲ ಇಲ್ಲಿ. ಬಹುಶಃ ಒಂದು ಸಂಸ್ಥೆ ಸ್ಫೂರ್ತಿ ಕೊರಗ ಕ್ಷೀರಾಭಿವೃದ್ಧಿ ಸಂಸ್ಥೆ ಅನ್ನುವ ಒಂದು ಶಿರೋನಾಮೆ ಮೂಲಕ ಅಂತೂ ಹುಟ್ಟುಕೊಂಡಂಥ ಒಂದು 5 ಜನರನ್ನು ಒಳಗೊಂಡಂತೆ ಸಾಕಷ್ಟು ಚರ್ಚೆಗಳನ್ನು ಈ ಮೊದಲು ಮಾಡಿದ್ದೀರಿ. 5 ಜನರೊಳಗೆ ಹುಟ್ಟುಕೊಂಡಂಥ ಸಂಸ್ಥೆ, ಇದರ ಉದ್ದೇಶ ಬಹುಶಃ ಕೊರಗ ಏನು ಕಟ್ಟಕಡೆ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಂತೆ ಕೊರಗ ಸಮುದಾಯವನ್ನು ಮೇಲುವತ್ತುವಂಥ ಕಾರ್ಯಕ್ರಮ, ಜೊತೆಗೆ ಇತರ ಸಾಮಾಜಿಕ ಚಟುವಟಿಕೆ. ಬಹುಶಃ ಪ್ರಾರಂಭದ ದಿನಗಳಲ್ಲಿ ಬಹುಶಃ ಈ ಒಂದು ಸಂಸ್ಥೆಗೆ ಕೆದೂರು ಯುವಕ ಮಂಡಳಿ ಇರ್ಬೋದು, ಕೆದೂರು ಗ್ರಾಮಸ್ಥರು ಇರ್ಬೋದು, ನಾನು ಕೆದೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹೌದು, ಮಾಜಿ ಅಧ್ಯಕ್ಷರು ಹೌದು, ಹಾಗೆ ಸಾಕಷ್ಟು ಈ ಸಂಸ್ಥೆ ಬೆಳಬೇಕನ್ನೋ ಉದ್ದೇಶದಿಂದ ಬಹುಶಃ ಸಾಕಷ್ಟು ನಮ್ಮ ಕೆದೂರಿನ ಎಲ್ಲ ಸಮುದಾಯದವರು ಬಹುಶಃ ಇವ್ರ ಜೊತೆ ಕೈ ಜೋಡಿಸಿದ್ದೇವೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಯಾಕೆ ಅಂದರೆ ಈ ಸಂಸ್ಥೆ ಬಹುಶಃ ಒಳ್ಳೆಯ ಕೆಲಸ ಮಾಡ್ತದೆ. ಇದು ಯಾಕೆ ಹುಟ್ಕೊಂಡಿದ್ದು ಕೆದೂರಿನಲ್ಲಿ, ವಿನ್ನಿ ಫರ್ನಾಂಡಿಸ್ ಅವರ ಒಂದು ಸ್ಥಳ ಇತ್ತು, ಅಲ್ಲಿ ಪ್ರಾರಂಭ ಆಯಿತು. ಆಗ ನಮಗೆ ಬಹುಶಃ ಇದರ ನಂಟಾಯಿತು. ಆ ನಂತರದ ದಿನಗಳಲ್ಲಿ ಬಹುಶಃ ನಮಗೆ ಯಾವುದೇ ವೈಯಕ್ತಿಕವಾದಂಥ ಇವರು ವಿರುದ್ಧ ಯಾವುದೇ ದ್ವೇಷ ಇಲ್ಲ. ಬಹುಶಃ ಸಂಸ್ಥೆ ಒಳ್ಳೆ ಮಟ್ಟದಲ್ಲಿ ನಡೀಬೇಕು ಅನ್ನುವಂಥದ್ದು, ಬಹುಶಃ ಸಂಸ್ಥೆ ಹಾದಿ ತಪ್ತಾ ಇದೆ, ಏನೇನು ಆಗ್ತಾ ಇದೆ ಅಲ್ಲಿ ಅನ್ನುವಂಥದ್ದು ನಮ್ಮ ಎಲ್ಲ ಯುವಕ ಮಂಡಲ ಗಮನಕ್ಕೆ ಬಂದಾಗ ಬಹುಶಃ ನಾವು ಇವರಿಂದ ಸ್ವಲ್ಪ ದೂರ ಉಳಿದು ಬಹುಶಃ ಅದನ್ನು ವಿರೋಧಿಸಿ ಅದು ಸರಿ ಮಾಡಬೇಕು, ಈ ಸಂಸ್ಥೆ ಹಾಳಾಗ್ಬೋದು, ನಿರಂತರವಾಗಿ ಕೊರಗ ಸಮುದಾಯಕ್ಕೆ ಇದರಿಂದ ಪ್ರಯೋಜನ ಸಿಗಬೇಕು ಅನ್ನುವ ಒಂದು ಉದ್ದೇಶದಿಂದ ಬಹುಶಃ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಸಾಕಷ್ಟು ನಾವು ಬಹುಶಃ ಹೈಕೋರ್ಟ್ ಮೆಟ್ಟಲಿಗೂ ಸಹ ಹೋಗಿದ್ದೇವೆ, ಎಲ್ಲ ರೀತಿಯಲ್ಲೂ ನಾವು ಹೋರಾಟವನ್ನು ಮಾಡಿದ್ದೇವೆ, ಬೇರೆ ಬೇರೆ ಮಾಹಿತಿಗಳನ್ನು ಸಹ ಈ ಸಂಸ್ಥೆ ವಿರುದ್ಧ ನಾವು ತಗೊಂಡಿದ್ದೇವೆ. ಆದರೆ ಇಲ್ಲಿಯೂ ಸಹ ನಮ್ಮ ಏನು ಸರ್ಕಾರಿ ವ್ಯವಸ್ಥೆ ಇದೆ, ಸರ್ಕಾರಿ ಅಧಿಕಾರಿಗಳು ಸಹ ಬಹುಶಃ ಏನು ಇಲ್ಲಿ ಗುಂಡಾಗಿರಿ ಮೂಲಕ ಅಧಿಕಾರಿಗಳನ್ನು ದಬ್ಬಾಳಿಕೆ ಮೂಲಕ ಅವರನ್ನು ಅವರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಬಹುಶಃ ನಾವು ಯುವಕ ಮಂಡಲ ನಿರಂತರವಾಗಿ ಹೋರಾಟ ಮಾಡಿದ್ದೇವೆ. ಬಹುಶಃ ಅಲ್ಲಿಯೂ ಸಹ ಅಧಿಕಾರಿಗಳು ಸಹ ಯುವಕ ಮಂಡಲಕ್ಕೆ ಯಾವುದೇ ರೀತಿಯ ಸಹಾಯವನ್ನು ಮಾಡದೆ ಬಹುಶಃ ಸ್ಫೂರ್ತಿ ಸಂಸ್ಥೆಗೆ ಇಲ್ಲಿಯ ಕಾರ್ಯದರ್ಶಿಯವರಿಗೆ ಸಹಾಯ ಮಾಡಿದಾಗ ನಮಗೆ ಬಹುಶಃ ತುಂಬ ಕಷ್ಟ ಆಯಿತು. ಆದರೂ ಇವತ್ತು ನಾವು ಆ ಹೋರಾಟದಲ್ಲಿದ್ದೇವೆ, ಮುಂದೊಂದು ದಿನ ಖಂಡಿತ ಈ ಸಂಸ್ಥೆ ವಿರುದ್ಧ ಹೋರಾಡ್ತೇವೆ ಅನ್ನೋ ಛಲವನ್ನು ಇಟ್ಕೊಂಡು ನಾವು ಹೋರಾಡ್ತಾ ಇದ್ದೇವೆ. ಇಲ್ಲಿ ನಾವು ಯಾರಿಗೆ ಉಪಕಾರ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಬಹುಶಃ ಇವತ್ತು ಬಂದಿಲ್ಲ. ನೀವು ಏನೋ ನಮ್ಮನ್ನು ಕೇಳಿದ್ದೀರಿ, ಆಗ ನಾವು ನಮ್ಮದು ಕಳಕಳಿ ಇದೆ ಆ ಸಂಸ್ಥೆ ಬಗ್ಗೆ, ಆ ಸಂಸ್ಥೆ ಬಗ್ಗೆ ನಮ್ಮದು ಏನು ಇಲ್ಲ, ಸಂಸ್ಥೆ ಸರಿಯಾಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ಬಹುಶಃ ನಿಮ್ಮ ಕರೆಗೆ ಹೋಗಟ್ಟು ನಾವು ಇಲ್ಲಿ ಬಂದಿದ್ದೀವಿ. ಎಸ್ ಕೇಶವ ಕೋಟೇಶ್ವರರೇ, 17 ವರ್ಷಗಳಿಂದ ಅವರು ಹೋರಾಟ ಮಾಡ್ತಾ ಇದ್ದಾರೆ, ತಮ್ಮ ಅಭಿಪ್ರಾಯ ಏನು? ಕೊರಗ ಶ್ರೇಯೋಭಿವೃದ್ಧಿ ಅಂತ ಒಂದು ಸಂಸ್ಥೆ ಹೆಸರು ಅಡ್ಡ ಶಿರೋನಾಮೆ ಕೆಳಗಿನ ಕೆಳಗ ಬರಹದಲ್ಲಿ ಇಟ್ಟುಕೊಂಡು ಕೊರಗ ಶ್ರೇಯೋಭಿವೃದ್ಧಿ ಸಂಸ್ಥೆ ಅಂತೇಳಿ ಏನು ಇಟ್ಟುಕೊಂಡು ಇವತ್ತು ಕೊರಗರ ಬಗ್ಗೆ ಏನು ಕೆಲಸ ಮಾಡ್ತಾ ಇಲ್ಲ, ಸಮುದಾಯದ ಬಗ್ಗೆ ಕೆಲಸ ಮಾಡ್ತಾ ಇಲ್ಲ? ಸಂಸ್ಥೆ ಸ್ಟಾರ್ಟ್ ಆಗಿದ್ದೆ ಕೊರಗ ಶ್ರೇಯೋಭಿವೃದ್ಧಿ ಸಂಸ್ಥೆ ಅಂತಲೇ ಸ್ಟಾರ್ಟ್ ಆಗಿದೆ. ಸ್ಫೂರ್ತಿ ಅಂತಲ್ಲ, ಅಲ್ಲ ಸ್ಫೂರ್ತಿ ಮೇನ್ ಕೆಳಗಡೆ ನಮ್ಮ ಸಮಾಜದ ಕಟ್ಟಕಡೆಯ ಜನಾಂಗದ ಸ್ಫೂರ್ತಿಗೋಸ್ಕರ. ಸ್ಫೂರ್ತಿ ಗ್ರಾಮೀಣಾಭಿವೃದ್ಧಿ ಮತ್ತು ತರಬೇತಿ ಸಂಸ್ಥೆ ಇದು, ಅದು ಇದೆ ಆಯ್ತಾ. ಕೊರಗ ಮಕ್ಕಳ ಅನುದಾನಿತ ವಸತಿ ನಿಲಯ ಅಂತೇಳಿ ಹೇಳಿ
ಅನುದಾನ ಸರ್ಕಾರ ಕೊಟ್ಟದ್ರಿಂದ ಕೊರಗ ಮಕ್ಕಳಿಗೋಸ್ಕರ ಅನುದಾನ ಕೊಡ್ತಾ ಬಂದ್ರಿಂದ ಕೊರಗ ಮಕ್ಕಳ ಅನುದಾನಿತ ವಸತಿ ನಿಲಯ ಅಂತೇಳಿ ಪ್ರಾರಂಭ ಮಾಡಿದ್ದು. ಸ್ಫೂರ್ತಿ ಅಂತದ ಕೊರಗ ಅಂತದ ಹೇಳಿದ್ರಲ್ಲ ಅವರು, ಆ ಟೈಟಲ್ ಎಲ್ಲ ಇಲ್ಲ, ಅದೆಲ್ಲ ಸುಮ್ಮನೆ ಮಾತಾಡ್ತಾರೆ. ಅವ್ರ ಹತ್ರ ಇರಲಿ, ಸ್ಫೂರ್ತಿ ಸಂಸ್ಥೆಗೆ ನಾನು ಹೇಳಿದೆ ಆವಾಗಲೇ ಹೇಳ್ತಾ ಇದ್ದೇನೆ, ಒಂದು ಆಡಳಿತ ಮಂಡಳಿ ಇದೆ, ಅದಕ್ಕೊಂದು ಬೈಲ ಇದೆ, ಅಧಿಕಾರಿಗಳು ವ್ಯವಸ್ಥೆ ಸರ್ಕಾರ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ, ಅದಕ್ಕೆ ಅನುದಾನ ಕೊಡ್ತಾ ಇದೆ. ಹಾಗೆ ಒಬ್ಬ ಮನುಷ್ಯ ನಾನು ಎಲ್ಲವನ್ನ ಕಂಟ್ರೋಲ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ, ಇದನ್ನ ನೀವೆಲ್ಲ ಹೇಳಬೇಕಷ್ಟೇ. ಬಂದು ನೋಡಿ, 17 ವರ್ಷಕ್ಕೂ ಇವರು ಹೋರಾಟ ಮಾಡಿ ಏನ್ ಮಾಡಿದ್ರು, ಆಯುಷ ಒಂದಷ್ಟು ಆಯುಷ ಕಳ್ಕೊಂಡ್ರು ಅಷ್ಟೇ. ಇವರಿಗೆ ಯುವಕ ಮಂಡಲದಲ್ಲಿ ಯುವಕರು ಯಾರು ಇಲ್ಲ, ಎಲ್ಲ 55 ವರ್ಷ ಆಯ್ತು ಇವರಿಗೆಲ್ಲ. ಯುವಕ ಮಂಡಲದ ಮೆಂಬರ್ಸ್, ಇವರ ಯುವಕ ಮಂಡಲದ ಮೆಂಬರ್ಸ್ ಆಗ್ಲಿಕ್ಕೆ ಎಷ್ಟು ಸಮಯ, ಎಷ್ಟು ವರ್ಷದ ಪ್ರಾಯ ಬೇಕು ಅವ್ರಿಗೆ? ಯುವಕ ಮಂಡಲದಿಂದ ಪ್ರಾರಂಭ ಮಾಡಿದ್ದೇವೆ. ಮತ್ತೆ ಯುವಕ ಮಂಡಲ ನೋಡಿ, ಸಂಸ್ಥೆಯನ್ನ ಹುಟ್ಟಾಗ ರಿಜಿಸ್ಟ್ರೇಷನ್ ನಮ್ಗೆ ಬೇಕಾದಾಗ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಅರೆ ನೋಡಿ, ಅದು ಒಂದು ಅಲ್ಲಿ ಪ್ರಾರಂಭ ಆದ್ದು. ಬಹುಶಃ ಈಗ ಅನಾಥಾಶ್ರಮ ಏನು ದತ್ತು ಕೇಂದ್ರ ಆಯ್ತು, ಅಡಾಪ್ಷನ್ ಆಯ್ತು, ಏನೇನ್ ಆಗ್ತದೆ, ಏನೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಸಮಾಜದಲ್ಲಿ, ನಾವು ಏನು ಇದ್ ಮಾಡ್ಲಿಕ್ಕೆ ಏನೇನ್ ಸಾಧ್ಯ ಅದೆಲ್ಲ ಹುಟ್ಟಾಕಲ್ಲ. ಈಗ ಕೇಶವರು, ಒಂದು ದತ್ತು ಕೇಂದ್ರ ಅಂತ ಒಂದು ವಿಚಾರ ಬಂದಾಗ ನಮಗೆ 2-3 ಪ್ರಶ್ನೆಗಳಿದೆ. ಮೊದಲ ಪ್ರಶ್ನೆ ಏನಂತ ಕೇಳಿದ್ರೆ, ದತ್ತು ಕೇಂದ್ರದಲ್ಲಿ ಅಲ್ಲಿ ಒಂದು ಅಡಾಪ್ಷನ್ ಅಂತ ಒಂದು ವಿಟಿ ಇದೆ, ದಯವಿಟ್ಟು ಅದನ್ನ ಪ್ಲೇ ಮಾಡ್ಬೇಕು. ಈಗ ಏನು ಆ ದತ್ತು ಕೇಂದ್ರದಲ್ಲಿ ಇರುವಂತಹ ಅಪ್ರಾಪ್ತೆಯರಿಗಿರ್ಬೋದು ಅಥವಾ ಮದುವೆ ಆಗದ ಯುವತಿಯರಿರ್ಬೋದು, ಅಲ್ಲಿ ಅವರು ಏನು ಹೇಳ್ತಾರೆ ಕೇಳಿದ್ರೆ, ನೀವು ಮದುವೆ ಆದ ಮಗುವಿಗೆ, ಇದು ಹೆರಿಗೆ ಆದ ಮಗುವಿಗೆ ನೀವು ನಮಗೆ ಕೊಡಿ, ನಿಮ್ಗೆ ಎಷ್ಟು ಹಣ ಬೇಕು ನಾವು ಕೊಡ್ತೇವೆ, ನಿಮ್ಗೆ ಇನ್ನೊಂದು ಮದುವೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಒಂದು ವಿಟಿ ಇದೆ, ಒಂದು ಸ್ಟೇಟ್ಮೆಂಟ್ ಇದೆ, ದಯವಿಟ್ಟು ಅದನ್ನು ಒಂದು ಸಲ ತೋರಿಸಿ ಪ್ಲೇ ಮಾಡಿ. ಅಡಾಪ್ಷನ್ 13/8/2014 ಸ್ಫೂರ್ತಿ ಬಗ್ಗೆ, ಆವಾಗ ನಾನು ಪ್ರೆಗ್ನೆಂಟ್ ಇದ್ದೆ ಆಗ ನಾನು ಸ್ಫೂರ್ತಿ ನನ್ನ ಫ್ಯಾಮಿಲಿ ಮನೆ ಕರ್ಕೊಂಡು ಹೋಗ್ತೆ ಅಂತಂದರು, ನಾನಿಲ್ಲ ನಾನು ಬೇರೆ ಕಡೆ ಹೋಗ್ತೆ ಅಂದಿದ್ದರಿಂದ ನಮ್ಮ ಫ್ಯಾಮಿಲಿಯವರು ಸ್ಫೂರ್ತಿ ಹಾಕಿದ್ರು, ನಮ್ಮದು ಸ್ಟೇಷನಿಂದ ಕುಂದಾಪುರ ಸ್ಟೇಷನಿಂದ ಸ್ಫೂರ್ತಿ ಹಾಕ್ತಿದ್ರು. ಸ್ಫೂರ್ತಿಲಿ ನಾನು ಹೋಗಿ 5 ದಿನಕ್ಕೆ ನಾನು ಡೆಲಿವರಿ ಆಗಿತ್ತು. ಡೆಲಿವರಿ 18/10/2014 ನಮ್ಮ ಒಂದು ಗಂಡು ಮಗು ಆಯಿತು. ಆಗ ಡೆಲಿವರಿ ಆಗಿ 15 ಡೇಸ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಅವರು ಅಡಾಪ್ಷನ್ ಬಗ್ಗೆ ನಂತರ ತುಂಬ ಇದು ಮಾಡ್ಲಿಕ್ಕೆ ಶುರು ಮಾಡಿದರು, ನಾನು ಪೀಡಿಸ್ಲಿಕ್ಕೆ ಶುರು ಮಾಡಿದ್ರು. ಇಲ್ಲ ನಮ್ಮ ಮಗುನ ಕೊಡೋದಿಲ್ಲ ಅಂತಲ್ಲ ಅಂತ ಹೇಳಿದೆ. ಅದು ಅದಕ್ಕೂ ಮುಂಚೆ ಒಬ್ಬರು ಬಾಂಬೆಯಿಂದ ಒಂದು ಪಾರ್ಟಿ ಬಂದಿತ್ತು ಮಗು ವಿಷಯಕ್ಕೆ, ಅವರು ಮಗುನ ಅಡಾಪ್ಷನ್ ವಿಷಯಕ್ಕೆ ಕೇಳಿದರು, ನನ್ನ ಹತ್ರ ಕೇಳಿದರು ಅವರು. ಇಲ್ಲ ನನ್ನ ಮಗುನ ಕೊಡೋದಿಲ್ಲ, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಉಂಟು, ನಾನು ಕೊಡ್ಲಿಕ್ಕೆ ಆಗೋದಿಲ್ಲ, ನನ್ನ ಫ್ಯಾಮಿಲಿ ಎಲ್ಲ ಮಗು ಸಾಕ್ಲಿಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ, ಕೊಡೋದಿಲ್ಲ ಅಂತ ಅಂದೆ. ಆಮೇಲೆ ಅವ್ರು ದುಡ್ಡಿನ ಬಗ್ಗೆ ಕೂಡ ಮಾತಾಡಿದರು, ಇಲ್ಲ ನಾನು ಆಗೋದಿಲ್ಲ ಅಂತ ಕಡಕಂಡಿತ್ತು ಹೇಳಿದೆ. ಆಮೇಲೆ ಅವ್ರು ಹೋಗಿ 8.5 ಲಕ್ಷದ್ದು ಏನೋ ಮಾತಾಡಿದ್ರು. ಅವ್ರು ನನ್ನ ಹತ್ರ ದುಡ್ಡಿನ ವಿಷಯ ದುಡ್ಡು ಕೊಡ್ತೀನಿ ಅಂತ ಅಷ್ಟೇ ಹೇಳಿದ್ದು. ಅಲ್ಲಿ ಆಫೀಸಲ್ಲಿ ಹೋಗೇನೋ 8.5 ಲಕ್ಷ ಕೊಡ್ತೀನಿ, ಆ ಮಗುನ ನಂಗೆ ಅಡಾಪ್ಟ್ ಮಾಡಿ ಕೊಡಿ ಅಂತೇನೋ ಕೇಳಿದರು. ಅದಕ್ಕೆ ನಾನು ಅವ್ರು ನನ್ನ ಹತ್ರ ಬಂದು ಕೇಳಿದರು, ಅವ್ರು ಹೋಗಿ ಮಾರನೇ ದಿನ ಬಂದು ನನ್ನ ಹತ್ರ ಕೇಳಿದರು, ಇಲ್ಲ ನಾನು ಕೊಡೋದಿಲ್ಲ, ನನ್ನ ಫ್ಯಾಮಿಲಿಲೆಲ್ಲ ಕೇಳಬೇಕು, ನಾನು ಕೊಡೋದಿಲ್ಲ, ನನ್ನ ಅಣ್ಣ ನಂಗೆ ಸಪೋರ್ಟ್ ಮಾಡ್ತಾನೆ, ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಂದೆ. ಅದಕ್ಕೆ ಅವರು ನನಗೆ ಒಂದು 2-3 ಸಲ ಹೊಡಿಲಿಕ್ಕೆಲ್ಲ ಬಂದಿದ್ದರು. ಹೊಡಿಲಿಕ್ಕೆ ಬಂದಾಗ ನಾನು ಕೊಡೋದಿಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳಿದ್ಮೇಲೆ ಒಂದು ಹೊಡಿಲಿಕ್ಕೆಲ್ಲ ಟಾರ್ಚರ್ ಮಾಡಲಿಕ್ಕೆ ಬಂದಿದ್ದರು. ಆಮೇಲೆ ಒಂದಿನ ಡಿಸ್ಟಿಕ್ ಕೋರ್ಟಿಗೆ ಹೋಗುವ, ಇದು ಮಕ್ಕಳ ಕಲ್ಯಾಣ ಸಮಿತಿಗೆ ಹೋಗಿ ಬರುವ ಬಾ ಅಂತ ಕರೆದ್ರು. ಇಲ್ಲ ನಾನು ಬರೋದಿಲ್ಲ ಅಂತಂದೆ. ಒಂದಿನ ಪೇಪರ್ ಕೂಡ ತೊಗೊಂಡು ಬಂದಿದ್ರು, ಖಾಲಿ ಪೇಪರ್, ಇದ್ಮೇಲೆ ಸೈನ್ ಮಾಡು ಅಂತ ಹೇಳಿದರು. ನಾನು ಮಾಡೋದಿಲ್ಲ ಅಂತಂದೆ. ಆಗ ಅವ್ರು ನಂಗೊಂದು ಹೊಡಿಲಿಕ್ಕೆ ಬಂದಿದ್ರು ಆಗ ಕೂಡ. ಆಮೇಲೆ ನೀನಿಲ್ಲೇ ನಿನ್ನ ಮಗುನ ಕಿತ್ಕೊಂಡು ನಿನ್ನಿಲ್ಲೇ ಕೂಡ ಹಾಕ್ತೀನಿ ಹಾಗೆ ಹೇಗೆ ಅಂತಾರೆ, ಕೊಲೆ ಬೆದರಿಕೆ ಎಲ್ಲ ಹಾಕಿದ್ರು ನನಗೆ. ಆಮೇಲೆ ನನ್ನ ಮಗುಗೊಂದಿನ ತುಂಬ ಆರಾಮಿರಲಿಲ್ಲ, ಕಫ ಕಟ್ಟಿದಾಗ ಅವರು ಸರ್ಜನ್ ಹಾಸ್ಪಿಟ್ಲಲ್ಲಿ ಫಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಲ್ಲಿ ನಮ್ಮ ಹತ್ರ ಆಗೋದಿಲ್ಲ ಅಂತ ಹೇಳಿದರು. ಆಗ ಸರ್ಜನ್ ಹಾಸ್ಪಿಟ್ಲಿಗೆ ಹೋದಾಗ ಸರ್ಜನ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡಿಸಿದ್ರು, ಅವರೇ ಟ್ರೀಟ್ಮೆಂಟ್ ಮಾಡಿಸಿದ್ರು. ಆದರೆ ಆ ವಿಷಯ ನಾನು ಫೋನ್ ಮೂಲಕ ನನ್ನ ಅಣ್ಣಂಗೆ ಹೇಳಿದೆ. ನನ್ನ ಅಣ್ಣ ಬ್ಯಾಂಗ್ಳೂರಿಂದ ಬಂದ ತಕ್ಷಣ ಬಂದಾಗ ಅವನಿಗೆ ಇವನು ಫಸ್ಟ್ ಸ್ಫೂರ್ತಿಗೆ ಹೋಗಿದ್ದ, ಅವನಿಗೆ ಹಾಸ್ಪಿಟ್ಲಿಗೆಲ್ಲ ಯಾವ ಹಾಸ್ಪಿಟ್ಲ್ ಅಂತ ನಾನು ಹೇಳಿರಲಿಲ್ಲ. ಸ್ಫೂರ್ತಿಗೆ ಹೋದಾಗ ಅವರೇನೋ ಹೇಳಿದಂತೆ ಸರ್ಜನ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ ಮಗು ಅಂತ. ಅವನು ಸಡನ್ ಅಂತ ಸರ್ಜನ್ ಹಾಸ್ಪಿಟ್ಲಿಗೆ ಬಂದ. ಸರ್ಜನ್ ಹಾಸ್ಪಿಟ್ಲಲ್ಲಿ ಅವನ ಫ್ರೆಂಡ್ ಸೈಡ್ ಕೂತಿದ್ದ, ನನ್ನ ಮಗುನ ಬ್ಯಾಕ್ ಸೈಡಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಬಂದರು. ಡಿಸ್ಚಾರ್ಜ್ ಮಾಡ್ಕೊಂಡು ಯಾರು? ಕೇಶವ್.
ಬ್ಯಾಕ್ ಸೈಡಿಂದ ಡಿಸ್ಚಾರ್ಜ್ ಮಗುನ ನನ್ನನ್ನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದರು. ಆಮೇಲೆ ನೆಕ್ಸ್ಟ್ ಡೇ ನನ್ನ ಅಣ್ಣ ಮಗುನ ನೋಡ್ಲಿಕ್ಕೆ ಅಂತ ಬಂದಾಗ, ಇಲ್ಲ ಮಕ್ಕಳ ಕಲ್ಯಾಣ ಸಮಿತಿಯಿಂದ ಆರ್ಡರ್ ಆಗಬೇಕು, ಹಾಗೆಲ್ಲ ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತೆಲ್ಲ ಅಂದರು. ಆಮೇಲೆ ನನ್ನ ಅಣ್ಣ ಅಲ್ಲಿಂದೆಲ್ಲ ನಾ ಬಿ ಕೆ ನಾರಾಯಣ್ ಸರಿಗೆಲ್ಲ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿಕೊಂಡು ಅವರಿಂದ ಲೆಟ್ರೆಲ್ಲ ತೊಗೊಂಡು ಬಂದೆ. ಆದರೂ ಬಿಡಲಿಲ್ಲ. ಅವ್ರನ್ನ ಸೇರಿಸಿದ್ದು ಮಗುವೀರ ಸಂಘಟನೆಯವರು, ಅವ್ರು ಬರಬೇಕು ಅಂತೆಲ್ಲ ಹೇಳಿದರು. ಆಮೇಲೆ ನೈಟ್ ಅವರನ್ನು ಕೂಡ ಕರ್ಕೊಂಡು ಬಂದ ಮೇಲೆ ನನ್ನನ್ನು ಮಾತ್ರ ನೋಡ್ಲಿಕ್ಕೆ ಬಿಟ್ರು, ನನ್ನ ಮಗು ನೋಡ್ಲಿಕ್ಕೆ ಬಿಡಲೇ ಇಲ್ಲ. ನೀವು ಇಲ್ಲ ನಾಳೆ ಬೆಳಗ್ಗೆ ಬನ್ನಿ, ಈಗ ನೈಟ್ ಆಯಿತು, ಬಿಡುದಿಲ್ಲ ಅಂತೆಲ್ಲ ಹೇಳಿದ್ರು. ಆಮೇಲೆ ಮಗು ಕೂಡ ಅವರು ಬಿಸಿನೀರೆಲ್ಲ ಕೊಡಲಿಕ್ಕೆಲ್ಲ ಹಿಂದೆ ಮುಂದೆ ನೋಡ್ತೇವೆ, ಸ್ನಾನಕ್ಕೆ ಮಗು ಕುಡಿಸ್ಲಿಕ್ಕೆಲ್ಲ ಬಿಸಿನೀರೆಲ್ಲ ಕೊಡ್ತಾ ಇರಲಿಲ್ಲ. ತಣ್ಣೀರು ಕುಡಿಸು, ಮಗುಗೆ ಏನೂ ಆಗೋದಿಲ್ಲ, ನೀವು ಸಾಕ್ತೆ ಅಂತ ಹೇಳ್ತಿದ್ದೀಯಲ್ಲ, ತಣ್ಣೀರು ಕುಡಿಸು ಅಂತೆಲ್ಲ ಹೇಳ್ತೀವಿ. ಎಸ್ ವೀಕ್ಷಕರ, ಈಗ ನೀವೇನು ವಿಟಿ ನೋಡಿದರೆ, ಇದು ಒಂದು ಅವಿವಾಹಿತ ಮಹಿಳೆಯ ಒಂದು ಹೇಳಿಕೆ. ಬಹುಶಃ ಕೇಶವ ಕೋಟೇಶ್ವರ ಎಲ್ಲದಕ್ಕೂ ಕೂಡ ದಾಖಲೆ ಕೇಳ್ತಾ ಇದ್ದಾರೆ. ನಾವು ಮಾತಾಡಬೇಕಾದ್ರೆ, ಹೇಳಬೇಕಾದ್ರೆ ಎಲ್ಲದಕ್ಕೂ ದಾಖಲೆ ಕೇಳ. ಬಹುಶಃ ಇಂಥ ವಿಚಾರಗಳಿಗೆ ನಾವು ದಾಖಲೆ ಎಲ್ಲಿಂದ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾವು ಅದಕ್ಕಾಗಿ ಅವರ ಒಂದು ಹೇಳಿಕೆಗಳನ್ನು ನಾವು ತಗೊಂಡ್ಬಂದಿದ್ದೇವೆ. ಬಹುಶಃ ಅದು ಕೂಡ ಸುಳ್ಳಾದರೆ ಅದು ನಮ್ಮ ತಪ್ಪಲ್ಲ ಅಂತ ನಾವು ತಿಳ್ಕೊಳ್ತೇವೆ. ನಾವು ಒಂದು ಮಾಧ್ಯಮವಾಗಿ, ಒಂದು ಸ್ಪಂದನ ವಾಹಿನಿಯಾಗಿ ನಾವು ಏನು ಯಾರ್ಯಾರ ಹೇಳಿಕೆಗಳನ್ನು ತಗೊಳ್ಳಿಕ್ಕೆ ಸಾಧ್ಯವೋ ಅಷ್ಟನ್ನು ಕೆಲಸಗಳನ್ನು ನಾವು ಮಾಡಿಕೊಂಡು ಈ ಕೆಲಸವನ್ನು ಮಾಡಿದ್ದೇವೆ ಎಂದು ಮತ್ತೊಮ್ಮೆ ಕೇಶವ ಕೋಟೇಶ್ವರವರಿಗೆ ನಾನು ಹೇಳಿಕೆ ಇಷ್ಟಪಡ್ತೇನೆ. ಈ ಬಗ್ಗೆ ತಾವೇನು ಹೇಳ್ತೀರಿ? ಇದು ಕೊಲೆ ಬೆದರಿಕೆ ಹಾಕಿದ್ದಾರೆ. ಮಗುವನ್ನು 8.5 ಲಕ್ಷಕ್ಕೆ ಮಾರ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಹಳ ಯೋಗ್ಯವಾದ ಕೇಸ್ ಇದು. SP ಮೂಲಕ ಎನ್ಕ್ವೈರಿ ಮಾಡಿಸಿ, ದಯಮಾಡಿ ಮಾಡಿಸಿ. ಅದರ ಹಿನ್ನೆಲೆ ಏನು ಎಂತ ಅಂತೇಳಿ ಹೇಳೋದನ್ನ ಮತ್ತೆ ನೋಡೋಣ ನಾವು. ಈಗ ಸಮಾಜದಲ್ಲಿ ಕೊಲೆ ಬೆದರಿಕೆ ಹಾಕಿದರೆ, ಯಾರು ದುಡ್ಡು ಕೊಟ್ಟರೆ ಮಕ್ಕಳನ್ನು ಮಾರಾಟ ಮಾಡಿದರೆ, ಸ್ಪಂದನ TVಯಲ್ಲಿ ಬಂದು ಹೇಳಿದರೆ ನ್ಯಾಯ ಸಿಗುತ್ತಾ ಅವರಿಗೆ? ಅವ್ರು ಎಲ್ಲಿ ಹೋಗಬೇಕು? ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಇಲ್ಲ, ನೀವು ಡೈರೆಕ್ಟ್ ಆಸ್ಪತ್ರೆ. ಒಂದು ನಿಮಿಷ ಕೇಶವ ಕೋಟೇಶ್ವರ, ನೀವು ಒಂದು ಸಲ ಒಂದು ನಿಮ್ಮ ಫ್ಯಾಮಿಲಿ ಡಿಸ್ಪ್ಯೂಟ್ ಮತ್ತು ಸಂಸ್ಥೆಗೆ ಸಂಬಂಧಪಟ್ಟಾಗ ಒಂದು ಕೋಟಾ ಪೊಲೀಸ್ ಠಾಣೆಗೆ ಹೋಗಿದ್ರಿ? ನಾನು ಹೋಗಲಿಲ್ಲ. ನೀವು ಹೋಗಿದ್ರಿ? ಹೋದಾಗ ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪೊಲೀಸ್ ಸ್ಟೇಷನ್, ಕೋಟಾ ಪೊಲೀಸ್ ಸ್ಟೇಷನ್ ನಾನು ಹೋಗ್ಲಿಲ್ಲ. ಹೋಗಿದೆ ಅಂತ ನೀವೆಂತ ಒತ್ತಡ ಮಾಡುದು? ಅಲ್ಲ, ನೀವು ಹೋಗಿದ್ರಿ. ನಾನು ಹೋಗ್ಲಿಲ್ಲ ಅಂತ ಹೇಳ್ತೀನಿ. ಹೋಗಿರೋ ಬಗ್ಗೆ ನಮಗೆ ಮಾಹಿತಿಗಳಿದೆ. ಮಾಹಿತಿ ಅಲ್ಲ, ದಾಖಲೆ ಇದೆ ನಿಮ್ಮ ಹತ್ರ? ಅದೇ ನೋಡಿ, ನೀವು ಪ್ರತಿಯೊಂದಕ್ಕೂ, ಇದು ನ್ಯಾಯಾಲಯ ಅಲ್ಲ ಕೇಶವರ. ನಾನು ಹೋಗ್ಲಿಲ್ಲ. ವಾಸ್ತವ ವಿಚಾರದ ಬಗ್ಗೆ ವೀಕ್ಷಕರಿಗೆ ಏನಿದ್ದಾರೆ? ಇಲ್ಲ, ವೀಕ್ಷಕರಿಗೆ ವಾಸ್ತವ ವಿಚಾರ ಕೊಡಿ. ನನ್ನ ಹೆಂಡತಿಗೆ ಅನ್ಯಾಯ ಆದ್ರೆ, ಈ ಹೆಂಗಸಿಗೆ ಅನ್ಯಾಯ ಆದ್ರೆ, ನಾನು ಮಗುನ ಮಾರಾಟ ಮಾಡ್ಲಿಕ್ಕೆ ಹೋದ್ರೆ, ನಾನು ಇವಳಿಗೆ ಕೊಲೆ ಬೆದರಿಕೆ ಹಾಕಿದ್ರೆ, ಸ್ಪಂದನ TVಯಲ್ಲಿ ಬಂದು ಹೇಳಿಕೆ ಕೊಟ್ಟರೆ ಮುಗಿತದ? ಅಲ್ಲ, ಅವ್ರನ್ನ ಕರ್ಕೊಂಡೋಗಿ, ನೀವೆಲ್ಲ ಸಮಾಜದಲ್ಲಿ ಇಷ್ಟು ತಿಳುವಳಿಕೆ ಇದ್ದವರಲ್ಲ, ಹೋಗಿ ಒಂದು FIR ಫೈಲ್ ಮಾಡಿ ಎನ್ಕ್ವೈರಿ ಆಗಲಿ ಅದರ ಮೇಲೆ ಎಂತ ಅಂತ ಹೇಳಿ ಹೊರಗೆ. ಅಲ್ಲ, ಅದನ್ನು ನಾವು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅದನ್ನ ಮಾಡುವಂತ ಪ್ರಾಮಾಣಿಕ ಪ್ರಯತ್ನಗಳನ್ನು ನಾವು ಖಂಡಿತವಾಗಿ ಮಾಡುತ್ತೇವೆ. ಅದನ್ನು ಬಿಟ್ಟು ನೀವು ತಾವೇಳಿ ಸರ್. ಈಗ ಹೌದು, ಪೊಲೀಸ್ ಸ್ಟೇಷನ್ಗೆ ಏನಂತ ಹೇಳಿದ್ರೆ, ಯಾಕೆಂದ್ರೆ ಪೊಲೀಸ್ ಸ್ಟೇಷನಲ್ಲೂ ಯಾರು ಹೋದ್ರೂ ಪ್ರಯೋಜನ ಆಗಲ್ಲ. ಪೊಲೀಸ್ ಸ್ಟೇಷನಲ್ಲಿ ಇರೋದು ಯಾರು ಸಬ್ ಇನ್ಸ್ಪೆಕ್ಟರ್ ಇರಲಿ, ಯಾರು ಬಂದರೂ ಸಹ ಇವ್ರು ಹೋಗೋದು ಬೇಡ. ಎಲ್ಲ ವ್ಯವಸ್ಥೆಯಲ್ಲಿ ಮಾಡ್ತಾರೆ. ಇದು ಮಾಡ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದ ಈ ಮಟ್ಟಕ್ಕೆ ಬಹುಶಃ ಇವತ್ತು ಇಲಾಖೆ ಎಲ್ಲ ಒಂದು ಆರೋಪ ಇದೆ ಕೇಶವ. ಶ್ರೀನಿವಾಸ ಹಾಸ್ಪಿಟಲ್ ಅಲ್ಲಿ, ಶ್ರೀನಿವಾಸ ಹಾಸ್ಪಿಟಲ್ ಅಲ್ಲಿ ಅಷ್ಟು ಜನರನ್ನ ನೀವು ಅವರ ಒಂದು ಇದಕ್ಕೆ ಬೇಕಾಗಿ ತಾವು ಕರ್ಕೊಂಡು ಹೋಗಿ ಅವರಿಗೆ ಒಂದು ಸರ್ಟಿಫಿಕೇಟ್ಗೆ ಬೇಕಾಗಿ, ಆ ಶ್ರೀನಿವಾಸ ಹಾಸ್ಪಿಟಲ್ ಸರ್ಟಿಫಿಕೇಟ್ ಬೇಕಾಗಿ ತಾವು ಹೋಗಿ ಅಲ್ಲಿ ಆರೋಗ್ಯ ಸರಿ ಇದ್ದವರನ್ನು ಕೂಡ ಅಡ್ಮಿಟ್ ಮಾಡಿದ್ರಿ ಅನ್ನೋ ಒಂದು ಆರೋಪ ಇದೆ. ಒಂದು ಅದಕ್ಕೆ ಹೇಳ್ತೇನೆ ನಾನು, ನಮ್ಮಲ್ಲಿ ರಜಾ ದಿನದಲ್ಲಿ ಒಂದು ಆರೋಗ್ಯ ಶಿಬಿರ ಮಾಡಿದ್ರು ಅವರು, ಎಲ್ಲಿ ಸ್ಫೂರ್ತಿಯಲ್ಲಿ ಎಲ್ಲರನ್ನು ನಾವು ಎಂಥದ್ದು ಅವರೇ, ನಾನೇನು ಅವ್ರನ್ನ ಇದ್ದು ಹೋದ್ರೆ ಡಾಕ್ಟರ್ ಅಣ್ಣಯ್ಯ ಕುಲ್ಲಾರನ್ನು ಬೇಕಾದ್ರೆ ನೀವು ನೆಕ್ಸ್ಟ್ ಇದರಲ್ಲಿ ಕರೆಸಿ. ಡಾಕ್ಟರ್ ಅಣ್ಣಯ್ಯ ಕುಲ್ಲಾರಲ್ಲೇ ಮಾತಾಡಿದ್ದು ನನಗೆ, ಅದರ ಫೋನ್ ಇದ್ರೆ ಅವ್ರ ಹತ್ರ ಫೋನಲ್ಲೂ ಮಾತಾಡಿ. ಈಗ ಅವ್ರನ್ನ ನನ್ನ ಹತ್ರ ಬಂದರೆ ಹೀಗೆ ನಾವು ಎಂಥದ್ದು ಮೆಡಿಕಲ್ ಕ್ಯಾಂಪ್ ಮಾಡುವ ಅಂತ ಎಸ್ ಮಾಡಿ ಅಂತಂದೆ ನಾನು. ಬಂದರೆ ಎಲ್ಲ ಚೆಕ್ ಮಾಡಿದರೆ ತುಂಬ ಜನಕ್ಕೆ ಹುಷಾರಿಲ್ಲ, ಅಂದರೆ ಹುಷಾರಿಲ್ಲ ಅಂದರೆ ಇದಲ್ಲ, ಹಳೆಯವರಿಗೆ ಎಂಥದ ಶುಗರ್ BP ಇಂಥದ್ದೆಲ್ಲ ಇತ್ತಲ್ಲ ಕೇಶವರೇ, ಒಂದು 25-30 ಜನ ನೀವು ಅಡ್ಮಿಟ್ ಮಾಡಬೇಕಾಗುತ್ತೆ. ಅವ್ರು ಮರೆ ಹೆಂಗೆ ಕರ್ಕೊಂಡು ಹೋಗ್ಬೋದು? ನಾವು ಬಸ್ ಕಳಿಸ್ತೇವೆ, ಕರ್ಕೊಂಡು ಹೋಗ್ತೇವೆ. ಹಾಂ, ಅಡ್ಡಿಲ್ಲ. ಅಲ್ಲ, ಉಳಿದ ಎಲ್ಲ ಮಕ್ಕಳು ಬರಲಿಬೇಕಾದ್ರೆ ನಾವು ಇನ್ನೊಂದು ಸರ್ತಿ ಆರೋಗ್ಯ ಎಲ್ಲ ಚೆಕ್ ಮಾಡುವ, ಎಲ್ಲ ಸರಿ ಮಾಡುವ, ಒಂದೆರಡು ದಿವಸ ಅಲ್ಲಿ ಇರಲಿ, ನಾವು ಊಟ ಗೀಟ ಎಲ್ಲ ಫ್ರೀ ಕೊಡ್ತೇವೆ. ಇದು ಎತ್ತರ್ಥ. ಈಗ ನಾನು ಕೇಳ್ತಾ ಇರೋದು ಕೇಶವರೇ, ಒಂದು ನಿಮಿಷ, ಈಗ ನೀವು ಕಾರ್ಯದರ್ಶಿಯಾಗಿ ನೀವು ಅದನ್ನು ಡಿಸಿಷನ್ ಮಾಡಿದ್ರಿ, ಬಟ್ ಆ ಕಮಿಟಿ ಇದೆ, ಆ ಕಮಿಟಿ ಗಮನಕ್ಕೆ ತಂದು ಅವರ ಒಂದು ನಿರ್ಣಯ ಮಾಡಿಕೊಂಡು ನೀವು ನಿಮ್ಮ ಸ್ಫೂರ್ತಿಧಾಮದ ಆಡಳಿತ ಸಮಿತಿ ರುಟೀನ್ ವರ್ಕ್ ಈ ಕಮಿಟಿಯಲ್ಲಿ ಡಿಸಿಷನ್ ತಗೊಳ್ಬೇಕಾಗಿಲ್ಲ ಜಯಶೇಖರ್. ಯಾರು ಹೇಳಿದ್ರು ಜಯಶೇಖರ್? ಅಲ್ಲ, ಇದೊಂದು ವಿಶೇಷ. ಈಗ ನೀವು ಕ್ಯಾಂಪಿಗೆ ಹೋಗಿ ಅಲ್ಲಿ ಮಗು ಮಕ್ಕಳನ್ನ ಅಡ್ಮಿಟ್ ಮಾಡ್ತೀರ, ನಾಳೆ ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇಡೀ ಸಮಿತಿಯ ಮೇಲೆ ಹೊರಗಡೆ ಹೋಗಿದಾಗ ಇವರಿ ಕಮಿಟಿ ಅನುಮತಿ ಬೇಡ. ಯಾವ ಸಂಸ್ಥೆಯಿಂದ ಹೊರಗಡೆ ಮಕ್ಕಳು ಹೋಗುವಾಗ ಯಾರ ಅನುಮತಿ ಬೇಡ? ಈ ಸಂಸ್ಥೆ ಬೇಕಾಗಿರೋದು ಹಾಸ್ಪಿಟಲ್ ಕಳಿಸಿರೋ ವ್ಯವಸ್ಥೆ, ಹಾಸ್ಪಿಟಲ್ ಕಳಿಸಿರೋದು, ಡಾಕ್ಟರ್ ಹತ್ರ ಕಳಿಸಿರೋದು. ಡಾಕ್ಟರ್ ಏನು ಸುಳ್ಳು ಹೇಳಿ ನನ್ನ ಹತ್ರ ಕರ್ಕೊಂಡು ಹೋಗ್ಲಿಲ್ಲ. ನನಗೆ ಆಮೇಲೆ ಗೊತ್ತಾಯ್ತು ಇವ್ರದ್ದು ಎಂತದ್ದು ಎಂತ
ಮೆಡಿಕಲ್ ಇದು ಸಿಗ್ಬೇಕಂತ. ನೀವು ಯಾಕೆ ಅವರ ಮೇಲೆ ಕ್ರಮಕ್ಕೆ ಮುಂದಾಗಲಿಲ್ಲ? ವಾಪಸ್ ಅಲ್ಲ, ನಿಮ್ಮ ನಿಮ್ಮ ಸಂಸ್ಥೆಯನ್ನ ನಿಮ್ಮ ನಿಮ್ಮನ್ನ ಒಂದು ಮಿಸ್ಗೈಡ್ ಮಾಡಿ ಆ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಅಡ್ಮಿಟ್ ಮಾಡಿ ಅಂತಂದಾಗ ಮಕ್ಕಳ ಭವಿಷ್ಯ, ಕೇವಲ ನಿಮ್ಮ ಭವಿಷ್ಯ, ನಿಮ್ಮ ಸಂಸ್ಥೆ ಭವಿಷ್ಯ ಮಾತ್ರ ಅಲ್ಲ, ಅಲ್ಲಿ ಮಕ್ಕಳು ಇದ್ರು, ಕೆಲವರು ಹೆಂಗಸರು, ಸರಿ ಇದ್ದ ಹೆಂಗಸರು ಇದ್ರು, ಹೆಲ್ದಿ ಇರುವಂತ. ಆವಾಗ ನಿಮ್ಗೆ ಅಲ್ಲಿ ಅದು ಅನ್ಯಾಯ ಮಾಡಿದ್ದಾರೆ, ನಮ್ಮ ಮೋಸ ಮಾಡಿದ್ದಾರೆ ಅಂತಂದಾಗ ನೀವ್ ಯಾಕೆ ಪ್ರಕರಣ ದಾಖಲು ಮಾಡಿದ್ದೀರಾ? ಪ್ರಕರಣ ಯಾಕೆ ದಾಖಲು ಮಾಡ್ಬೇಕು? ನಮ್ಗೆ ಮೋಸ ಅನ್ಯಾಯ ಅಂತ ಆಗ್ಲಿಲ್ಲ ಅಲ್ಲಿ. 10 ದಿವಸ 8 ದಿವಸ ಏನೋ ಮಕ್ಕಳು ಇದ್ರಲ್ಲಿ, ಊಟ ತಿಂಡಿ ಎಲ್ಲ ಕೊಟ್ಟಿದ್ರು, ಊಟ ಕೂಡ ಸರಿ ಕೊಡ್ತಾ ಇರಲಿಲ್ಲ. ನಮ್ಮ ವರ್ಕರ್ಸ್ ಇದ್ರಲ್ಲ, ನಮ್ಮ ಸ್ಟಾಫ್ ಅನ್ನು ಬಿಟ್ಟಿದ್ದೇವೆ ನಾವು, ಬರೀ ಮಕ್ಕಳನ್ನು ಕಳಿಸಿ ಸುಮ್ಮನೆ ಇರಲಿಲ್ಲ ನಾವು. ನಾನು ಪದೇ ಪದೇ ಹೋಗಿ. ಕೇಶವ್, ಈಗ ಇನ್ನೊಂದು ಪ್ರಶ್ನೆ, ಏನು ಆರೋಪಗಳು ಇರೋದು ಅಂತ ಹೇಳಿದ್ರೆ, ಅಲ್ಲಿ ಮಕ್ಕಳಿಗೆ ಹಲ್ಲೆ ಮಾಡ್ತಾರೆ, ಮಕ್ಕಳಿಗೆ ಅವರು ಪ್ರಕಾಶ್ ಕುಂದರ್ ಕೂಡ ಹೇಳಿದರು. ಸೊ ಮಕ್ಕಳಿಗೆ ಸಿಕ್ಕಾಪಟ್ಟೆ ಹೊಡಿತಾರೆ, ಅವರಿಗೆ ಬೇಕಾದಾಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಏನು ಹೇಳಲ್ಲ, ಇಲ್ಲಾಂದ್ರೆ ಅವರಿಗೆ ಇದು ಬೆಲ್ಟ್ನಲ್ಲಿ ಹಿಗಮುಗ ಹೊಡಿತಾರೆ, ಈ ಥರದ ಕೆಲವು ಆರೋಪಗಳಿದೆ, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಆ ಬೆಲ್ಟಲ್ಲಿ ಹೊಡಿತಾರೆ ಅಥವಾ ಮತ್ತೊಂದು ಹೊಡಿತಾರೆ, ಮಗದೊಂದು ಹೊಡಿತಾರೆ ಅಂತ ಹೇಳುವ ಆರೋಪಗಳನ್ನೆಲ್ಲ ನಾನು ಒಪ್ಪುದಿಲ್ಲ. ಓಕೆ, ಒಂದು ನಿಮಿಷ ಪ್ಲೀಸ್, ಅಲ್ಲೊಂದು ವಿ ಟಿ ಇದೆ, ಆ ಮಕ್ಕಳು ಮಾತು ಒಬ್ಬ ಹುಡುಗ ಮಾತಾಡ್ತಿರೋದು, ಅದನ್ನು ದಯವಿಟ್ಟು ಪ್ಲೇ ಮಾಡಿ. ಇನ್ನೊಂದು ಪ್ಲೀಸ್. ಸರ್ ಸುನಿಲ್, ನಾನು 9ನೇ ಕ್ಲಾಸ್ ಕಲಿಯೋತ್ತಿಗೆ ನನಗೆ ಒಂದು ಕೈ ಎತ್ತರು, ಆಮೇಲೆ ಸ್ಫೂರ್ತಿಧಾಮದಲ್ಲಿ ಇತ್ತಲ್ಲ, ನನಗೆ ಕೇಬಲ್ ಪೈಪಿಂದ ಹೊಳೆ ಸ್ಟಾರ್ಟ್ ಮಾಡಿ ರೂಮಲ್ಲೆಲ್ಲ ಕೂಡ ಹಾಕರು, ಆ ರೂಮಲ್ಲಿ ಕೂಡ ಹತ್ತು ಕೂಡಲೇ ನನಗೆ ಕೇಬಲ್ ವೈರಿಂದ ಎಲ್ಲ ಸುಮಾರು ರಕ್ತ ತೆಗೆದು ಹೊಡೆದು, ಮುಂದೆ ಹೇಳಿದ್ರು ನೀ ಹಾಸ್ಟ್ಲಿಗೆ ಬೇಡ ಅಂತ ಕಳ್ಸಿಕೊಡ್ತಿ ಅಂತ ಹೇಳಿದ್ರು. ಲಾಸ್ಟಿಗೆ ಪ್ರಮೀಳಾ ಮೇಡಮ್ ಅವರು ಬಂದು ನನಗೆ ಆಯ್ತು ನೀವು ಹೋಗು ಅಂತ ಹೇಳಿ ಒಳ್ಳೆ ರೀತಿಯಿಂದ ಕಳಿಸ್ಕೊಟ್ರು ಅವ್ರು ನನಗೆ. ಇವರು ಹೆಣ್ಮಕ್ಕಳಿಂತರ ಅಂಗಡಿಗೆ ಹೋದರೆ ಎಂತ ಮಾಡೋದಿಲ್ಲ, ಗಂಡು ಮಕ್ಕಳಿಂತರ ಅಂಗಡಿಗೆ ಹೋದರೆ ಹಿಡ್ಕೊತಾರೆ ಪಟ್ಟ, ಮತ್ತು ಹಿಡ್ಕೊಂಡು ಸಮ ಹೊಡಿತಾರೆ, ಹಿಡ್ಕೊಂಡು ಯಾರು ಹೊಡಿದ್ಯಾರು? ಕೇಶವ ಕೋಟೇಶ್ವರ ಯಾ ಅಜ್ಜಿ ಮಾತು ಕೇಳ್ಕೊಂಡು ಹೊಡೆಯೋದು ಸಮ. ಲಾಸ್ಟಿಗೆ ಇತ್ತಲ್ಲ ಯಾರ್ದ ಮಗು ಅಂತ ಹೇಳಿ ಇವನೇ ಈ ತಗೋ ಹೋಗಿದೆ ಅಂತಂದರೆ, ಮಮತೆ ತೊಟ್ಟಿಲ್ ಮಮತೆ ತೊಟ್ಟಿಲ್ ಅಂತ ಕಟ್ತೀವಿ, ಯಾ ಕತ್ರಿ ಮತ್ತು ಮಿಷಿನ್ ತಗೋ ಹೋದ ಅದೇ ದಿವಸ. ಮಗು ಯಾರ್ದಂತ ಗೊತ್ತಾಯಿಲ್ಲ ನನಗೆ ಕರೆಕ್ಟಾಗಿ. ಆ ಮಗುನ ತಂದು ರಾತ್ರಿ ಕರ್ಕೊಬಂದು ಮಧ್ಯರಾತ್ರಿ ಅವನೇ ಎತ್ಕೊಬಂದು ಮತ್ತು ರೂಮಿಗೆ ಕರ್ಕೋಗ ಮೇಲೆ, ಮತ್ತು ಮಕ್ಕಳಿಗೆಲ್ಲ ಹೊಡೆದ ರಾಜಾಂಬವನಿಗೆ ಇದು ಕಳ್ಸ ಮಟ್ಟಕ್ಕೆ ಏನೋ ಕಳ್ಸದ, ಆಮೇಲೆ ನಂಗೆ ಸಮ ಹೊಡೆದ ಅದ್ಕೊಳ್ಳೆ ಸಲೀಮ ಮತ್ತು ರಾಜೇಶ್ ಅವ್ರಿಗೆ ಸಮ ಹೊಡೆದಿದ್ದ. ಅದಾದಮೇಲೆ ಮಕ್ಕಳಿಗೆಲ್ಲ ಇದ್ರೆ ಚಡ್ಡಿ ಬಿಚ್ಚಿಯೆಲ್ಲ ಹೊಡೆದು ಚಡ್ಡಿ ಬಿಚ್ಚಿಯೆಲ್ಲ ಹೊಡೆದ ಸಮ ಹೊಡೆದ ಅದ್ಕೊಳ್ಳೆ ಮಾರನೇದಾಗ ನಮಗೆಲ್ಲ ಹೆದರ್ಸಿ ಮಲಸಿದ. ಅಂಬಳಿಗೆ ಅಂತ ಕೇಂಡ್ರೆ ನಾವು ಹೋತು ಅಂತ ಕೇಂಡ್ರೆ ಬಿಡುವುದಿಲ್ಲ, ಶಾಲೆಗೆಲ್ಲ ಹೋಗಿ ಬಿಡುವುದಿಲ್ಲ, ಶಾಲೆಗೆ ಬಿಡುವುದಿಲ್ಲ. ಶಾಲೆಗೆ ಹೋಗ್ತಿರ್ಲಿಲ್ಲ, ಶಾಲೆಗೆ ಹೋಗ್ತಿದ್ವಿ. ಇದು ಎಂತರ ನಾವು ಎಂತರ ಒಂದು ಚಿಕ್ಕದ ಎಂತರ ತಿಂಡಿ ತಿಂದರೆ ಆ ಥರ ಎಲ್ಲ ಮಾಡಿದ್ರೆ ಶಾಲೆಗೆ ಕಳಿಸೋದಿಲ್ಲ, ಬ್ಲಾಕ್ ಎಲ್ಲ ಹೆರ್ಸೋದು ಸಮ, ಬ್ಲಾಕ್ ಎಲ್ಲ ಹೆರ್ಸಿ ಕೆಲಸ ಮಾಡಿಸೋದು ಸಮ, ಕೇಬಲ್ ಹಂಗೆ ರಕ್ತ ತೆಗ್ದು ಹೊಡೆದಂಗೆ ಮತ್ತು ರೂಮಿಗೆಲ್ಲ ಕೂಡಾಕ್ದ. ಅದು ಸಹ ನಂಗೆ ಶಾಲೆಗೆ ಬಿಡಲ. ಆಮೇಲೆ ಲಾಸ್ಟಿಗೆ ಇತ್ತಲ್ಲ ಕೊರ್ಕೋಗಿ ಸಾರಿ ಕೇಳಕ್ಕೆ ಹೇಳ್ದೆ, ಅಲ್ಲ ಇದು ಡಜ್ಮನ್ ಅಂಕಲ್ ಕಲಿ ಈಗ ಸಾರಿ ಕೆಂಪು ಕೇಳ್ದೆ. ನಾನು ಕೆಂಪಿಗೆ ಇಷ್ಟ ಇರಲಿಲ್ಲ, ಕಾಲಿಗೆ ಎಂಥರ ಬಿಳಿಲಿದ್ರೆ ಅದೇ ಸೈಡ್ ಇಟ್ಕೊಂಡು ಹೊಡಿತಾರೆ. ಎಸ್ ಕೇಶವರ, ಇದಕ್ಕೆ ತಾವೇ ನೀವು ಒಪ್ಪುದಿಲ್ಲ ಅಂತ ಹೇಳಿದ್ರೆ, ಈ ಬಾಲಕ ಹೇಳ್ತಾ ಇದ್ದಾನೆ ನಮಗೆ ಹೊಡಿತಾರೆ ಕೇಬಲ್ ಪೈಪ್ ಇದ್ರಲ್ಲಿ ವೈರ್ನಲ್ಲಿ ಹೊಡಿತಾರೆ ಅಂತ. ಸೊ ಎಲ್ಲರೂ ಕೂಡ ನಮಗೆ ವ್ಯತಿರಿಕ್ತವಾದಂತಹ ಒಂದು ಹೇಳಿಕೆಗಳನ್ನ ಬೆಸ್ಟ್ ಈ ಹುಡುಗನ್ನು ನೀವು ಕರ್ಕೊಂಡು ಹೋಗಿ ದಯವಿಟ್ಟು ಪೊಲೀಸ್ ಕೇಸ್ ದಾಖಲು ಮಾಡಿ. ಇದ್ರ ಹಿನ್ನೆಲೆ ಎಂತ ಮಾತಾಡ್ತಾ ಹೇಳಿದ ನಿಮ್ಮತ್ರ ಒಂದು ಹೇಳ್ತೆ, ಎಲ್ಲಾ ಇಲಾಖೆ ಇವರಿದ್ರೆ ಸಲೆಂಡರ್, ಇವತ್ತಿನ ವ್ಯವಸ್ಥೆಯಲ್ಲಿ ಇವರ ಸಲೆಂಡರ್ ಮೂರು ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಲಿ ನೋಡಿದ್ದಾರೆ ಇವರು, ನಮ್ಮ ನೋಡಿದ್ದಾರೆ, ಬೇರೆ ನೋಡಿದ್ದಾರೆ ಇಟ್ಟುಕೊಂಡು ಇವ್ರ ಮೇಲೆ ಯಾರು ಧ್ವನಿ ಎತ್ತರ ಅಂತ ಹೇಳಿದ್ರೆ ನೋಡಿ ನಿಮ್ ಮೇಲೆ ಅಟ್ರಾಸಿಟಿ ಫಿಕ್ಸ್ ನೋಡಿ. ಹೊರಗ ಶ್ರೇಯೋಭಿವೃದ್ಧಿ ಸಂಸ್ಥೆ ಅಂತ ಹುಟ್ಟಾಕಿ ಅಂದ್ರೆ ಆ ಮಕ್ಕಳು ಏನ್ ಗೊತ್ತಾ, ಇವರಿಗೆ ಅವು ನಿರಪರಾಧಿ ಮಕ್ಕಳು, ಅವ್ರು ಏನು ಎಜುಕೇಶನ್ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ, ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಇವರಿಗೆ ಹಣ ಬರಲಿಕ್ಕೆ ಮೂಲ ಕಾರಣವೇ ಕೊರಗ ಸಮುದಾಯದ ಬಂಡವಾಳವೇ ಕೊರಗ ಸಮುದಾಯ, ಇವರಿಗೆ ಕರೆಕ್ಟ್ ಹಣ ಬರ್ಲಿಕ್ಕೆ ತಕ್ಷಣ ಸಂಸ್ಥೆ ಒಂದ್ ಮಟ್ಟಕ್ಕೆ ಬರುವ ಹಂತದವರೆಗೆ ಗಣೇಶರು ಇದ್ರು ಆ ಸಂಸ್ಥೆಯಲ್ಲಿ. ಆ ನಂತರದಲ್ಲಿ ಗಣೇಶ್ರೀ ತಾವೀಗ ಪ್ರಕರಣವನ್ನ ಹೈಕೋರ್ಟ್ ನಲ್ಲಿ ದಾಖಲು ಮಾಡಿದ್ರಿ, ಯಾವ ವಿಚಾರಗಳನ್ನ? ಅದು ಈ ಸಬ್ಜೆಕ್ಟ್ ನಾವು ಇಲ್ಲಿ ಮಾತಾಡಿದ್ರು, ಕೋರ್ಟ್ ಪ್ರೊಸೆಸ್ ಉತ್ತರ ಇದ್ದೇವೆ, ಎಲ್ಲಾ ದಾಖಲೆಗಳು ನಮ್ಮ ಹತ್ರ ಇದೆ, ಅದು ಅದ್ರ ಹಾಗೆ ನಡೀತಾ ಇದೆ. ಹೈಕೋರ್ಟ್ ಅಲ್ಲಿ ಯಾವ ಕೇಸ್ ಇದೆ ರೀ? ಇವತ್ತು ನೀವು ಹೈಕೋರ್ಟ್ ಅಲ್ಲಿ ಒಂದು ಕೇಸ್ ತೆಗೆದು ತೋರಿಸಿ ಇವರು ಇವ್ರು ಹಾಕಿದ್ದನ್ನ, ತಕ್ಕ ನಾಳೆ ಬಿಟ್ಟು ಹೊರಗಡೆ ಮತ್ತೆ ಸ್ಫೂರ್ತಿ ಎಲ್ಲ ವಿಚಾರಕ್ಕೂ ತಕ್ಕ ಹೈಕೋರ್ಟ್ ಇಂದ ಆರ್ಡರ್ ಆಯ್ತು,
ಎಂತ ಆರ್ಡರ್ ಆಯ್ತು? ನಾನು ಇವ್ರದ್ದು ಪೇಪರ್ ಬಂದವಲ್ಲ ಹೇಳಿದ್ ಇದು ಅಡ್ಮಿಟ್ ಆಗುದಿಲ್ಲ ಅಂತ ಹೇಳಿ ಇಲ್ಲಿ ಕೂತ್ಕೊಂಡು ಹೇಳಿದ್ದು ಹೋಗಿ ಹೋಗಿ ಅದು ಯಾರು ಪೊನ್ನುರಾಜ್ ಅಂತ ಅವ್ರ ಮೇಲೆ ಅಂತ ಆಫೀಸರ್ಗಳ ಮೇಲೆ ಎಲ್ಲ ನನ್ನನ್ನು ಸೇರಿಸಿ ನೀವು ಹೈಕೋರ್ಟ್ ರಿಟ್ ಹಾಕಿದ್ರೆ ರಿಟ್ ತಗೊಳ್ತಾರ ಅವ್ರ ನೋಡಿ. ಪೊನ್ನುರಾಜ್ರು ಒಬ್ಬ ಒಳ್ಳೆ ಆಫೀಸರ್ ನಮ್ಗೆ ಗೊತ್ತುಂಟು, ಉಡುಪಿ ಬಂದು ಈಗ ಅಲ್ಲೂ ಹೆಸರು ಮಾಡಿದ್ದಾರೆ ಇಲ್ಲಿ ಹೆಸರು ಮಾಡಿದ್ದಾರೆ. ಅಂತ ಒಬ್ಬ ಆಫೀಸರ್ ತಲೆಯು ಹಾಳು ಮಾಡಿದ್ದಾರೆ ಇವರು. ಚುನಾವಣಾ ನೀತಿ ಸಂಹಿತೆಯಲ್ಲಿ ಒಂದು ಇವರ ಸಂಸ್ಥೆಗೆ ಒಬ್ಬ ಜಿಲ್ಲಾ ವರಿಷ್ಠ ಪೊಲೀಸ್ ವರಿಷ್ಠಾಧಿಕಾರಿ ಇವರ ಅಣ್ಣಮಲೆಯವರು ಬಂದು ಇವರು ಏನ್ ಮಾಡಿದ್ದಾರೆ, ಇವರ ಸಂಸ್ಥೆಯಲ್ಲಿ ಬಂದು ಪ್ರಶಸ್ತಿ ಪ್ರದಾನ ಮಾಡಿ ಹೋಗಿದ್ದಾರೆ. ಇದು ಚುನಾವಣಾ ನೀತಿ ಸಂಹಿತೆ. ಈ ದೇಶದಲ್ಲಿ ಬಹುಶಃ ಇವರಿಗೆ ಕಾನೂನಿಲ್ಲ, ಅಧಿಕಾರಿಗಳಿಗೆ ಬಹುಶಃ ಅವರು ಸಹ ಬಂದ್ ಮಾಡಿದ್ದಾರೆ. ಈ ವ್ಯವಸ್ಥೆ ನೋಡಿ, ಇದು ಇದು ಹೀಗಾಗ್ತಾ ಇದೆ. ಈ ಸಂಸ್ಥೆ ಇದು ಈ ಸಂಸ್ಥೆ ಬಹುಶಃ ಎಲ್ಲ ಅಧಿಕಾರಿಗಳು ಕರೆಕ್ಟ್ ಇದ್ರೆ ಬಹುಶಃ ಇವತ್ತು ಇದಾಗ್ಲಿಕ್ಕಿಲ್ಲ. ತಾಲೂಕು ಆಫೀಸಲ್ಲಿ ಹೋದ್ರೆ ಇವರ ಮಾಹಿತಿ ಸಿಗ್ತಾ ಇಲ್ಲ. ಇವರು ಜಾಡಮಾಲೆ ಮಕ್ಕಳನ್ನು ಸಾಗರದಿಂದ ತಗೊಂಡ್ ಬಂದ್ರು ಅನುದಾನಕ್ಕೋಸ್ಕರ ಮಕ್ಕಳನ್ನ ಉಳ್ತೂರಿನ ವಿಳಾಸವನ್ನು. ಇವ್ರು ಹೇಳ್ತಾ ಇರೋ ಪ್ರಕರಣಗಳ ಮೇಲೆ ಇವ್ರು ಮೂರು ಕಡೆ ಒಂದ್ಸಲ ಇದಕ್ಕೆ ನಿಮ್ಮ ಹೈಕೋರ್ಟಿಗೆ ಬರ್ಕೊಂಡ್ರು, ಇನ್ನೊಂದ್ಸಲ ಬೇರೆ ಯಾವುದೋ ಡಿಪಾರ್ಟ್ಮೆಂಟಿಗೆ ಬರೆದ್ರು, ಇನ್ನೊಂದ್ಸಲ ಮತ್ತೆ ಡಿಪಾರ್ಟ್ಮೆಂಟಿಗೆ ಬರೆದ್ರು. ಎಲ್ಲಾ ಡಿಪಾರ್ಟ್ಮೆಂಟ್ನವರು ಅಲ್ಲಿ ಇಲ್ಲ ಸರಿ ಇದೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದೆ. ನಾವು ಮಾಹಿತಿ ಕೇಳಿದಾಗ ದಯವಿಟ್ಟು ಇದು ಬಿಟ್ಬಿಡಿ, ನಮ್ಮ ಹತ್ರ ಇಲ್ಲ ಅದು, ಏನಾಗಿದೆ ನಾ ಫೈಲ್ ಏನಾಗಿದೆ ನಿಮ್ಮ ಹತ್ರ ಕೇಳಿದೆ. ಅವರು ಎಸ್ ಟಿ ಸರ್ಟಿಫಿಕೇಟ್ ಅನ್ನ ಇದೇ ಸುಬ್ಬಣ್ಣ ತಹಶೀಲ್ದಾರ್ ಇರುವಾಗ ಎಸ್ ಟಿ ಸರ್ಟಿಫಿಕೇಟ್ ಇಶ್ಯೂ ಆಗಿದೆ ಇವ್ರ ಹತ್ರ ತಾಲೂಕು ಆಫೀಸಲ್ಲಿ. ವಿಳಾಸ ಕೇಳಿದ್ರೆ ಆಗ ನಾನೇ ಗ್ರಾಮ ಪಂಚಾಯತಲ್ಲಿ ಅಧ್ಯಕ್ಷರು ಆ ಸಂದರ್ಭ. ಯಾರಿಗೂ ಗೊತ್ತಿಲ್ಲ ಇವ್ರು ಮಾಡಿದ್ದಾರೆ. ಇವರು ಅಲ್ಲಿ ಬಹುಶಃ ಒಳತೂರು ಗ್ರಾಮದಲ್ಲಿ, ಕೆದೂರು ಗ್ರಾಮ ಪಂಚಾಯತ್ನ ಒಳತೂರು ಗ್ರಾಮದಲ್ಲಿ ಇರುವಂತದ್ದು ಒಂದು ಕೊರಗ ಕುಟುಂಬ ಬಚ್ಚಿ, ಅಲ್ಲಿ ಹಲ್ತೂರಿನಲ್ಲಿ ಬಚ್ಚಿ ಒಂದೇ ಇರೋದು, ಬಚ್ಚಿ ಮಾತ್ರ ಇರೋದು ಅಲ್ಲಿ ಹಲ್ತೂರಲ್ಲಿ ಬಚ್ಚಿ ಮಾತ್ರ ಇರೋದು. ಅವರು ನಮ್ಮ ಪಂಚಾಯತ್ನ ಮೆಂಬರ್ ಸಹ ಹೌದು. ಅಲ್ಲಿನ ವಿಳಾಸದಲ್ಲಿ ಹತ್ತು ಹಲವಾರು ಎಸ್ ಟಿ ಸರ್ಟಿಫಿಕೇಟ್ಗಳು ಇಶ್ಯೂ ಆಗಿದೆ. ಕೇಳಿದಾಗ ಇವರು ಮಾಹಿತಿಯನ್ನು ನಾವು ಕೇಳಿದಾಗ ಈ ಸರ್ಟಿಫಿಕೇಟ್ ಇದೆ, ಶಾಲಾ ಪ್ರವೇಶ ಪತ್ರ ಇದೆ, ಬೇಕಾದ ಎಲ್ಲ ಮಾಹಿತಿಗಳಿದೆ. ಆದರೆ ಅಲ್ಲಿ ತಾಲೂಕು ಆಫೀಸಲ್ಲಿ ಹೇಳ್ತಾರೆ ಇದು ಡಿಸ್ಪೋಸಿಬಲ್ ಅಂತ ಹೇಳ್ತಾರೆ, ಸಿಗ್ತಾ ಇಲ್ಲ. ಈ ವ್ಯವಸ್ಥೆ ಏನು ಗೊತ್ತೆ, ಎಲ್ಲ ಇಲಾಖೆಯಲ್ಲೂ ಬಹುಶಃ ಇದೇ ಆಗ್ತಾ ಬಂದಿದೆ ಈ ಸಂಸ್ಥೆ ಬಗ್ಗೆ ಇದೇ. ಇದರಿಂದ ಬಹುಶಃ ಇದು ಈ ಗೊಂದಲಗಳು ಇದು ಜಾಸ್ತಿ ಆಗಲಿಕ್ಕೆ ಕಾರಣ ನಮ್ಮ ಎಲ್ಲ ಅಧಿಕಾರಿಗಳು ಎಲ್ಲ ಇಲಾಖೆಗಳು. ನಾವು ಸ್ಪಷ್ಟವಾಗಿ ಎಲ್ಲ ಇಲಾಖೆ ಹತ್ರ ನಾವು ಮಾತಾಡಿದ್ದೇವೆ. ಒಂದು ಹಂತದಲ್ಲಿ ಬಹುಶಃ ನಾವು ಮಾಡ್ತಾ ಇದ್ದೇವೆ, ಆಗ್ತದೆ ನಮ್ಮ ಒಂದು ಏನು ನಂಗೆ ಇನ್ನೊಂದು ಪ್ರಶ್ನೆ ಇದೆ, ಒಂದು ಆರೋಪ ಇದೆ ತಮ್ಮ ಮೇಲೆ ಬಹಳ, ಅದು ಬಹಳ ಸಂಸ್ಥೆಯ ಹಿತದೃಷ್ಟಿಯಲ್ಲಿ ಬಹಳ ಗಂಭೀರವಾದ ಆರೋಪ ಅಂತ ನಾನು ಗಮನಿಸ್ತೇನೆ. ಸಾಕಷ್ಟು ನಾವು ಈ ನಮ್ಮ ಎರಡು ಪ್ಯಾಕೇಜ್ಗಳಲ್ಲಿ ಯಾವ ವಿಚಾರಗಳನ್ನು ಕೂಡ ತಗೊಂಡಿಲ್ಲ ಕೇಶವ್ರೆ. ಏನು ಅಂತ ಕೇಳಿದರೆ, ನಿಮಗೆ ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿ ನಿಮಗೆ ಒಂದು ಡೊನೇಷನ್ ಕೊಡ್ತದೆ ಒಂದು ವಾರ್ಷಿಕ, ಇದಕ್ಕೆ ಅಂತ ಯಾರು ಒಬ್ಬರು ಆರ್ ಎಸ್ ಎಸ್ ಮುಖಂಡರು ನಿಮ್ಮ ಸಂಸ್ಥೆಗೆ ಬರ್ತಾರೆ ಅಂತ ಹೇಳಿದಾಗ, ನೀವು ಆ ಡೊನೇಷನ್ ಏನು ಕೊಟ್ಟು ಡೋನರ್ಸಲ್ಲಿ ಏನು ಪ್ರೇಮನ್ನೇ ಕಿತ್ತು ತೆಗೆದು ಮಗಚಿ ಹಾಕಿ ಅವರು ಬಂದು ಹೋದ ಮೇಲೆ ರೀಫಿಟ್ ಮಾಡಿದಿರಿ ಅಂತ. ಬಹುಶಃ ಎಲ್ಲೋ ಒಂದು ಕಡೆ ನೀವು ಯಾವುದೋ ಒಂದು ನಿಮ್ಮ ವೈಯಕ್ತಿಕ ಲಾಭಕ್ಕಾಗಿ ಇದನ್ನ ಬಹುಶಃ ಅಂತ ಹೇಳಿದ್ರೆ ಅತ್ತ ಜಯಶೇಖರ್ ಅದಲ್ಲ ಅಂತ ಬಂದು ತೋರಿಸಿ ನನಗೆ ರೆಕಾರ್ಡ್ ಬೇಡ ಹಚ್ಚಿದ್ದು. ನೀವು ಈಗ ಬೋರ್ಡ್ ಹಾಕುದಂತ ಹೇಳುದಾ, ಕಲ್ಲು ಫಿಕ್ಸ್ ಮಾಡದಂತ ಹೇಳುದಾ, ಗ್ರಾನೈಟ್ ಫಿಕ್ಸ್ ಮಾಡದನ್ನ ತೆಗೆದ ನಿಮ್ಗೆ ಹೇಳಿದ್ರೆ ಬಂದು ತೋರಿಸಿ. ಇದ್ರ ಬಗ್ಗೆ ನೆಕ್ಸ್ಟ್ ಈ ಬ್ರೇಕಿನ ನಂತರ ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ. ತಾವು ಇಷ್ಟೊತ್ತು ನಮ್ಮ ಜೊತೆಗೆ ಬಂದು ಹೇಳಿ ಸರ್. ನೋಡಿ, ಮಕ್ಕಳನ್ನ ಈ ಸಂಸ್ಥೆಗೆ ಯಾವ ವಿದ್ಯಾರ್ಥಿಗಳು ಬರ್ತಾರೆ? ಕೆದೂರಿನಲ್ಲಿ ಬಹುಶಃ ಪ್ರೌಢಶಾಲೆ ಇದೆ, ಪ್ರಾಥಮಿಕ ಶಾಲೆ ಇದೆ, ಎರಡು ಸಂಸ್ಥೆಗಳಿದೆ. ಬಹುಶಃ ಈ ಏನು ಸ್ಫೂರ್ತಿ ಸಂಸ್ಥೆ ವಿದ್ಯಾರ್ಥಿಗಳು ಈ ಎರಡು ಸಂಸ್ಥೆಯಲ್ಲಿ ಬಹಳ ವರ್ಷದಿಂದ ವಿದ್ಯಾಭ್ಯಾಸನ ಮಾಡ್ತಾ ಇದ್ದೇವೆ. ಇಲ್ಲಿ ವ್ಯಾಪಾರ ನಡೀತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದರೆ, ಇಲ್ಲಿನ ಮಕ್ಕಳು SMS ಕಾಲೇಜಿಗೆ ಹೋದರು, SMS ಪ್ರೌಢಶಾಲೆಗೆ ಸ್ಫೂರ್ತಿ ಸಂಸ್ಥೆಯ ಮಕ್ಕಳು ಹೋದರು. ಉದ್ದೇಶ ಏನು ಹೇಳಿ, ಉದ್ದೇಶ ಏನು, ಉದ್ದೇಶ ಯಾಕೆ ಹೋಗಿದ್ರು, ಅಲ್ಲಿ ಹೋಗುವ ಉದ್ದೇಶ ಏನಿತ್ತು, ಅದು ಆ ಮಕ್ಕಳನ್ನು ಕೊಂಡೋದ ಕ್ರಮ ಹೇಗೆ, ಯಾಕೆ ಹೋದರು? ಆ ನಂತರ ಎರಡನೇದಾಗಿ ಈಗ ಒಳತೂರು ಒಂದು ಅನುದಾನಿತ ಶಾಲೆಗೆ ಅಲ್ಲಿಗೆ ಈ ಮಕ್ಕಳು ಹೋಗ್ತಾ ಇದ್ರು. ಮೊದಲು ಈ ಎರಡು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತ ಮಕ್ಕಳು ಈ ಶಾಲೆಯಿಂದ ಸಾಧಾರಣ 100 ಮಕ್ಕಳು ಬಹುಶಃ ಇವತ್ತು ಅಡ್ಮಿಷನ್ ಆಗೋದು, ನಾಳೆ ಹೋಗ್ತಾ ಇರೋದು. 14 ವರ್ಷದಿಂದ ಒಳಪಟ್ಟ ಮಕ್ಕಳು ಏನಿದ್ದರೆ ಶಾಲೆ ಬಿಡಬಾರ್ದು. ಎಲ್ಲಿದೆ ಅವು ವಿಳಾಸ, ಎಲ್ಲಿಂದ ಬರ್ತಾರೆ ಮಕ್ಕಳು? ಶಾಲೆ ಅಡ್ಮಿಟ್ ಆಗ್ತದೆ, ಅದು ಮಾಡಿದೇನೆ ಹೋಗ್ತದೆ. ಇದು ಕೇಳಿದರೆ ಉತ್ತರ ಇಲ್ಲ, ಉತ್ತರ ಕೊಡಬೇಕು ನನಗೆ. ಎಲ್ಲಿ ಹೋಗ್ತಾರೆ ಏಕರೆ? ಅಲ್ಲ, ಇಷ್ಟೊಂದು ಶಾಲೆ ಹತ್ತಿರ ಇರುವಾಗ ಬ್ರಹ್ಮಾವರ ಶಾಲೆಗೆ ಯಾಕೆ ಹೋಗ್ತಾರೆ?
ಹೇಳಿದ್ರು 10 ಗಂಟೆ ರಾತ್ರಿಗೆ ಒಂದು ಹುಡುಗಿ ಹೆರಗ್ ಹೋಗ್ತಾಳೆ ಅಂತ. ಎಲ್ಲಿಗೆ ಹೋಗ್ತಾರೆ ಅವರು? ವಾಪಸ್ ಇವರೇ ತಂದು ಬಿಡ್ತಾರೆ ಅಂತ. ಹಾಗಾದ್ರೆ ಈತನ ಮಧ್ಯೆ ಎಲ್ಲಿ ಹೋಗ್ತಾರೆ ಅವರು? ಅವರೇ ಹೇಳಿದ್ರು 10 ತಿಂಗಳಲ್ಲಿ 7 ಜನ ಸತ್ತಿದ್ರು. ಅವ್ರ ಭಾಷೆ ನಮ್ಮ ಭಯ ಅಲ್ಲ. ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರು ಅವ್ರು ಹೇಳಿದ್ರು. ನಾವೇನ್ ಹೇಳಿದ್ರು? ಈಗ ಇವ್ರು ಹೇಳಿದ್ರು ಕರ್ಕೊಂಡು ಹೋದ್ರು. ಆದ್ರೆ ಹುಡುಗಿ ಎಲ್ಲಿ ಹೋಗ್ತಾ ಇದ್ದಾರೆ? ಏನು ಯಾಕೆ 10:30 ಸಮಯದಲ್ಲೇ ಯಾಕೆ ಸಂಸ್ಥೆಯಿಂದ ಹೊರಗೆ ಹೋಗ್ಬೇಕು? ಅಲ್ಲ, ಇಂಥ ಒಂದು ಸಂಸ್ಥೆಯನ್ನ ನಡೆಸುವಂತವರು ಒಬ್ಬ ಅತಿ ಉನ್ನತ ಒಬ್ಬ ಕಾರ್ಯದರ್ಶಿ. ಮತ್ತೆ ಇಲ್ಲಿ ಎಲ್ಲ ಬದಲಾಗ್ತದೆ. ಈ ಸೂರ್ಯ ಸಂಸ್ಥೆಯಲ್ಲಿ ಕಾರ್ಯದರ್ಶಿ ಸ್ಥಾನ ಮಾತ್ರ ಬದಲಾಗಲ್ಲ. ಎಸ್, ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮುಂದುವರಿಸ್ತೇವೆ. ಆನಂತರದಲ್ಲಿ ಮತ್ತೆ ಈ ವೈಯಕ್ತಿಕ ದ್ವೇಷಗಳಂತೆ, ನಾವು ಈ ಸಂಸ್ಥೆ ವಿರುದ್ಧ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ಬಹುಶಃ ನಮ್ಮೆಲ್ಲ ಅಟ್ರೋಸಿಟಿ ಪ್ರಯತ್ನ ಮಾಡಿದ್ರು, ಹಾಕ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಬಹುಶಃ ಆ ಮಕ್ಕಳು ಯಾರು ಇವರು ನಮಗೆ ಅಟ್ರೋಸಿ ಹಾಕ್ಲಿಕ್ಕೆ ಯಾರನ್ನ ಇವರು ಪ್ರೇರಣೆ ಮಾಡ್ರು? ನಾವೇನು ಆ ಮಕ್ಕಳ ಮೇಲೇನು ಯಾವುದೇ ದುರುದ್ವೇಷ ಇಲ್ಲ. ಆ ಮಕ್ಕಳು ನಂತರದಲ್ಲಿ ನಮ್ಗೆ ಗೊತ್ತಾಯ್ತು, ಇಲ್ಲ ನಮ್ಗೆ ಇವರು ಪ್ರೇರಣೆ, ಇವ್ರು ಹೇಳಿದ್ರಿಂದ ನಮಗೆ ನಿಮ್ಮ ಮೇಲೆ ಹಾಕಿದ್ದು ಅನ್ನೋದು ನಮ್ಗೆ ವಿಷಯ ಗೊತ್ತಾಯ್ತು. ನಾವು ಅದಕ್ಕೇನು ತಲೆ ಕೆಡ್ಸ್ಕೊಂಡಿಲ್ಲ. ಆ ನಂತರದಲ್ಲಿ ವೈಯಕ್ತಿಕದ್ದು ಇದನ್ನು ವೈಯಕ್ತಿಕ ವಿಚಾರಗಳಲ್ಲಿ ಯಾವ್ದಾದ್ರು ಒಂದನ್ನಾದ್ರೂ ಸಾಬೀತು ಮಾಡಿಯಪ್ಪ. ಜಾಗ ಎಷ್ಟಿಗೆ ಸಂಬಂಧಪಟ್ಟದ್ದು? ಎಸ್ ಗೆ ಸಂಬಂಧಪಟ್ಟಂತ ಸಾಮಾನ್ಯ ಇವರೇ ಕೋಟಿಗೆ ಹೋದ್ರು. ಚಿತ್ರಾಮ್ ಶೆಟ್ಟರ್ ಜಾಗ ಈಗ ಏನ್ ಮಾಡ್ರು? ಆದೇಶ ಆಯ್ತಾ ಅಲ್ಲಿ? ಏನ್ ಅವ್ರಿಗೆ ಜಾಗ ಆಗಿದೆ? ಅದರಲ್ಲಿ ಅವ್ರು 3 ಬಿಲ್ಡಿಂಗ್ ಕಟ್ಟಿದ್ರಿ. ಈಗ ಯಾವ್ದು ಸಾಧನೆ ಮಾಡಿದ್ರು? ಯಾವ್ದು ವೈಯಕ್ತಿಕ ದ್ವೇಷ? ಏನ್ ಈಗ ಒಂದು ಸಂಸ್ಥೆಯನ್ನು ನಡೆಸೋದು ಒಂದು ಎನ್ ಜಿ ಒ ಆಗಿ ಅವರು ಎನ್ ಜಿ ಒ ನಡೆಸೋರು ಅವ್ನು ಮಾಡ್ತಾ ಇಲ್ಲ, ರಾಜಕೀಯ ಮಾಡ್ತಾ ಇದ್ದಾರೆ. ಅಲ್ಲಿ ಈ ವೈಯಕ್ತಿಕ ದ್ವೇಷವನ್ನು ಯಾರ ಮೇಲೆ ಇಟ್ಕೊಳ್ತಾರೆ? ಅವ್ರ ಮೇಲೆ ಏನೋ ಹಾರಾಟ, ಬೇರೆ ಯಾರ ಮೇಲೆ ಎತ್ತಿ ಬಿಡುವಂತ ಹಿಂಸರಿಂದ ಇವರು ಮಾನಹಾನಿ ಆಗಿದೆ ಅಂತ ಹೇಳಿ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟ ಮಾಡಿಸಿದರು. ಇವರು ಮಾಡು ಎಲ್ಲ ಆಯ್ತು. ಇನ್ನು ಅಲ್ಲಿ ಲೋಕಲ್ ಅವರಿಗೆ ಎಷ್ಟು ಜನ ಹಿಂಸರು ಪತ್ರಕರ್ತ ನೀವ್ ಹೇಳಕ ಮತ್ತೆ ನಾವ್ ಬಾಯಿ ಬಿಟ್ಟು ನಾವು ಮತ್ತೆ ಅಗ ಅಂತ ಹೇಳಬೇಡ. ನೀವು ನೋಡಿ ಮಾನಹಾನಿ ಮಾಡಿದ್ದೇವೆ ಕೊಡ್ತೀವಿ ನಾವು. ಪೇಪರ್ ಅಲ್ಲೇ ಬಂದಿದೆ. ಲೇಡೀಸ್ ಒಬ್ರು ಅಲ್ಲ ಅಲ್ಲ ಇಲ್ಲಿ ಕೋಣಿಯಲ್ಲಿ ಎಲ್ಲ ಮನೆ ಮಾಡ್ತಿದ್ರು. ಹಾ, ವೈಯಕ್ತಿಕ ದ್ವೇಷಗಳನ್ನ ಇಟ್ಕೊಳ್ಳುವಂತ ನಾವು ಚರ್ಚೆಯನ್ನು ಮುಂದುವರಿಸೋಣ. ವೀಕ್ಷಕರೇ, ನಾವು ಒಂದು ಪುಟ್ಟ ವಿರಾಮವನ್ನ ಪಡ್ಕೊಂಡು ಆಮೇಲೆ ನಮ್ಮ ಚರ್ಚೆಯನ್ನು ಮುಂದುವರಿಸ್ತೇವೆ. ಎಸ್, ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಸ್ಫೂರ್ತಿ ಪುರಾಣ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈಗ ಮತ್ತೆ ಪುನಃ ಮುಖ್ಯ ಅತಿಥಿಗಳು ಬದಲಾಗಿದ್ದಾರೆ. ಏನು ನಿತ್ಯಾನಂದ ಅವರು ಮತ್ತು ಗಣೇಶ್ ಅವರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏನು ಚರ್ಚೆ ಮಾಡ್ತಾ ಇದ್ವಿ, 2 VT ತೋರಿಸಿದ್ವಿ ನಾವು ಕೇಶವಣ್ಣ. ತಾವು ನ್ಯಾಯಾಲಯ ಅಥವಾ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ, ಎಸ್ ಪಿ ಮೂಲಕ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರಿ. ಖಂಡಿತವಾಗಿ ನಾವು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅಥವಾ ಅವ್ರಿಗೆ ಏನು ಆಸಕ್ತಿ ಇದೆ ಅದನ್ನು ನಾವು ತಿಳ್ಕೊಂಡು ನಾವು ಮಾಡ್ತೇವೆ. ಬಟ್ ನಿಮ್ಮ ಮೇಲಿರುವ ಆರೋಪಗಳು ಇವೆ ಎರಡೂ ಕೂಡ. ಕೇಶವ ಕೋಟೇಶ್ವರ ಸ್ಫೂರ್ತಿಧಾಮದ ಒಂದು ಕಾರ್ಯದರ್ಶಿ, ಅವರ ಮೇಲಿರುವ ನೇರ ಆರೋಪಗಳು ಅವರು ಏನು ಹೇಳಿದ್ದಾರೆ, ಅದಕ್ಕೆ ತಾವೇನು ಉತ್ತರ ಕೊಡಲಿಕ್ಕೆ ಇಷ್ಟಪಡ್ತೀವಿ? ಸುಳ್ಳು ಅದೆಲ್ಲ ಅಂತ ಹೇಳ್ತೇನೆ ನಾನು, ಅದೆಲ್ಲವೂ ಸುಳ್ಳು. ಒಂದು ವೇಳೆ ಅಂಥದ್ದಿದ್ದರೆ ಆ ಹುಡುಗಿ ಈಗಲ್ಲ, ನೀವು ಹೋಗಿ ರೆಕಾರ್ಡ್ ಮಾಡುವ ಬದಲು CWC ಮುಂದೆ ಹೋದ ಪ್ರಕರಣ ಅದು, ಅಥವಾ ಆ ಹುಡುಗ ಕೂಡ CWC ಪ್ರಕರಣವೇ, CWC ಮುಂದೆ ಹೇಳ್ಬೋದಾಗಿತ್ತು. ಮೊಗವೀರ ಸಂಘಟನೆ ನಿಮ್ಮ ಜೊತೆಗೆ ಈ ಬಗ್ಗೆ ಹೋರಾಟ ಮಾಡಿದೆ? ನನ್ನ ಬಗ್ಗೆ ಇದು ಇದೇ ವಿಚಾರದಲ್ಲಿ, ಆ ಹುಡುಗಿಯ ವಿಚಾರದಲ್ಲಿ ನೀವು ಗೌಪ್ಯವಾಗಿ ಇಟ್ಟಿದ್ದೀರಿ, ಮಗುನ ನೋಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂದಾಗ ಮೊಗವೀರ ಸಂಘಟನೆ ಕೂಡ ಅವರ ಬೆಂಬಲಕ್ಕೆ ಬಂದು ನಿಂತಿದೆ. ಹೇಳ್ತೇನೆ ನಾನು, ಮಗುವ ಸಂಘಟನೆ ಯಾಕೆ ಬರಬೇಕು? ನಾವು CWC ಒಂದ್ಸಲ ಕೊಟ್ಟ ಮೇಲೆ CWC ಅವರು ನಮ್ಮ ವಶಕ್ಕೆ ಮಗುವನ್ನ ಮತ್ತೆ ತಾಯಿನ ಇಬ್ಬರನ್ನು ಕೊಡ್ತಾರೆ, ಮಗುವನ್ನು ಮಾತ್ರ ಕೊಡ್ತಾರೆ. ನಿಮ್ ಪ್ಲಸ್ ನಿಮ್ಗೆ ಗೊತ್ತುಂಟೇನ ಬಗ್ಗೆ? ಗೊತ್ತಿಲ್ಲ. ಹೌದು, ಓಕೆ. ತಾಯಿ ಮಗು ಒಟ್ಟಿಗಿದ್ರು ಸಹಿತ ಮಗುವನ್ನ ಮಾತ್ರ ನಮ್ಮ ವಶಕ್ಕೆ ಕೊಡ್ತಾರೆ, ವಿನಃ ತಾಯಿ ನಮ್ಮ ವಶಕ್ಕಂತ ಕೊಡುವುದಿಲ್ಲ.
ಮಾನವೀಯ ನೆಲೆಯಲ್ಲಿ ನಾವು ತಾಯಿ ಮಗುವನ್ನು ಒಟ್ಟಿಡ್ತೇವೆ. ಈಗ ನಿಮ್ಮಲ್ಲಿರುವುದು ಹಾಗೆ, ಯಾಕಂದರೆ ಸಿ ಡಬ್ಲ್ಯೂ ಸಿ ಅವರಿಗೆ 18 ವರ್ಷದ ಮೇಲ್ಪಟ್ಟ ಯಾವುದೇ ಹೆಂಗಸು ಅಥವಾ ಮಕ್ಕಳ ಬಗ್ಗೆ ತೀರ್ಮಾನ ತಗೊಳ್ಳುವ ಅಧಿಕಾರ ಇಲ್ಲ. ಹಾಗೆ ಒಟ್ಟಿ ಇಟ್ಟವಾಗ ನಮ್ಮ ರಾತ್ರಿ ಎಲ್ಲ ಬಂದು ಅವಳನ್ನು ನೋಡಬೇಕು, ಆ ಮಗುನ ನೋಡಬೇಕು ಅಂದರೆ ನಾವು ಕೊಡುವುದಿಲ್ಲ. ಅದು ಕಾನೂನು. ಅದು ಸಂಜೆ 7 ಗಂಟೆ ನಂತರ ನೀವು ಯಾರೇ ಬಂದರೂ ಒಳಗಡೆ ಬಿಡುವುದಿಲ್ಲ, ಬೆಳಿಗ್ಗೆ 7 ಗಂಟೆ ಒಳಗಡೆ ನೀವು ಯಾರೇ ಬಂದರೂ ಒಳಗಡೆ ಬಿಡುವುದಿಲ್ಲ. ತೀರಾ ಅಗತ್ಯದ ಸಂದರ್ಭದಲ್ಲಿ ಅಲ್ಲಿ ಒಳಗೆ ಯಾರು ನೋಡ್ಕೊಳ್ತಾರೋ ಅವ್ರ ಪರ್ಮಿಷನ್ ಇದ್ದರೆ ಮಾತ್ರ ಬಿಡೋದು. ಎಸ್, ನೀವು ಮಗುವಿರ ಸಂಘಟನೆಯವರು ಬರಲಿ ಅಥವಾ ಅದರ ಆಚಿನವ್ರು ಬರಲಿ, ನಮ್ಮ ಸಂಬಂಧ ಇಲ್ಲ. ಆದರೆ ಈ ಪ್ರಕರಣದಲ್ಲಿ, ಆ ಹೆಂಗಸು ಹೇಳಿದ ಪ್ರಕರಣದಲ್ಲಿ, ಅವಳ ಅಣ್ಣ ಎಸ್ ರಾತ್ರಿ 8:30 ಗಂಟೆಗೆ ಬರ್ತಾನೆ ಸ್ಫೂರ್ತಿಗೆ ನನಗೆ ತಂಗಿನ ಮಾತಾಡಿಸ್ಬೇಕು ಅಂತ. ಮಾತಾಡ್ಸ್ಲಿಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ ಮರಾಯ ಅಂತೇಳಿ ಹೇಳಿದ್ರೆ, ಅವ್ರ ಜೊತೆಗೆ ಮಗುವೀರ ಸಂಘಟನೆಯವರು ಯಾರೋ ಬಂದಿದ್ದರು, ಲೀಡರ್ಸ್ ಅಲ್ಲ. ಬಟ್ ನನಗೆ ಅವ್ರಿಗೆ ಅಲ್ಲಿ ಮಾತಾಡಿಸ್ಲಿಕ್ಕೆ ಕೊಡದೇ ಇರಲಿಕ್ಕೆ ಸಾಧ್ಯತೆಗಳುಂಟು. ಅವರೊಟ್ಟಿಗೆ ನಾನು ಮಾತಾಡ್ಬೋದಲ್ಲ, ನಾನು ಆಫೀಸಲ್ಲಿ ಕರೆದು ಕೂರಿಸಿ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದೆ. ಬಟ್ ಅವ್ರು ಆವಾಗಲೇ ಫೋನ್ ತೆಗೆದು ಬಿ ಕೆ ನಾರಾಯಣ್ ಅವ್ರಿಗೆ ಫೋನ್ ಮಾಡಿ ನಮಗೆ ಮಗುವನ್ನು ನೋಡ್ಲಿಕ್ಕೆ ಬಿಡುವುದಿಲ್ಲ. ನಾರಾಯಣ್ ನಂಗೆ ಫೋನ್ ಮಾಡಿದರು, ಸರ್ ನಮ್ಮ ರೂಲ್ಸ್ ಪ್ರಕಾರ ಈಗ ನಾನು ಮಗುವನ್ನು ಮತ್ತೆ ತಾಯಿನ ತೋರಿಸ್ಲಿಕ್ಕೆ ಆಗೋದಿಲ್ಲ, ಮಗುವನ್ನಂತೂ ಬಿಲ್ಕುಲ್ ತೋರಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಇಲ್ಲ ನೀವು ತಾಯಿಯೊಟ್ಟಿಗಾರು ಮಾತಾಡ್ಲಿಕ್ಕೆ ಬಿಡಿ, ಹಾಂ ಎಸ್ ನೀವು ಹೇಳ್ತಾ ಇದ್ದೀರಲ್ಲ ತಾಯಿಯೊಟ್ಟಿಗೆ ಮಾತಾಡ್ಲಿಕ್ಕೆ ಬಿಟ್ಟು, ಮಗುನ ಬೇಕಾದ್ರೆ ನಾಳೆ ಬೆಳಿಗ್ಗೆ ಬಂದು ಮಾತಾಡಿಸ್ಲಿ, ನಂದೇನು ತಪ್ಪಿದೆ ಅದರಲ್ಲಿ? ಕರೆಕ್ಟ್. ಎಸ್ ಎಸ್, ಏನು ವೀಕ್ಷಕರೇ, ನಮಗೆ ಪ್ರಕಾಶ್ ಕುಂದರ್ ಅವರು ಇನ್ನೊಂದು ವಿಶೇಷ ಬೈಟ್ ಕೊಟ್ಟಿದ್ದಾರೆ, ಆ ಬೈಟ್ ವಿಟಿಯನ್ನು ನೋಡ್ಕೊಂಡು ಬರೋಣ. ಪ್ರಕಾಶ್ ಕುಂದರ್ ಅವರು ಏನು ಹಾಸ್ಪಿಟಲ್ನಲ್ಲಿ ಇದ್ದಾಗ ಅವರು ಏನು ಹೇಳಿದ್ದಾರೆ ಕೇಶವ್ ಕೋಟೇಶ್ವರ ಬಗ್ಗೆ, ಇನ್ನೊಂದು ಬೈಟ್ ಕೊಟ್ಟಿದ್ದಾರೆ ದಯವಿಟ್ಟು. ಅಲ್ಲ ಇನ್ನೊಂದಿದೆ, ಥರ್ಡ್ ಕ್ಲಾಸ್ ಆಗಿದ್ದಾರೆ ಅವರು. ಅವರಂಥ ವ್ಯಕ್ತಿ ಈಗ ನಿಜವಾಗಿ ಅಷ್ಟು ಜನ ಅವರ ಫ್ರೆಂಡ್ಸ್ನವರು ಅವರು ಇವರೆಲ್ಲ ಬರ್ತಿದ್ದವರು, ಇಷ್ಟೆಲ್ಲ ಡೊನೇಷನ್ ಕೊಡೋರಿದ್ದಾರೆ ಅವರು, ಅದರಿಂದಲೇ ಅವರು ಇದೊಂದು ಮಾಡಿದ್ದು. ಆದರೆ ಈಗ ಅವರು ವ್ಯಕ್ತಿಯೇ ಅಲ್ಲ. ಎಲ್ಲರೂ ನನಗೆ ಮೊನ್ನೆ ಅವರು ಲಾಸ್ಟಿಗೆ ನನ್ನನ್ನು ಇಷ್ಟು ಒಳ್ಳೆ ಇದ್ದು ನನ್ನ ನನ್ನ ಮೇಲೆ ನಂಬಿಕೆ ಇದ್ದು, ಅವರು ಕೇದಾರ್ ಅಲ್ಲಿಗೆಲ್ಲ ಹೋಗಿ ಕೇದಾರ್ನಾಥಿಗೆಲ್ಲ ಹೋಗುವಾಗ ನನ್ನ ಮೇಲೆ ನಂಬಿಕೆ ಇಟ್ಟು ಇಡೀ ಆಫೀಸ್ಗೆ ಆ ಚೇಂಬರ್ಗೆ ನನ್ನ ಹತ್ರ 25,000 ಎಲ್ಲ ಕೊಟ್ಟು, ಅವ್ರು ಯಾರ ಮೇಲೆ ವಿಶ್ವಾಸ ಇಲ್ಲದೆ ನನ್ನ ಹತ್ರ ಕೊಟ್ಟು ಹೋಗ್ತಿದ್ರ. ಈಗ ಅದನ್ನೇ ನನಗೆ ಈಗ ಮೊನ್ನೆ 30 ತಾರೀಕಿಗೆ ನನಗೆ ಧಮಕಿ ಕೇಳುವುದಿಲ್ಲ ಹೇಳುವುದಿಲ್ಲ. ಈಗ ನನಗೆ ಏನು ಬೇಕೇನು ಗೊತ್ತಾ, ನನಗೆ ಇಲ್ಲಿಂದ ಡಿಸ್ಚಾರ್ಜ್ ಆಗಬೇಕಾದ್ರೆ ನನ್ನ ಹತ್ರ ರೇಷನ್ ಕಾರ್ಡ್ ಇಲ್ಲ, ಏನಿಲ್ಲ, ಬಿ ಪಿ ಎಲ್ ಕಾರ್ಡ್ ಇಲ್ಲ. ಇಲ್ಲಿ ನನಗೆ ಪ್ರತಿಯೊಂದಕ್ಕೆ ದುಡ್ಡು ಕಟ್ಟಬೇಕಂತ ಹೇಳ್ತಾರೆ, ಎಕ್ಸ್ರೇಗೆ, ಬ್ಲಡ್ ಟೆಸ್ಟಿಗೆ. ಆದರೆ ನಾನು ಏನು ಹೇಳಿದ್ದೇನೆ, ನಾನು ಸ್ಫೂರ್ತಿಧಾಮದ್ದು ಆಶ್ರಮ ಅಂತ ಮೇಲಿನಿಂದ ಸರ್ಜನ್ ಇದು ಸೈನ್ ತಗೊಂಡು ಬಂದು ಫ್ರೀ ಮಾಡಿಸ್ತೇನೆ. ಆದರೆ ಈಗ ನಾನು ಹೋಗುವಾಗ ಬೆಡ್ ಚಾರ್ಜ್ ಅದು ಚಾರ್ಜ್ ಇದು ಚಾರ್ಜ್ ಎಲ್ಲ ಕಟ್ಟಬೇಕಾಗ್ತದೆ. ಸ್ಫೂರ್ತಿಧಾಮದ ಒಂದು ಲೆಟರ್ ಇದ್ದರೆ ನನಗೆ ಅದು ಹೆಲ್ಪ್ ಆಗ್ತಿತ್ತು. ಆ ಲೆಟ್ರ್ ಇಲ್ಲ, ಯಾರು ಬಂದೇ ಇಲ್ಲ. ಅಂದರೆ ನಾನು ಇಲ್ಲಿ ಬಂದ ನಂತರ ನಾನು ಹೀಗೆ ಹೋಗು, ನಾನು ನೀವು ಹೋಗ್ಲಿಕ್ಕೆ ಆಗಲಿಲ್ಲ, ನಾನು ಇಲ್ಲೇ ಇದ್ದೇನೆ. ನಂಗೆ ಅವರು ಬಂದೊಂದು ಲೆಟ್ರ್ ಕೊಡಬೇಕಾ ಬೇಡ ಅದು ಕೊಡಲಿಲ್ಲ. ನಮಗೊಂದು ಸರಿಯಾದ ಔಷಧ ಇಲ್ಲ. ನಮಗೆ ಡಾಕ್ಟರ್ ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ನಾವು ಡಾಕ್ಟರ್ ಹತ್ರ ಹೇಳಿ ಪ್ರಿಸ್ಕ್ರಿಪ್ಷನ್ ಬರೆದುಕೊಂಡು ಬರುವುದಂತೆ. ಔಷಧಿ ತಂದುಕೊಳ್ಳಿಕ್ಕಿಲ್ಲ. ನಮ್ಮಂದು ಈ ನನಗೆ ಲಂಚ್ ನನಗೆ ಹಾಕಿದ್ದು ಪ್ರಾಬ್ಲಮ್ ಇದ್ದದ್ದು ನನಗೆ ಅದೆಲ್ಲ ಜಾಸ್ತಿ ಆಗಲಿಕ್ಕೆ ಕಾರಣ ಶ್ರೀನಿವಾಸ ಹಾಸ್ಪಿಟಲಲ್ಲಿ ಹೇಳಿ ಇದೆಲ್ಲ ಜಾಸ್ತಿ ಆಗಲಿಕ್ಕೆ ಕಾರಣ ನೀನು ಸರಿಯಾದ ಮೆಡಿಸಿನ್ ತಗೊಂಡು ಸರಿಯಾದ ಮೆಡಿಸಿನ್ ಅಲ್ಲಿ ಕೊಡ್ತಾ ಇಲ್ಲ. ಊಟ ನೋಡಿದರೆ ಹಳಸಿದ ಊಟ, ಊಟ ಊಟದ ಬಗ್ಗೆ ಹೇಳಿದರೆ ನಮಗೆ ಅಲ್ಲಿ ಮೀಟಿಂಗ್ನಲ್ಲಿ ಅದನ್ನೆಲ್ಲ ನಮ್ಮದೊಂದು ಪ್ರತ್ಯೇಕ ಓಲ್ಡ್ ಏಜ್ನ ಒಂದು ಪ್ರತ್ಯೇಕ ಮೀಟಿಂಗ್ ಕರೆದಿದ್ರು, 2 ದಿನ ಮೀಟಿಂಗ್ ಕರೆದ್ರು. ಅದರಲ್ಲಿ 1 ದಿನ ಕೋಟೆ ಪೊಲೀಸ್ ಸ್ಟೇಷನ್ ಅವರು ಇನ್ಸ್ಪೆಕ್ಟರ್ ಬಂದಿದ್ದರು, ಸೆಕೆಂಡ್ ಕೋಟೆ ಪೊಲೀಸಿದ್ದು ಒಬ್ಬರು ಮೇಡಮ್ ಬಂದಿದ್ದರು. ನಮ್ಮ ಇದರ ಅಂಗವಿಕಲದವರು ಎಂಥ ಹಿರಿಯ ನಾಗರಿಕ ಸಂಸ್ಥೆಯವರಾಗಲಿ ಅವರಿಗೆಲ್ಲ ಲೆಟ್ರ್ ಕಳಿಸಿದ್ರೆ, ಮತ್ತು ಮಕ್ಕಳ ಮತ್ತು ಆರೋಗ್ಯ ಕಲ್ಯಾಣ ಇಲಾಖೆ ಅವರ ಹೆಸರಂತ ಅವರಿಗೆಲ್ಲ ಲೆಟ್ರ್ ಕಳಿಸಿದಾಗ ಅವ್ರಿಗೆ ಯಾರು ಬರಲಿಲ್ಲ. 2 ಮೀಟಿಂಗ್ ಆಗಿದೆ. ಈ ಮೀಟಿಂಗ್ನಲ್ಲಿ ನಮ್ಮನ್ನು ಅದನ್ನು ಬಾಯಿ ತೆಗಿಲಿಕ್ಕೆ ಬಿಡುವುದಿಲ್ಲ. ಎಸ್ ವೀಕ್ಷಕರೇ, ಕೇಶವಣ್ಣ ನೋಡಿ ಮತ್ತೊಂದು ವಿಟಿ. ಇದು ಏನು ಒಂದು ವಿಶ್ವಾಸವನ್ನು ಇಟ್ಟುಕೊಂಡಿದ್ದಂಥ ಒಬ್ಬ ವ್ಯಕ್ತಿ ತಮ್ಮ ಬಗ್ಗೆ ಒಂದು ಅತ್ಯಂತ ಕೆಟ್ಟ ಶಬ್ದವನ್ನು ಬಳಕೆ ಮಾಡಿ ಹೇಳ್ತಾರೆ ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ ಅವರಿಗೆ ಬಹಳ ಗಾಢವಾದ ನೋವಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತದೆ. ಅವರು ಅಳುತ್ತಾರೆ. ನೀವೊಂದು ಪ್ರಶ್ನೆ ಕೇಳಿದರೆ 10 ಕೂಡಲೇ 10 ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನೀವು ಅದನ್ನು ಒಪ್ಕೊಳ್ತೀರಾ ಅನ್ನುವಂಥದ್ದು. ಬಹುಶಃ ಮಾನವೀಯತೆಗಿಂತ ದೊಡ್ಡ ಕಾನೂನು ಆಗಲಿ, ಮಾನವೀಯತೆಗಿಂತ ದೊಡ್ಡ ಒಂದು ವ್ಯವಸ್ಥೆ ಆಗಲಿ ಯಾವುದೂ ಇಲ್ಲ. ಬಹುಶಃ ಅವರು ಒಂದು ಅಷ್ಟು ಯಾರೇ ಆಗಲಿ ತಮ್ಮ ನೋವುಗಳನ್ನು ಹೇಳ್ಕೊಳ್ಬೇಕು. ಈಗ ಒಬ್ಬರಲ್ಲ, ಇಬ್ಬರಲ್ಲ, ಸುಮಾರು ನಮ್ಮ ಜೊತೆಗೆ ಒಂದು 6-7-8 ಜನ ನಾವು ಮಾತಾಡಿದಾಗ ಎಲ್ಲವೂ ಕೂಡ ಅವರು ಅವರ ನೋವನ್ನು ಹೇಳ್ಕೊಂಡಿದ್ದಾರೆ. ಅಸಮಾಧಾನ ಎಲ್ಲೂ ಕೂಡ ಸಂಸ್ಥೆಯನ್ನು ದೂರಿಲ್ಲ. ಬಟ್ ಎಲ್ಲ ಕೇಶವ ಕೋಟೇಶ್ವರ ದಾರಿ ತಪ್ತಾ ಇದ್ದಾರೆ. ಒಂದು ಸಲ ನೀವು ಸಂಸ್ಥೆ ಒಳಗಡೆ ಬನ್ನಿ. ನಾನು ಆವಾಗಲೇ ಹೇಳಿದೆ ನಿಮಗೆ, ಹೊರಗಡೆ ಇರುವ ಒಬ್ಬರಿಗೆ ನ್ಯಾಯ ಕೊಡೋದ್ರ ಜೊತೆಗೆ ಒಳಗಡೆ ಇರುವ 100 ಜನಕ್ಕೂ ನ್ಯಾಯ ಕೊಡಬೇಕಾದಂಥ ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದೇವೆ ನಾವು. ಪ್ರಕಾಶ್ ಕುಂದರ್ ಅವರು ಹೇಳಿದ್ರಲ್ಲಿ ಅವರ ಉಳಿದವ್ರನ್ನ ವಿಚಾರಿಸಿ ನೀವು.
ಪ್ರಕಾಶ್ ಕುಂದರ್ ಹೇಳಿದ್ರಲ್ಲಿ ಎಷ್ಟು ಸತ್ಯ ಇದೆ ಅಂತೇಳಿ ಹೇಳಿ ನೋಡಿ. ಪ್ರಕಾಶ್ ಕುಂದರ್ ಯಾರು ಉಡುಪಿಯವರು ಅಂತ ಹೇಳಿದ್ರಲ್ಲ, ನಿಮ್ಮ ಇದರಲ್ಲೇ ಹೇಳ್ತೀರಿ ಉಡುಪಿಯವರು ಅಂತೇಳಿ ಹೇಳಿ, ಅವರ ಹಿನ್ನೆಲೆ ಏನು ಅಂತೇಳಿ ಹೇಳಿ ಒಂದು ಸಲ ಪರೀಕ್ಷೆ ಮಾಡಿ. ದಯವಿಟ್ಟು ಆಮೇಲೆ ಪುನಃ ನನ್ನನ್ನು ಕರೀರಿ, ಇದಕ್ಕೆ ಇದು ತುಂಬ ಮಾತಾಡ್ಲಿಕ್ಕೆ ಉಂಟಲ್ಲ, ಇದು ಮುಗಿದಿಲ್ಲ, ಇದು ಇನ್ನೊಂದು ಸಲ ಕರೀರಿ, ಪ್ರಕಾಶ್ ಕುಂದರು ಬರಲಿ ಕೂರ್ಸ್ಕೊಂಡು ಮಾತಾಡುವ. ಬಟ್ ನೀವು ಯಾವ್ದನ್ನು ಕೂಡ ಅದು ಎಲ್ಲದೂ ಸುಳ್ಳು ಸುಳ್ಳು ಅಂತ ಹೇಳ್ತೀರಿ. ನನ್ನ ಒಂದು ಇದೈತೆ ಕೇಶವ್, ನಾನು ಮಾತಾಡೋದು ನೀವು ಇಷ್ಟು ಜನ ಮಾತಾಡ್ರ ಇದೆಲ್ಲ ಮಾತಾಡ್ರಿ ಎಲ್ಲದೂ ಸುಳ್ಳು ಅಂತ ಹೇಳ್ತೀರಿ, ನಿಮ್ಗೆ ಹೇಳೋದು ಮಾತ್ರ ಸತ್ಯವಾ? ನಾನು ಹೇಳಿಲ್ಲ, ನಾನು ಹೇಳೋದು ಪೂರ ಸತ್ಯ, ನಾನು ಎಲ್ಲ ಹೇಳಿಲ್ಲ. ನೀವು ಈಗ ಮಾತಾಡ್ತಾ ಅದನ್ನೇ ಹೇಳ್ತಾ ಇರೋದು, ಎಲ್ಲರೂ ರೆಕಾರ್ಡ್ ಆಗಿ ಬರ್ತಾ ಇರೋದು ಎಲ್ಲವೂ ಸುಳ್ಳು ಅಂತಾನೆ ಹೇಳ್ತಾ ಇರೋದು ನಾನು. 100% ಸುಳ್ಳು, ಅದ್ರಲ್ಲಿ ಎರಡು ಮಾತಿಲ್ಲ. ಇಲ್ಲಿಗ ನಾವು ಎಲ್ಲರೂ ಮಾತಾಡೋ ಸುಳ್ಳೇ. ನೋಡಿ, ಪ್ರಕಾಶ್ ಕುಂದರ್ನ ನೀವು ಮಾತಾಡ್ತಿರೋದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಪ್ರಕಾಶ್ ಕುಂದರ್ ಆಸ್ಪತ್ರೆಯಲ್ಲಿ ಮಲಗಿದ್ರಲ್ಲ, ಆಸ್ಪತ್ರೆಯಲ್ಲಿ ದುಡ್ಡು ಕೇಳ್ತಾರೆ, ಬೆಡ್ ಚಾರ್ಜ್ ಕೇಳ್ತಾರೆ, ಮೆಡಿಕಲ್ ಚಾರ್ಜ್ ಕೇಳ್ತಾರೆ, ಮತ್ತೊಂದು ಕೇಳ್ತಾರೆ, ಆಸ್ಪತ್ರೆಯಲ್ಲಿ ಕೇಳ್ತಾರೆ ಅಂತಾಯ್ತು. ಕೇಳ್ತಾರ? ಸರ್ಕಾರಿ ಆಸ್ಪತ್ರೆಯಲ್ಲಿ ಕೇಳ್ತಾರ? ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಫೂರ್ತಿ ಯಾವ್ದಾದ್ರು ಒಂದು ಕೆಲವು ಮೆಡಿಸಿನ್ ಗಳನ್ನ ಹೊರಗಡೆ ತರಬೇಕಾದ್ರೆ ಅದಕ್ಕೆ ಚಾರ್ಜಸ್, ಅದನ್ನು 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 ಎಷ್ಟೋ ಸರ್ತಿ ಅಲ್ಲಿರುವ ನರ್ಸೋ ಅಲ್ಲಿರುವ ಡಾಕ್ಟ್ರ ಮಾಡಿ ನಮ್ಮ ಹತ್ರ ಹೇಳಿ ಫೋನ್ ಮಾಡಿ ಆಮೇಲೆ ತಕೊಂಡ ಉದಾಹರಣೆಗಳು ಬೇಕಾದಷ್ಟಿದೆ. ಒಂದು ವೇಳೆ ಸರ್ಕಾರಿ ಆಸ್ಪತ್ರೆಯಲ್ಲೇ ಬಂದು ಅಡ್ಮಿಟ್ ಆಗಿ ಯಾರು ಇಲ್ಲದೆ ಅಡ್ಮಿಷನ್ ಆಗಿ ತುಂಬ ಜನನ ತಗೊಂಡು ಬಂದು ಯಾರ್ಯಾರು ಸೇರಿಸ್ತಾರೆ, ನೀವು ತಗೊಂಡೋಗಿ ಅಲ್ಲಿ ಸೇರಿಸಿ ಬರ್ಬೋದು. ಡಿಸ್ಚಾರ್ಜ್ ಆಗೋಗ ನಮಗೆ ಕೇಳ್ತಾರೆ ಅವರು, ಈಗ ನಮ್ಮ ಹತ್ರ 60 ವರ್ಷ ಪ್ರಾಯದ ಒಂದು 3 ಜನ ಮಹಿಳೆಯರು ಇದ್ರು, ತಗೊಂಡೋಗೋರು ಇಲ್ಲ, ಎಂತ ಮಾಡೋದು, ನಮ್ಮಲ್ಲಿ ಕಳಿಸಿಕೊಡಿ. ಅಲ್ಲ, ಈಗ ಇವರು ನಮ್ಮ ನಿಮ್ಮ ಸಂಸ್ಥೆಯಲ್ಲಿ ಇದ್ದವರಲ್ವಾ ಸರ್, 2.5 ವರ್ಷದಿಂದ ನಿಮ್ಮ ಸಂಸ್ಥೆಯಲ್ಲಿ ಇದ್ದವರು, ಅವರು ಕಾಲು ಬೇಕು ಅಂತ ಹರಿಹರಕ್ಕೆ ಹೋಗ್ತಾರೆ, ಅಲ್ಲಿಂದ ಬರ್ತಾರೆ, ಬರುವಾಗ ಅವರಿಗೆ ಇನ್ನೊಂದು ಕಾಲು ನೋವಾಗುತ್ತೆ, ಆವಾಗಲೂ ಕೂಡ ತಾವು ಯಾರು ಬಂದಿಲ್ಲ ಗವರ್ಮೆಂಟ್ ಹಾಸ್ಪಿಟಲ್. ಕಾಲು ಇತ್ತವರಿಗೆ ಅವ್ರು ಮತ್ತೊಂದು ಕಾಲು ಯಾವುದೋ ಫೌಂಡೇಶನ್ ಅವ್ರು ಕೊಡ್ತಾರೆ ಅಂದರೆ ಕಾಲು ಇನ್ನೊಂದು ಹೊಸ್ತು ಕೊಡ್ತಾರೆ ಅಂದರೆ ಇದ್ದ ಕಾಲಿಗೆ ಆ ಇನ್ನೊಂದು ಕಾಲು ನೋವಾದದ್ದು ಆವಾಗಲ್ಲ ಅವರಿಗೆ, ಬರುವಾಗಲೂ ಎರಡೂ ಕಾಲು ನೋವೇ ಅವರಿಗೆ, ಒಂದು ಕಾಲು ಕಟ್ಟಾಗಿದೆ, ಇನ್ನೊಂದು ಕಾಲು ಗ್ಯಾಂಗ್ರಿನ್ ಥರ ಅದು ಎಂಥದ್ದು ಟೂತ್, ಅದಕ್ಕೆ ಎಷ್ಟೇ ಮಾಡಿದರೂ ಅದಕ್ಕೆ ರಿಪೇರಿ ಆಗ್ತಿರಲಿಲ್ಲ, ಅದು ಹೊಸ್ತಾಗಿ ಗಾಯ ಆದದ್ದಲ್ಲ ಅವರಿಗೆ, ನಾವೇ ಕಳಿಸಿಕೊಟ್ಟದ್ದು. ಅವ್ರಿಗೆ 2.5 ಸಾವಿರ ರೂಪಾಯಿ ಕೊಟ್ಟು ಹರಿಹರ ಕಳಿಸಿಕೊಟ್ಟು ವಾಪಸ್ ಬಂದವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರಷ್ಟಕ್ಕಿರು ಹೋಗಿ ಅಡ್ಮಿಟ್ ಆದರು, ಎಲ್ಲನೂ ಶುಗರ್ ಜಾಸ್ತಿ ಆಯಿತು ಅಂತ ಹೇಳಿ. ಈಗ ನೀವು ಅವ್ರು ಹೇಳೋದನ್ನು ನಾವು ನಂಬಬಾರದು, ನೀವು ಹೇಳಿದ್ದನ್ನು ನಾನು ಹೇಳಿ ನಂಬಿ ನಂಬಬೇಡಿ, ನಾನು ವಾದವೇ ಅಲ್ಲ ನಂದು. ಈಗ ಅವರು ಏನು ಕೇಶವ್ರು ಹೇಳಿದರು, ಹೊರಗಡೆ ಹೋದವರು ಹೇಳಿದರೆ ಅದು ಸುಳ್ಳು, ಒಳಗಡೆ ಬನ್ನಿ ನೋಡಿ, ಅವರು 4 ಜನ ಹೇಳಿದರೆ ನಾನು ಬಿಡ್ತೇನೆ ಅನ್ನೋ ಮಾತನ್ನು ಬಹುಶಃ ನಾವಿಲ್ಲಿ ಕೇಳಿದ್ದೇವೆ. ಹಿಂದೆ ಗಣಪ ಅವರು ಇದೇ ಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡಿದರು. ಅವ್ರು ಹೇಳಿದ್ರು ಏನು, ಒಳಗಡೆ ಇದ್ದು ಇವ್ರ ವಿರುದ್ಧ ಮಾತಾಡ್ಲಿಕ್ಕೆ ನಮ್ಗೆ ಆಗ್ತದಾ ಅನ್ನೋ ಪ್ರಶ್ನೆಯನ್ನು ಅವ್ರು ಇಟ್ಟಿದ್ದಾರೆ ಇಲ್ಲಿ. ಅಂದರೆ ಅಲ್ಲಿಯ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಳಗಡೆ ಇದ್ದವರು ಇವ್ರನ್ನ ದೂರ್ತಾರ? ಯಾ ಅವರಲ್ಲ, ನಾನೇ ಆಗಲಿ, ನಾನೊಂದು ಸಂಸ್ಥೆ ನಡೆಸ್ತಾ ಇದ್ದೆ, ಅವ್ರು ಬಿಡಿ, ನಾನು ಸಂಸ್ಥೆ ನಡೆಸಿದಾಗ ನನ್ನ ಉಪ್ಪನ್ನು ಏನೋ ನನ್ನ ಬಿಡೆ ಇರ್ತದೆ, ಅವರಿಗೆ ಬೆದರಿಕೆ ಇರ್ಬೋದು ನನ್ನಿಂದ ಯಾವುದೋ ವಿಚಾರದಲ್ಲಿ. ಅವ್ರು ಏನ್ ಮಾಡ್ತಾರೆ, ಅವರು ಸಂದರ್ಭಕ್ಕೆಲ್ಲ ಅದಲ್ಲ ಹೆಗ್ಡೇರೆ ಅಲ್ಲ, ನಿತ್ಯಾನಂದ ಅವರು ಸ್ಫೂರ್ತಿಧಾಮ ಸ್ಫೂರ್ತಿ ಸಂಸ್ಥೆಯಲ್ಲಿ ಉಪಾಧ್ಯಕ್ಷರಾಗಿದ್ರು. ನಿನ್ನೆ ಮೊನ್ನೆ ತನಕ ನಿತ್ಯಾನಂದ ಅವರು ಎಷ್ಟು ಮೀಟಿಂಗ್ ಬರಲಿ, ಎಲ್ಲಾಗೂ ಅನ್ಯಾಯವನ್ನ ಗಣಪ ನಿತ್ಯಾನಂದ ಹೇಳಬೇಕಾಗಿತ್ತು, ಅಥವಾ ಬೇರೆ ಮಕ್ಕಳ ಸಮೇತ ನಿತ್ಯಾನಂದ್ರ ಹೇಳಬಹುದಾಗಿತ್ತು, ನಿತ್ಯ ಚರ್ಚೆ ಮಾಡಬಹುದಿತ್ತಲ್ಲ, ನಿತ್ಯ ಉಪಾಧ್ಯಕ್ಷರಾಗಿದ್ರಲ್ಲ, ಯಾಕೆ ಮಾತಾಡ್ಲಿಲ್ಲ? ಈಗ ಇಷ್ಟು ಜನ ಹೇಳದನ್ನು ಹೇಗೆ ಒಪ್ಪುದಿಲ್ಲೋ, ಅಲ್ಲಿ ಕಮಿಟಿ ಅವರು ಹೇಳಿದ್ದು ಕೂಡ ಇವರು ಒಪ್ಪುದಿಲ್ಲ. ನಾನು ಹೇಳಿದ್ದೇನೆ, ಸೊಸೈಟಿ ಅಲ್ಲ, ಸೊಸೈಟಿ ಆದ್ರೂ ನೀವು ಎಲ್ಲರೂ ಬೇರೆಯವ್ರಿಗೆ ಅವಕಾಶ ಕೊಟ್ಟಿದೆ, ನೀವು ಎಂತ ಮಾತಾಡೋಕೆ ಅವಕಾಶ ಕೊಟ್ಟಿದೆ ಸಂಸ್ಥೆ ಮೀಟಿಂಗ್ ಅಲ್ಲಿ ಎಲ್ಲರೂ ಮಾತಾಡೋದು. ಏನ್ ಹೇಳಿದ್ರೆ ಗೊತ್ತೆ, ಈಗ ಸ್ವಲ್ಪ ಒಂದ್ ನಿಮಿಷ ಆಗ ಅಂತ ಹೇಳಿದ್ರೆ ಗೊತ್ತೆ, ನೀವು ಆ ಶ್ರೀನಿವಾಸಮ್ಮ ಇದಕ್ಕೆ ಕಾಲೇಜಿಗೆ ಮಕ್ಕಳನ್ನ ಇವ್ರನ್ನ ಕಳ್ಸೋದಕ್ಕೆ ಅದು ಎಲ್ಲದಕ್ಕೂ ನೀವು ಅಷ್ಟೊತ್ತಿ ಕೇಳಿದ್ರೆ ಏನು ಅದು ಕಮಿಟಿಯಲ್ಲಿ ಡಿಸೈಡ್ ಆಯ್ತಾ ಅಂತ ನೀವು ಕೇಳಿದ್ರಿ. ಕರೆ ಇದೆ ದಯವಿಟ್ಟು ತಾವು ಎಲ್ಲಿಂದ ಮಾತು. ಹಲೋ 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 ಓಕೆ ಓಕೆ ಹೇಳಿ ಅಮ್ಮ ಹೇಳಿ ಹೇಳಿ ಹಲೋ ಹೇಳಿ ಇವರು ಎಂತ ಯಾರು ಹಲೋ ಕೇಳ್ತೈತೆ ಕೇಳ್ತೈತೆ ಹೇಳಿ ಅಮ್ಮ ಹೇಳಿ ಅಮ್ಮ ಹಲೋ ಹಲೋ ಹೇಳಿ ಕೇಳ್ತಾ ಇದೆ. ತಾವ್ ಎಲ್ಲಿಂದ ಮಾತಾಡ್ತಿದ್ರಿ, ಯಾರು ಮಾತಾಡ್ತಿದ್ರಿ? ಕತ್ತರಿಸಿತು ಹೇಳಿ. ಶ್ರೀನಿವಾಸ ಹಾಸ್ಪಿಟ್ಲಿಗೆ ಅಷ್ಟು ಜನರನ್ನ ಹುಷಾರಿದ್ದವ್ರನ್ನು ಕೂಡ ಹೋಗಿ ಮಲಗಿಸಿದ್ದಿತ್ತಲ್ಲ, ಅದು ದೊಡ್ಡ ತಪ್ಪು. ನಾ ಹೇಳೋದಾದ್ರೆ ಒಬ್ಬ ಅದ್ರ ಮೇಲೆ ನೀವು ಇದಂತ ಇದನ್ನ ಕೇಳಿದ್ರೆ ಅರ್ಜೆಂಟ್ ಇರುವ ಒಂದು ರುಟೀನ್ ವರ್ಕ್ಗೆಲ್ಲ ಕೇಳಲಿಕ್ಕೆ ಆಗುದಿಲ್ಲ. 15-20 ದಿವಸ ಮನ್ಕೊಂಬುದು ಒಂದು ಹಾಸ್ಪಿಟಲ್ ಮಲ್ಕಾಣ್ಲಿಲ್ಲ. 15 ದಿವಸ ಯಾವುದೇ ಪೇಷಂಟ್ ಅನ್ನ ಅವ್ರಿಗೆ ಹುಷಾರಿಲ್ಲ ಅಡ್ಮಿಟ್ ಮಾಡಿ ಅಂತೇಳಿ ಹೇಳು ಡಾಕ್ಟರ್ ನಾನು ಅಥವಾ ನೀವು ತೀರ್ಮಾನ ತಗೊಳ್ಳೋದಲ್ಲ.
ಒಂದು ವೇಳೆ ಹಾಗೆ ಅಡ್ಮಿಟ್ ಮಾಡಿದ್ರು ಸಮೇತ ಅದ್ರಲ್ಲಿ ಏನ್ ತಪ್ಪಿಲ್ಲ, ಹುಷಾರಿಲ್ದೆ ಮಾಡಿದ್ರೆ ಅಡ್ಮಿಟ್ ಮಾಡಿದ್ರೆ ನಂಗೆ ಏನ್ ಗೊತ್ತು? ನಾನೇ ಹೇಳಿದೆ ಅವಾಗ. ನೀವೇ ಹೇಳ್ರಿ, ಹೇಳಿ ಅವರು ಈ ತರ ಸುಳ್ಳು ಹೇಳಿ ಕರ್ಕೊಂಡು ಅದನ್ನ ನಂಗೆ ಗೊತ್ತಿರಲಿಲ್ಲ. ನಂತರ ಗೊತ್ತಾಯ್ತು ಅಂತ ಹೇಳಿ ಅಂದ್ರೆ ನಿಮ್ಗೆ ಸುಳ್ಳು ಮಾಡಿ ಗೊತ್ತಾಯ್ತು ಅಂತ ಹೇಳಲ್ಲ ನಾನು ನಿಮ್ಗೆ. ಅದು ಮೊದ್ಲೇ ನಿಮ್ಗೆ ಗೊತ್ತಿತ್ತು ಅಂತ ಹೇಳುದು, ನಿಮ್ ಮೊದ್ಲೇ ಗೊತ್ತಿದ್ದೆ ಕಳ್ಸದ್ ನೀವು. ಇದೆಲ್ಲ ನೀವು ಹಿಂಗ್ ಹೇರಿಕೆ ಮಾಡ್ರಿ, ಹೇರಿಕೆ ಅಲ್ಲ ನೀವು ಹೇರಿ, ನೀವು ಮೊದ್ಲೇ ಗೊತ್ತಿತ್ತು. ಮತ್ತೊಂದು, ಜಿ ಜಿ ಮೊಳನ್ನು ಒಳಗೆ ತಗೊಳ್ಬಾರ್ದು ಅಂತೇಳಿ ನಾವು ಸತಸಿದ್ಧ ಕಮಿಟಿಯಲ್ಲಿ ಹೇಳಿದ್ದೇವೆ. ಕಮಿಟಿಯಲ್ಲಿ ತಗೊಳ್ಳಿಲ್ಲ ಇವರು. ನಮ್ಮಲ್ಲಿ ಕಮಿಟಿ ಮೀಟಿಂಗ್ ಆಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಯಾವುದೇ ಅಜೆಂಡೆ ಬರೆಯುವುದಿಲ್ಲ ಸಭೆಯಲ್ಲಿ ಹಾಜರಿದ್ದವರು ಅಂದೇಳಿ, ಎರಡು ಸಿಗ್ನೇಚರ್ ತಗೊಳ್ಳೋದೆ ಫಸ್ಟಿಗೆ. ಕಡೆ ಇವ್ರಿಗೆ ಬೇಕಾದಂಗ್ ಖುಷಿ ಬಂದ್ ಆಕ್ಷೇಪ ಮಾಡಿದ್ದೇನೆ, ಕೇಳ್ಬೇಕಲ್ಲ. ಯಾವಾಗ ಮಾಡಿದ್ದೇನೆ? ಮೊನ್ನೆ ಮಾಡಿದ್ರಿ, ಮೊನ್ನೆ ಮಾಡಿದ್ರೆ ಮೊನ್ನೆ ಮಾಡಿದ್ರಿ, ರೈಟ್ ಒಪ್ಕೊಂಡೆ ನಾನು. ಮೊನ್ನೆ ನೀವೇ ಅಧ್ಯಕ್ಷರಾಗಿದ್ದ ಆಗಿದ್ದವ ಕೂಡ ನೀವು ಕಮಿಟಿ ಚೇಂಜ್ ಮಾಡಿದ್ರಿ. ಎಸ್, ಯಾವ ಇರ್ಲಿಲ್ಲ ಅಜೆಂಡದಲ್ಲಿ ನೋಟಿಸ್ ಇಲ್ಲದ್ರು ಅಜೆಂಡಾ ಸೇರ್ಸು ಕೇಳದ್ ಇವರೇ ಸೇರ್ಸು ಕೇಳಿಲ್ಲ. ನಾನು ಹೇಳಿಲ್ಲ, ಯಾರು ಹೇಳಿದ್ದಾರೆ? ಸೇರಿಸಿಲ್ಲ ನಾನು, ನೀವು ಹೇಳಿದ ಮೇಲೆ ಸೇರಿಸಿದ್ದೆ. ನೀವು ಹೇಳಿದ ಮೇಲೆ ಮೀಟಿಂಗ್ ಮಾಡಿ. ಅಬ್ಜೆಕ್ಷನ್ ಇತ್ತ ದಿನ ಎಂತ ಮೀಟಿಂಗ್ ಗಣೇಶ ಒನ್ ಆಫ್ ದಿ ಮೆಂಬರ್ ಮಹಾಸಭೆ ಕರೆದಿದ್ರೆ ನೀವು ಯಾವ ಮಹಾಸಭೆ ನೋಟಿಸ್ ಕಳಿಸಿದ್ರಿ? ಎಷ್ಟು ವರ್ಷದಿಂದ ಗಣೇಶ ಸ್ಫೂರ್ತಿ ಒಳಗೆ ಬರಲಿಲ್ಲ, ನೋಟಿಸ್ ಕಳಿಸಿದ್ರೆ ಈಗ ಈಗ ನನ್ನ ಮೇಲೆ ಬ್ಲೇಮ್ ಮಾಡಬೇಡಿ. ಎಷ್ಟು ವರ್ಷದಿಂದ ಗಣೇಶ ಪ್ರಾರಂಭದಲ್ಲಿ ಕಳಿಸ್ತಾ ಇದ್ದ ಪ್ರಾರಂಭದಲ್ಲಿ ಜಿಜಿ ಅನ್ನು ಒಳ ತಕೊಳ್ಳುವಾಗ ಇವರಿಗೆ ಯಾರು ಕಮಿಟಿ ಇಲ್ಲ, ಪರ್ಮಿಷನ್ ಬೇಕಾಗಿಲ್ಲ. ನೀವು ಅವಾಗ ಹೇಳಿದ್ರಿ ಕಮಿಟಿ ಏನ್ ತೀರ್ಮಾನ ತಗೊಳ್ತದೆ ನೋಡ್ಬೇಕು ಅವಳನ್ನ ಹೊರಗಾಕೋ ಬಗ್ಗೆ ಅಂತ. ಯಾರು ತಕೊಳ್ಳಿಕ್ ಹೇಳಿದಾರೆ ನಿಮ್ಗೆ? ನಾನು ಹೇಳ್ತೀನಿ ನಿಮ್ಗೆ, ಕಮಿಟಿ ಅವ್ರು ಹೇಳಿದಾರಲ್ಲ ಹೊರಗಾಕಿ. ನಿಮ್ಮ ಹತ್ರ ಒಂದು ಬಯಲೋ ಇದೆಯಾ? ಸ್ಫೂರ್ತಿ ಸಂಸ್ಥೆ ಓದಿದ್ದೀರಾ? ಸಂಸ್ಥೆಯ ಕೆಲಸ ಕಾರ್ಯಗಳನ್ನ ಮಾಡುವುದಕ್ಕೆ ಯಾವ ವ್ಯಕ್ತಿಯನ್ನು ಬೇಕಾದರೂ ಒಳಗಡೆ ತಕೊಳ್ಳುವ ಅಧಿಕಾರವನ್ನ ಕಾರ್ಯದರ್ಶಿಗೆ ನೀವು ಹೇಳ್ತೇನೆ. ನಾನು ಬೈಲದಲ್ಲಿ ಕೊಟ್ಟಿದ್ದೀರಿ, ಸಂಸ್ಥೆಯಿಂದ ಹೊರಗಡೆ ಹಾಕಬೇಕಾದ್ರೆ ನಿಯಮಾನುಸಾರ ಹೊರಗಡೆ ಹಾಕಬೇಕು ಅಂತೇಳಿ ಬರ್ದಿದ್ದೀರಿ. ನಿಯಮಾನುಸಾರ ಅಂದ್ರೆ ಎಂತದ್ದು? ಅದು ನಿಮ್ಮಷ್ಟಕ್ಕೆ. ನೀವು ಎಷ್ಟೋ ಜನ ಬೈಲದ ಬಗ್ಗೆ ಮಾತಾಡ್ತಾ ಇರೋದು ಈಗ? ಅದನ್ನು ಕೂಡ ನಾನು ಹಾಗೆ ಮಾತಾಡ್ತಾ ಇಲ್ಲ. ಯಾವುದೇ ಸ್ಟಾಪನ್ನು ತಗೊಳ್ಳುವಾಗ ತೆಗೆಯುವಾಗ ಅದಕ್ಕೊಂದು ಸಮಿತಿ ಮಾಡ್ಬೇಕಂತ ನಾವು ಎಷ್ಟು ಟೈಮ್ ಇಂದ ಹೇಳ್ತಾ ಇದ್ದೇವೆ, ಅದನ್ನು ಕೂಡ ಮಾಡಲಿಲ್ಲ. ನಿಮ್ಮ ಅಧ್ಯಕ್ಷತೆಯಲ್ಲಿ ಇರುವ ಕಮಿಟಿಯಲ್ಲೇ ಪ್ರಮೀಳ ಅವರು ಅಲ್ವಾ ಎಲ್ಲ ಮಾಡಿಕೊಂಡು? ನನಗೆ ಒಂದು ಕನ್ಫ್ಯೂಷನ್ ಇದೆ, ನಾನು ಉಪಾಧ್ಯಕ್ಷನ ಕೋಶಾಧಿಕಾರಿ ಅಂತ ನನಗೆ ಹೇಳಿ. ಅದು ನೀವು ಇಲ್ಲಿ ಎರಡು ಕಮಿಟಿ ಮಾಡಿದ್ರಿ, ನೀವು ಇಲ್ಲಿ ಕೂತ್ಕೊಂಡ್ ಕೆಮ್ಮ ನೀವು ಕೇಳ್ಬೇಕು ಎಲ್ಲಿ ಪೂರ್ತಿ ಮೀಟಿಂಗ್ ಯಾವ ಪೋಸ್ಟ್ ಅಂತ ಹೇಳುವ ನಿಮ್ಗೆ ಅದು ಗೊತ್ತಿಲ್ಲದಿದ್ರೆ ಇಲ್ಲಿ ತನಕ ಬಂದಾಯ್ತಲ್ಲ ನಾವು. ಹ್ಮ್, ಇಲ್ಲಿ ತನಕ ಬಂದಾಯ್ತಲ್ಲ, ಇನ್ನು ಎಂತ ಉಂಟು? ಇಲ್ಲಿ ತನಕ ಬಂದು ಸ್ಫೂರ್ತಿ ಮೀಟಿಂಗ್ ಮಾಡ್ತಾ ಇಲ್ಲ ನಾವೀಗ. ಇರ್ಲಿ ವೀಕ್ಷಕರ, ಇಷ್ಟೊತ್ತು ಒಂದು ಏನು ಎರಡು ಗಂಟೆಗಳ ಸುದೀರ್ಘ ಕಾಲಾವಧಿಯಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಬಹುಶಃ ನಾವು ಇದು ನ್ಯಾಯಾಲಯ ಅಲ್ಲ, ಸ್ಪಷ್ಟವಾಗಿ ನಾವು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇವೆ, ಇದು ನ್ಯಾಯಾಲಯ ಅಲ್ಲ. ಇಲ್ಲಿ ಯಾರ ಪರವಾಗಿ ಆಗಲಿ ಯಾರ ವಿರುದ್ಧವಾಗಿ ಆಗಲಿ ನಾವು ಜಜ್ಮೆಂಟ್ ಕೊಡ್ತಾ ಇಲ್ಲ. ಏನು ಒಂದು ವಾಸ್ತವ ಸ್ಥಿತಿ ಏನಿದೆ ಇವತ್ತು ಬೀದಿಗೆ ಬಂದಿದೆ ಕಲಹ, ಅಂತಹ ಕಲಹ ಹೇಳಿ ಸರ್. ನಾನು ಸ್ವಲ್ಪ ಮಾತಾಡೋದಿತ್ತು, ಪುನಃ ಕೇಶವ್ ಮತ್ತೆ ಮಾತಾಡೋದು. ಆ ಸಂಸ್ಥೆ ಪ್ರಾರಂಭದಲ್ಲೇ ಕೊರಗರ ಹೆಸರು ಹೇಳಿ ದುಡ್ಡು ಮಾಡಿತ್ತ ಇಲ್ಲ? ಇಡೀ ಸಂಸ್ಥೆಯನ್ನು ಹುಟ್ಟಾಕಿ ನಾವು ಅದನ್ನ ಬೇರೆ ಬೇರೆ ಬಯಲದಾಗ ಅದಿತ್ತಿದ್ದು ಅದು ಹೇಳುದು ಸರಿ, ಅದೆಲ್ಲ ಇತ್ತು. ಬಟ್ ಆದ್ರೆ ಆ ನಾವು ಮನುಷ್ಯತ್ವ ಇತ್ತಲ್ಲ ನಮ್ಗೆ, ಬಯಲೋ ಮೀರಿ ನಾವೆಲ್ಲ ಒಂದು ಮನುಷ್ಯತ್ವ ಇದ್ದವ್ರು ಅಲ್ದಾ? ನಾವು ಹೇಳಿ ಇದು ಅಂದ್ರೆ ಕೊರಗ ಸಮುದಾಯದ ಹೆಸರು ಹೇಳಿಯೇ ತಯಾರಾದದ್ದು. ಕೊರಗ ಸಮುದಾಯ ಹೆಸರು ಹೇಳಿ ಅಲ್ಲಿ ಶಾಣಪ್ಪನವರು ಅವರ ಫಂಡಿಂದ ದುಡ್ಡು ಕೊಟ್ಟಿದ್ದಾರೆ, ಮತ್ತೊಬ್ಬರು ಮತ್ತೊಂದು ಕಾಗೋಡು ತಿಮ್ಮಪ್ಪನವರು ಒಂದು ಬಾವಿಗೆ ಮತ್ತೆ ವ್ಯವಸ್ಥೆ ಮಾಡಿದ್ದಾರೆ, ಬೇರೆ ಬೇರೆ ಜನ ಕೊಟ್ಟಿದ್ದಾರೆ, ಜಿಲ್ಲಾಡಳಿತ ಕೊಟ್ಟಿತ್ತು, ಎಲ್ಲ ಇಲಾಖೆಯವರು ಕೊಟ್ಟಿದ್ದಾರೆ. ಕೊರಗ ಸಮುದಾಯ ಇಡೀ ಕೊರಗ ಸಮುದಾಯನ ಇಗ್ನೋರ್ ಮಾಡಿ ನಾನು ಅಡಾಪ್ಷನ್ ಸೆಂಟರ್ ಮತ್ತ ಎಂಥದ್ದು ಓಲ್ಡ್ ಏಜ್ ಇದನ್ನೆಲ್ಲ ಮಾಡುದು ನಿಮ್ಗೊಂದು ಮನುಷ್ಯತ್ವದ ನೆಲೆ. ನೀವೇನ್ ಹೇಳುದು ನೀವು? ಅಲ್ಲ ನಾನು ಜೀವಮಾನ ಇಡೀ ಕೊರಗ ಕೊರಗ ಒಟ್ಟಿ ಕೆಲಸ ಮಾಡ್ಕೊಂಡು ನನ್ಗೊಂದ್ ಹೇಳಿ
ಯಾವುದೇ ಮೀಟಿಂಗ್ ಅಲ್ಲಿ ಮೀಟಿಂಗ್ ಆಗ್ತಾ ಆಗ್ತಾನೆ ನಿರ್ಣಯ ಬರ ಸೈನ್ ತಕೊಳ್ತಾರ, ನಂಗೆ ಗೊತ್ತಿಲ್ಲ ಮರ್ರೆ. ಹೌದಾದ್ರೆ ಇನ್ ಮುಂದೆ ಹಾಗೆ ಮಾಡುವ, ನಂಬಿಕೆ ಇಲ್ದಿದ ಪಕ್ಷದಲ್ಲಿ ಆ ವ್ಯವಸ್ಥೆ ಮಾಡ್ಬೇಕು, ಇನ್ ಮುಂದೆ ಹಾಗೆ ಮಾಡುವ, ಇಲ್ದಿದ ಪಕ್ಷದಲ್ಲಿ ಆ ವ್ಯವಸ್ಥೆಯನ್ನ ಇಟ್ಕೊಳ್ಬೇಕು, ನಂಬಿಕೆ ಇರುವಾಗ ನಂತರ ಬರುವಂತದ್ದು ಬದಲಾವಣೆ. ಸಮಯದ ಅವಧಿ ಮುಗಿದಿದೆ, ನಾವು ಇನ್ನೊಂದ್ಸಲ ಬೇಕಿದ್ರೆ ನಾವು ಮತ್ತೊಂದ್ಸಲ ವೀಕ್ಷಕರ ಮುಂದೆ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸುವ ಅವಕಾಶ ಇದ್ರೆ ಅಂತ ಹೇಳ್ತಾ, ಇಷ್ಟೊತ್ತು ಏನು ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಚರ್ಚೆ ಮಾಡ್ತಾ ಇದ್ದಂತಹ ಎಲ್ಲ ಅತಿಥಿಗಳಿಗೆ ಮತ್ತೆ ಸ್ಫೂರ್ತಿ ಸಂಸ್ಥೆಯ ಕಾರ್ಯದರ್ಶಿ ಕೇಶವ ಕೋಟೇಶ್ವರ ಅವರಿಗೆ ಒಂದೇ ಮಾತಿನಲ್ಲಿ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಏನು ವೀಕ್ಷಕರೇ, ಇಷ್ಟೊತ್ತು ಒಂದು ಸಮಗ್ರವಾದ 2 ಗಂಟೆಗಳ ಸುದೀರ್ಘವಾದ ಒಂದು ಚರ್ಚೆ ನಡೆದಿದೆ. ಬಹುಶಃ ಯಾರು ಹೇಗೆ ಯಾರ ಚರ್ಚೆಯಲ್ಲಿ ಹುರುಳಿದೆ, ಯಾರ ಚರ್ಚೆಯಲ್ಲಿ ತಿರುಳಿದೆ, ಯಾರದ್ದು ವಾಸ್ತವಾಂಶ ಯಾರದ್ದು ಅವಾಸ್ತವ ಅನ್ನುವಂಥದ್ದು, ಬಹುಶಃ ಅದನ್ನೆಲ್ಲ ಚರ್ಚೆ ವಿಚಾರಗಳನ್ನು ತೀರ್ಮಾನಕ್ಕೆ ತಮ್ಮ ಗಮನಕ್ಕೆ ಬಿಡ್ತಾ ಇದ್ದೇವೆ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.